Mata
बाबा सुभाले ರಾಜದಲ್ಲೇ ನಿನ್ನ ಸೋಮಯ್ಯನವರ ಮನೆ ಸಸ್ಯಾಗಿ ಒಪ್ಪಿಸ್ಬಿಟ್ರೆ ನನ್ನ ಜನ್ಮ ಸಾರ್ಥಕವಾಯ್ತಮ್ಮ ಯಾರ್ದಮ್ಮ ಕಾಗ್ದ ರಾಜುದಮ್ಮ ರಾಜುದೇ ಏನಂತ ಬರ್ದಿದ್ದಾನೆ ಅವನಿಗೆ ರಾಜ್ಯದಲ್ಲಿ ಬರೋಕ್ಕಾಗೋಲ್ಲಂತಮ್ಮ ಯಾಕಂತೆ ಹೆಚ್ಚಿಗೆ ಓದೋದೇನೋ ಇದೆಯಂತೆ ಅದಕ್ಕಾಗಿ 300 ರೂಪಾಯಿನ ತಕ್ಷಣ ಕಳಿಸಿ ಅಂತ ಬರ್ದಿದ್ದಾನೆ ಯಾಕ ರಾಜು ಹೇಗೆ ಮಾಡ್ತಿದ್ದಾನೆ ಓದ್ ಬೇಸ್ಕೆಲು ಏನೋ ನೆಪ ಹೇಳಿ ಬರಲಿಲ್ಲ ಎರಡು ವರ್ಷವಾಯ್ತಲ್ಲ ಅವನ ಮುಖ ನೋಡಿ ತಾಯಿ ಮನಸ್ಸು ಎಷ್ಟು ಕುದಿದಿದೆ ಅಂತ ಅವನಿಗೇನು ಗೊತ್ತು ಗೊತ್ತಿಲ್ಲೇನಮ್ಮ ಆದ್ರೆ ಅವನಿಗೆ ಓದು ಮುಖ್ಯವಲ್ವೇ ಅವನ ತಾನೆ ಏನ್ ಮಾಡ್ತಾನೆ ಪಾಪ ಪಾಪ ಎಂತದ್ದಮ್ಮ ಮನೆಯಲ್ಲಿ ದುಡ್ಡು ಕೊಳ್ಳೆ ಹೋಗ್ತಾ ಇದೆಯೇ 200 ಕಳಿಸಿ 300 ಕಳಿಸಿ ಅಂತ ಕೇಳ್ತಿರ್ತಾನಲ್ಲ ಒಂದೊಂದು ರೂಪಾಯಿಗೂ ನೀನು ಎಷ್ಟು ದುಡಿತಿದ್ದೆ ಅಂತ ಅವನಿಗೇನು ಗೊತ್ತು 300 ರೂಪಾಯಿ ಮೂಟೆ ಕಟ್ಟಿ ಕಳಿಸೋದಿಕ್ಕಿಲ್ಲ ಏನು ಗೊತ್ತಿಟ್ಟಿಲ್ಲ ಹೀಗೆ ಇದ್ರೆ ಓದು ಬೇಡ ಏನು ಬೇಡ ಊರಿಗೆ ಬಂದ್ಬಿಡು ಅಂತ ಕಾರ್ಡ್ ಹಾಕ್ಬಿಡಮ್ಮ ಹಾಗಂದ್ರೆ ಹೇಗಮ್ಮ ಇಷ್ಟು ದಿನ ಹೇಗೋ ಮಾಡಿ ಓದಿಸಿದ್ದೀನಿ ಇನ್ ಕೆಲವೇ ದಿವಸ ಏನಾದ್ರೂ ಆಗ್ಲಿ ದುಡ್ಡು ಕಳ್ಸೋದ್ ಬೇಡಮ್ಮ ಈಗ ನೀನ್ ಹೀಗೆ ಅಂತೀಯ ನಾಳೆ ಅವನ್ ಡಿಗ್ರಿ ತಗೊಂಡು ಅಮಲ್ದಾರ್ನಾಗ್ ಬಂದ್ರೆ ಆಗ ನನ್ ಚಿನ್ನ ನನ್ ಬಣ್ಣ ಅಂತ ಏನೇನೋ ಹೇಳಿ ನೆತ್ತಿಗೆ ಉರಿಯೋವಾಗ ಅದಿರ್ಲಿ ಇಷ್ಟೊಂದು ಭಾರಿ ಹಣ ಎಲ್ಲಿಂದ ತರೋದು ದೊಡ್ಡೇನಿ ಕೇಳಿ ನೋಡೋಣಮ್ಮ ಮತ್ ಸಾಲ ಕೇಳಿದ್ರು ಕೊಡ್ತಾನು ಇಲ್ವೋ ಲೆಕ್ಕದ ತಲೆ ತುಂಬಾ ಸ್ನೇಹಿತರು ಇರೋವಾಗ ಎಲ್ಲರೂ ಕಿತ್ತೋರ್ತಿದವರ ಹೊರತು ಪ್ರಾಣ ಹೋಗುತ್ತೆ ಅಂದ್ರೆ ಒಂದ್ ಪೈಸಾ ಕೊಡೋನ್ ಯಾವನು ಇರಲ್ಲ ನೋ ರಾಜು ಸಾಕ್ಷಿರೋ ಏನು ಅಂತ ಪ್ರಾಣ ಹೋಗ್ತಾ ಇರೋದು ನಿಂಗೀಗ ಈ ರಾತ್ರಿ ನಮ್ ಚಂದ್ರ ಮೈಸೂರ್ ಹೋಗ್ತಾಳೆ ಕಣ ಇವತ್ ಮೈಸೂರ್ ಹೋಗ್ತಾಳೆ ನಾಳೆ ಲಂಡನ್ ಹೋಗ್ತಾಳೆ ಅವ್ಳು ಹೋದ ಕಡೆ ಎಲ್ಲ ನೀವ್ ಹೋಗಬೇಕಾಗುತ್ತೇನ ಹೋಗ್ಲಿಲ್ಲ ಅಂದ್ರೆ ಈ ರಾಜನ ಪ್ರಾಣ ಉಳಿಯಲ್ಲ ಅಮ್ಮ ಆಯ್ತಪ್ಪ ನೀನ್ ಇನ್ ಅವತಾರ ಮುಗಿತು ಇನ್ ನಿನ್ ಉಚ್ಚಾಸ ಪತ್ರಕ್ಕೆ ಸೇರೋಕೆ ಲಾಯಕ್ ನೀ ಯಾವ್ದಾದ್ರು ಹುಡುಗಿರು ಪ್ರೇಮಿಸಿದ್ದೀಯ ನಿನ್ಗೇನೋ ಗೊತ್ತು ಅದ್ರ ಸುಖ ಅಲೇ ಗಬರು ರಾಜು ಇನ್ನೂ ನಿನಗ್ ಬುದ್ಧಿ ಬರ್ಲಿಲ್ವಲ್ಲೋ ಅಲೋ ನಿಮ್ಮಅಮ್ಮ ನಿಮ್ಮಕ್ಕ ಹೊಟ್ಟೆ ಬಟ್ಟೆ ಕಟ್ಟಿ ದುಡ್ಡನ್ನು ಕಳಿಸ್ತಿದ್ದಾರೆ ಅದನ್ನೆಲ್ಲ ನೀನ್ ಹೀಗ್ ಡಂಬಾಚಾರ ಮಾಡ್ತಾ ನೀನ್ ಹೋದಾಯ ಮಾಡ್ಕೊಳ್ತಾ ಇದೀಯ ಚಂದ್ರಿಕಾನೋ ಶ್ರೀಮಂತ ಮಗಳು ಅವಳಲ್ಲಿ ನೀನಲ್ಲಿ ಆ ಭ್ರಮೆ ಎಲ್ಲ ಬಿಟ್ಟು ನಿನ್ ಕೆಲಸ ನೀ ನೋಡು ನಿಲ್ಸ ನಿನ್ನ ಹರಿಕಥೆನ ಈಗೇನ್ ದುಡ್ಡು ಕೊಡ್ತೀಯಲ್ಲ ನೀನು ಇಲ್ಲ ಖಂಡಿತ ಕೊಡಲ್ಲ ಹಾಳಾಗ್ ಹೋಗು ಸ್ವಾಮಿ ರಾಜಶೇಖರ್ನವ್ರೆ ಬಂದ ಕಣಮ್ಮ ನಮ್ಮ ಮಾವ ಬರ ಏನ ಬರೀ ಕಾಗದಾನೇನೋ ಅಥವಾ ಏನಾದ್ರೂ ಮನೆ ನಡ್ರೆ ಸ್ವಾಮಿ ಶಬಾ ಶಬಾ ನೋಡ್ದಲೇ ನೋಡ್ದೇನ ಆಮೇಲೆ ನೋಡೋ ನಮ್ ಭವಿಷ್ಯನೇ ಅಂತದ್ದು ಒಂದ್ ತಿಳ್ಕೋ ಲಕ್ಷ್ಮಿ ಯಾವಾಗ ನಮ್ ಜೊತೆಲಿ ಏನೋ ದೊಡ್ಡ ಮನುಷ್ಯ ಕೊಡೋ ಸ್ವಲ್ಪ ಅಂದ್ರೆ ಬಹಳ ಥ್ಯಾಂಕ್ಸ್
प्रीतिय तम्मैनिगे नीन केळिद 300 रूपायन हेगो जोते माडि कळिसिद्दीवि चेन्नागि ओद्को अम्म नीन ओंदसल नोडबेकंत बयसिद्दाळे सरि सरि अज्जि गरवे चिंते आद्रे मम्मगळ कज्जाय चिंते अंत इवनु यावन इवनु बरी मिस्टर मिस्टर राजू अंत नाचिके नोड़े राजू बेल नोड़े बेताड़ नोम विषय अय्योद्रे सवि अल नान दिन नोड़ता कॉलेज हे हिंदे अलती ना पेटे हे अलू हाजर इलाके मिस चंद्र कंद्र ऐन स्वल्प सलीग को आग्ले हेसरदे करता यहा संबंध अंत निज इवर्गू इला इन मेल गलगे कुड़े गुरु हिरी निश्चय नमस्कार नमस्कार संतोष ना चिख जोगी जोड़ीदार हे मग सर नम वेंकट स्वामी परंपरियो संतोष बाल संतोष शुद्ध सुम नम जोड़ीदार वंशदोर हाँ सुद चिख जोड़ीदारे नम चंद्र स्वल्प दुड़कन स्वभाव मुख चिख जोड़ीदार बनी कूतको बनी चिख जोड़ीदार राजू सतोष बहार सतोष प्रयाण मैसूर हाँ सर मैसूर यहाद मेले हण्डर हा हुड़गी ते यार हुड़गी हेन ते हर गल सर हुड़गी हेसर चंद्रिका सतोष हेच्चु कम्मी इवर कंड हागे आ हुड़गी सतोष बहाल सतोष इनपर ऐनो हेल्ता केक सुनिया इवर्गी इन स्वल्प अवकाश कोट्रे नाने आ हुड़गी अंतर अस्े अलवेन चंद्रु नोड़ वंशदोर अनबार् राजू रैलवे पर्चय अंत संकोच पटकोबे जोड़ीदार अंदमे मुगदायतु मैसूर नमको निम् मगळु अय्यो अप्प नानु हेळ्ता इदीनि थैंक यू सर संतोष एल्ल जिगणे अल्ल तिग शांतम्मा दोड्डेना नमस्कार पातम्मनरे निम्म आरोग्य पर्वायिल्वा कूत्को दोड्डय्या शांत एल्लि तोटक्के होगिद्दाळ दोड्डय्या छे 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 देवरु इंत अन्याय माडबारदम्म पाप कष्ट अंद्रे एनु अन्नोदु गोत्तिल्लदे इरुवंत मगु हाया गंडु जोतेयल्लि संसार माड्कोंडिरुवंत वयसु अय्यो नोडोरु एनु अंदुकोळ्तारम्म ನಾವಿಲ್ಲವೆ ದುಡಿಯೋದಕ್ಕೆ ಹೌದಪ್ಪ ನನಗೂ ಹಾಗೆ ಅನ್ಸುತ್ತೆ ಆದ್ರೆ ಏನು ಮಾಡೋದು ಎಷ್ಟು ಬೇಡ ಅಂದ್ರೂ ಕೇಳಲ್ಲ ತಮ್ಮನ ಓದಿಸಬೇಕು ಅಂತ ಹಠ ಹಿಡಿದು ಹೀಗೆ ದುಡಿತಾ ಇದ್ದಾನೆ ಅಯ್ಯೋ ಅದಕ್ಕೆ ನಾನಿಲ್ಲವೆ ಪಾತಮ್ಮನವರೇ ಏನೋ ಸಣ್ಣ ಮಗು ಅವಳು ಹೀಗೆ ಹೊಲದಲ್ಲಿ ಕಷ್ಟ ಬಿಳೋದು ಅಂದ್ರೆ ನಾನಂತೂ ನೋಡಕಾಗೋಲ್ಲ ನೀವು ಒಂದು ಮಾತು ಹೇಳಿ ಅದಕ್ಕೆ ಏನು ಬೇಕಾದರೂ ನಾನು ಮಾಡಿ ಕೊಡ್ತೀನಿ ಈಗಾಗ್ಲೇ ನಿಮ್ಮ ಹತ್ರ ಬೇಕಾದಷ್ಟು ಹಣ ಸಾಲ ಮಾಡಿದ್ದೀವಿ ನಮ್ಮ ಯಜಮಾನ್ ಜೊತೆ ನನಗೇನ್ ಕಮ್ಮಿ ಆಗಿತ್ತು ಲಕ್ಷ್ಮಿ ನಮ್ಮನೇ ತಾಂಡ ಮಾಡ್ತಾ ಇದ್ಲು ಮಟ್ಟ ಮಂಗಳವಾರ ಹೊರಗಡೆ ಹೋಗಬೇಡಿ ಅಂತ ಬೇಡ್ಕೊಂಡೆ ಈಗಲೇ ಬಂದ್ಬಿಡ್ತೀನಿ ಮಾತು ಅಂತ ಹೇಳಿ ಮಧ್ಯ ತಗೊಂಡು ವ್ಯಾಪಾರಕ್ಕೆ ಅಂತ ಹೋದರು ವಿಶ್ವಾಸಘಾತಕ ಹೊರ ಸಂಚು ಮಾಡಿ ನಡೆಸೇ ಬಿಟ್ಟ ಕೊಲೆ ಅದನ್ನೆಲ್ಲ ಈಗ ಜ್ಞಾಪಿಸ್ಕೊಂಡು ಯಾಕೆ ಚಿಂತೆ ಹಚ್ಚಿಕೊಳ್ತೀರಿ ಅದನ್ನೆಲ್ಲ ಮರ್ತು ಬಿಡಿ ಯಾಕೆ ಮರೆಯೋದು ದೊಡ್ಡಯ್ಯ ಎಲ್ಲ ನಮ್ಮ ಹಣೆ ಬಂತು
ಅದಿಲ್ಲಿ ಬಂದ್ ವಿಚಾರವೇನು? ಏನಿಲ್ರಮ್ಮ, ಹೀಗೆ ನಿಮ್ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ದೊಡ್ಡಯ್ಯ, ಆ ಉಂಗ್ರ ಸ್ವಲ್ಪ ಕೊಡು. ಉಂಗ್ರನೆ ತಗೊಳ್ಳಿ. ದೊಡ್ಡಯ್ಯ, ಈ ಹರಳು ನಿಂಗೆ ಎಲ್ಲಿ ಸಿಕ್ತು? ಸಿಗೋದೆಲ್ಲಿ? ನಮ್ಮ ಯಜಮಾನ್ರ ಕೈಲಿದ್ದು ವಜ್ರದ ಉಂಗ್ರದಾಗಿತ್ತು, ಅದಕ್ಕೆ ಕೇಳ್ದೆ. ಹೌದೌದು, ಇದು ನಿಮ್ ಯಜಮಾನ್ರದೇ ಉಂಗ್ರ. ಅದೆಂತ ವಿಷಯಗಳಿಗೇನೋ ಏನೋ, ಕೊಲೆ ಆಗೋದಿನ ಬೆಳಿಗ್ಗೆ. ಅಯ್ಯ ದೊಡ್ಡಯ್ಯ, ನನ್ನ ನಿನ್ನ ವ್ಯವಹಾರ ಬಹಳ ವರ್ಷಗಳಿಂದ ಬಂದೈತೆ, ಅದರ ಜ್ಞಾಪಕಾರ್ಥವಾಗಿ ಉಂಗ್ರ ನಿನಗಿರ್ಲಿ. ಇವತ್ತು ಯಾಕೋ ನನಗೆ ಮನಸ್ಸು ಬಂತು, ಇದಿಟ್ಕೋ ಅಂತ ಕೊಟ್ರು. ಅಳಬೇಡ್ರಮ್ಮ, ಅಳಬೇಡ್ರಮ್ಮ, ಇನ್ನು ನಿಮಗ್ ಗೊತ್ತಿಲ್ಲ, ನಾನು ಅವರು ಬಹಳ ಪ್ರಾಣ ಸ್ನೇಹಿತರು. ಏನು ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿರ್ಲಮ್ಮ? ಇಟ್ಕೊಂಡಿದ್ದೀರಿ. ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್, ದಯವಿಟ್ಟು ನನಗೊಂದು ಉಪಕಾರ ಮಾಡ್ಕೊಡ್ತೀರಾ? ಏನ್ರಿ ಅದು? ಬೆಳಗಾಗತ್ಲ ಉದಯರಾಗ. ನೀವು ನನ್ನ ಜೊತೆಲಿ ಬರಬೇಕು, ಅಥವಾ ನಾನು ನಿಮ್ ಜೊತೆಲಿ ಕರ್ಕೊಂಡು ಹೋಗ್ಬೇಕು ಹೆಣ್ಣು ನೋಡೋದಕ್ಕೆ. ನೋನೋ, ಇದೇನ್ರಿ ಹೀಗ್ ಬಿಡ್ಸೋದು? ಇಂಪಾಸಿಬಲ್. ನಿಮ್ಗೇನ್ ಹೆದರಿಕೆ ಹೆಣ್ಣು ನೋಡೋಕೆ? ನೋ ನೋ ನೋ, ನೆವರ್ ನೆವರ್. ನಾನು ಯಾವತ್ತೂ ಹೆಣ್ಣು ನೋಡೋದಕ್ಕೆ ಹೆದರ್ಕೊಳ್ಳೋದಿಲ್ಲ, ಆದ್ರೆ ನೀವು ಜೊತೆಲಿದ್ರೆ ನನಗೆ ಭಯ ಇರಲ್ಲ. ರೀ ಮಿಸ್ಟರ್ ರಾಜು, ರಾಜು, ರಾಜು. ಅಪ್ಪ ಏನೋ ನಮ್ ಜೊತೆ ಇರೋಕೆ ಉದಾರವಾಗಿ ಅವಕಾಶ ಮಾಡ್ಕೊಟ್ರೆ ಆಗ್ಲೇ ತೆಗ್ಬಿಟ್ರಲ್ಲ, ಬರ್ತೇನ. ಅಪ್ಪ, ನೀವು ಮಲ್ಕೊಂಡಿದ್ರಿ, ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನದೆ. ಬಹಳ ಆಯಾಸವಾಗಿತ್ತು ಅಂತ ಕಾಣುತ್ತಲ್ಲ. ಅವರಪ್ಪ ತುಂಬಾ ಆಯಾಸ. ನೋಡಿ ಸಾ, ನನ್ ಜೊತೆಲಿ ನಿಮ್ ಮಗನ್ ಕರ್ಕೊಂಡು ಹೋಗಿ ಮದ್ವೆ ಆಗ. ಅಲ್ಲಲ್ಲ, ಹೆಣ್ಣು ನೋಡಕ್ಕೆ. ಓ ಸಂತೋಷ, ಬಹಳ ಸಂತೋಷ. ಅಮ್ಮ ಚಿಕ್ಕ ಜೋಡಿದಾರರು ಹೆಣ್ಣು ನೋಡಕ್ ಹೋಗ್ತಾರಂತೆ, ಜೊತೆಲಿ ಯಾರಾದ್ರೂ ಹೋಗ್ಬೇಕಾದ್ದು ಸಂಪ್ರದಾಯ. ನಾನಂತೂ ಹೋಗೋಕಾಗೋಲ್ಲ, ನೀನೇ ಹೋಗಮ್ಮ. ಅಪ್ಪ ಏನಪ್ಪ ಇದು ಹುಡುಗಾಟ? ಅವ್ರ ಜೊತೆ ಹೆಣ್ಣು ನೋಡಕ್ ನಾನು ಹೋಗೋದೆ? ಹೌದಮ್ಮ, ಅದೆಲ್ಲ ನಮ್ಮ ಮನತನದ ಸಂಪ್ರದಾಯ. ಅತಿಥಿ ದೇವೋ ಭವ ಅಲ್ವೇ ಸರ್? ಅಪ್ಪ ನಾನೇನೋ ಬೆಟ್ಟದ ಕಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟಿದ್ದೆ, ನೀವೇನಪ್ಪ ಇವ್ರಿಗೆ ಸಪೋರ್ಟ್ ಆಗಿ ಜೊತೆಲೇ ಹೋಗುಂತಿರಲ್ಲ? ಏನಮ್ಮ ಇದು ಚಂದ್ರ, ಚಿಕ್ಕ ಜೋಡಿದಾರರ ಮಾತಿಗೆ ಬೆಲೆ ಕೊಡ್ಬೇಕಮ್ಮ, ಸುಮ್ಮನೆ ಅವ್ರ ಜೊತೆಲಿ ಹೋಗ್ಬಾ. ಸಾರಿ ಮೇಡಮ್, ಬೇಕಾದ್ರೆ ನನ್ನ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡು ಅವ್ರ ಜೊತೆಲೇ ಹೋಗ್ತೀನಿ ಸರ್. ಅವ್ರು ಮಾತ್ರ ಒಂಟಿಯಾಗಿ ಹೋಗೋದು ಬೇಡ, ಅದರಲ್ಲೂ ಈ ಊರಿನಲ್ಲಿ. ಅಯ್ಯೋ, ಕುಂಡ್ರು ಪೋಖ್ರಿಗಳು ದಗಾಕೋರು ಎದ್ವಾ ತದ್ವಾ, ಅದರಲ್ಲೂ ಆ ಬೆಟ್ಟದ ಕಡೆ ಗ್ಯಾಂಗ್ ಗ್ಯಾಂಗ್ ಗುಂಡಾಗಳು. ರೀ ಮಿಸ್ಟರ್ ರಾಜು, ರಾಜು, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀರಾ? ಹೇಳಿ ಮೇಡಮ್, ಹೇಳಿ. ಐ ಡೋಂಟ್ ಕೇರ್ ಅಂದ್ರೆ ಅರ್ಥವಾಯ್ತೆ? ಓಕೆ, ಏನೋ ಹೆಣ್ಣು ಹೆಂಗಸು ಹೆಲ್ಪ್ ಮಾಡ ಅಂತಿದೆ, ನೀವು ಸ್ಕೋಪ್ ಕೊಡಲ್ಲ ಅಂತೀರಿ. ಆಲ್ರೈಟ್, ಥ್ಯಾಂಕ್ ಯು. ಓಕೆ ಅಪ್ಪ, ನಾನು ಬರ್ತೀನಪ್ಪ. ಟಾಟಾ. ಟಾಟಾ. ನಿಮ್ಗೆಲ್ಲ ಹೇಳಿದ್ದು ಸಂತೋಷ, ಬಹಳ ಸಂತೋಷ. ಚಂದ್ರ, ಚಿಕ್ಕ ಜೋಡಿದಾರ್ರೆ, ನಾವು ಕಾಲ ಬಂತು, ಅದಕ್ಕೆ ಮೊದಲು ಜೊತೆಲಿ ಯಾರನ್ನಾದ್ರೂ ಕರ್ಕೊಂಡು ಮನೆ ಬಿಡಿ. ಹೆಣ್ಣು ನೋಡಕ್ ಹೋಗೋರಂದ್ರೆ ನಿಮ್ ಮಗಳೇ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೆ. ಅವ್ರು ಬರೋಣ ಅಂತಂದ್ರು. ಸಂತೋಷ, ಬಹಳ ಸಂತೋಷ. ನನಗೂ ಒಂಥರ ಸಂತೋಷ. ಬರ್ತೀನಿ ಇರ್ಲಿ, ನಾನೇ ಹೋಗಿ ಹೊಡ್ಕೊಂಡು ಬರ್ತೀನಿ. ಬರ್ತೀನಿ. ಸಂತೋಷ, ಬಹಳ ಸಂತೋಷ.
ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲಪ್ಪ. ಆ ಮೀಸೆ, ಆ ಗಡ್ಡ, ಆ ಮುಖ, ಅಯ್ಯೋ ನೆನೆಸ್ಕೊಂಡ್ರೆ ಜ್ವರ ಬರುತ್ತೆ. ಅದಕ್ಕೆ ಮಾ, ಹೆಣ್ಣು ಮಕ್ಕಳು ಯಾವಾಗಲೂ ಹದ್ದು ಬಸ್ನಲ್ಲಿ ಇರಬೇಕು ಅನ್ನೋದು. ಹಾ ಅಪ್ಪ, ಇನ್ಮೇಲೆ ನಾನು ಒಂಟಿಯಾಗಿ ಎಲ್ಲೂ ಹೋಗಲ್ಲಪ್ಪ. ಹೋಗ್ಬಿಡು. ಓಹೋ, ಏ ಚಿಕ್ಕ ಜೋಡಿದಾರು ಜೋಡಿದಾರ, ಹೆಣ್ಣು ನೋಡಕ್ ಹೋಗಿದ್ರು, ಯಾವ್ದಾದ್ರು ಗರಡಿ ಮನೆ ನುಗ್ಗಿದ್ರು. ಸರ್ ಸರ್, ಅದೊಂದ್ ದೊಡ್ಡ ಕತೆ ಸರ್. ಹೆಣ್ಣು ನೋಡಕ್ ಒಬ್ಬಂಟಿಗೆ ನಾಗ್ ಯಾಕೆ ಹೋಗೋದು ಅಂತ ಹಾಗೆ ಬೆಟ್ಟದ ಕಡೆ ಸುತ್ತಾಡ್ಕೊಂಬರೋಣ ಅಂತ ಹೋದೆ ಸರ್. ಪಾಪಿ ದೊಡ್ಡ ಕೇಳಿ ಅವನು ಯಾವನು ಸರ್. ಪಾಪ ಯಾವ್ದೋ ಪಾಪ ಹೆಣ್ಣು ಮಗಳನ್ನ ಅಡ್ಡಗಟ್ಟಿ ಅವಳ ಮೈ ಮೇಲಿದ್ದು ಒಡವೆ ಕಳ್ಚ್ಕೊಂಡ್ಬಿಟ್ಟ ಸರ್. ಆ ಹುಡುಗಿ ಮೇಲೆ ಕೋಣಾನುಗ್ರ ಅನುಗ್ರಹ, ನಾನು ರಾಮಬಾಣ ಅನುಗ್ರಹ ಅನುಗ್ರಹ. ಅವನ್ ದುರ ದುರ ಅಂತ ಕೆಕ್ಕರ್ಸ್ಕೊಂಡ್ ನೋಡ್ದ, ನಾನು ಅಂತ ಬಿಟ್ಟೆ. ಅವನು ಕಪಿ ಮುಷ್ಟಿ ಹಿಡಿದು ಧೂಮ್ ಧೂಮ್ ಅಂತ ಬೆನ್ನಿನ ಮೇಲೆ ಗುದ್ದ. ಸುಮ್ಮನೆ ಬಿಟ್ನ ನಾನು, ಏಕಲಾಂಗ್ ಏಕಲಾಂಗ್ ಹಾಕಿದೆ. ಠಕ ಠಕ ಅಂತ ನನಗ್ ಬಿಟ್ಟೆ, ಕಕ್ ಬಿಟ್ಟ ಸರ್. ನೋಡಿ ಸರ್, ನೋಡಿ ಸರ್. ಅಪ್ಪ, ಹೆಣ್ಣು ಮಕ್ಕಳ ಒಡವೆನ ಹಾಗಿಟ್ಕೋಬಾರ್ದಪ್ಪ, ಈ ನಮ್ ಚಂದ್ರನ್ ಕೊಟ್ಬಿಡಪ್ಪ. ಆಗ್ಲಿ ಸರ್, ತಗೊಳ್ಳಿ ಮೇಡಮ್. ನನಗೇನು ಬೇಡಪ್ಪ. ಎಲ್ಲಿ ತಗೊಳ್ಳಿ ಮೇಡಮ್, ಬೇಡ ಬೇಡ ಅಂತ. ಚಿಕ್ಕ ಜೋಡಿದಾರ್ರೆ, ನಾನ್ ನಿಜ ಹೇಳ್ತೀನಿ, ಈ ಒಡವೆ ಈ ನಮ್ ಚಂದ್ರಂದೆ. ಆ ಪಟ್ಟಿಂಗನ ಕೈ ಸಿಕ್ಕಿ ಬಿತ್ತೋಳೆ ಈ ನಮ್ ಚಂದ್ರ. ಅಯ್ಯೋ, ಇವ್ರೇನೆ ತಾವೇನೆ? ಹೋಲಿ ಬಿಡಿ, ನನ್ನ ಶ್ರಮ ಸಾರ್ಥಕವಾಯ್ತು. ಅಯ್ಯಯ್ಯೋ, ಮೈನೆಲ್ಲ ತರದು ಬಿಟ್ಟ ಪಾಪಿ. ಎಂಥ ಕಬ್ಬಿಣದ ಮೈ ಸಾರ ಒಂದು. ಸಾರ್, ನನಗೊಂದು ಉಪಕಾರ ಮಾಡ್ತೀರಾ? ಇಲ್ಲಪ್ಪ, ಒಂದಲ್ಲದಿದ್ರೆ ನೂರು ಮಾಡ್ತೀನಪ್ಪ. ನನಗೊಂದಿಷ್ಟು ಬಿಸಿನೀರು, ಒಂದ್ ತುಂಡ ಬಟ್ಟೆ ಕೊಟ್ರೆ ಮೈಗೆ ಒತ್ತಡ ಕೊಟ್ಕೊಳ್ತೀನಿ ಸರ್. ಬಿಸಿನೀರು ಒತ್ತಡ ನೀನಿ ಕೊಡದೆ ಹೋಗ ಮತ್ತೆ, ನೀನೇ ಸ್ವಲ್ಪ ಬಿಸಿನೀರು ಒತ್ತಡ ಕೊಡಮ್ಮ. ಆಗ್ಲಪ್ಪ. ಥ್ಯಾಂಕ್ ಯು ಸರ್, ತುಂಬಾ ಉಪಕಾರ ಆಯ್ತು ಸರ್. ತಗೊಳ್ಳಿ ಸರ್, ಹೋಗ್ತೀರಿ ಸರ್. ಹುಡುಗ ಒಳ್ಳೆ ಹುಡುಗ, ಒಳ್ಳೆ ಹುಡುಗ. ಎಲ್ಲ ಗುದ್ದು ಬಿಟ್ಟು ಹೋಗಿದೆ. ಅಯ್ಯೋ ಅಯ್ಯೋ, ತುಂಬಾ ನೋಯ್ತು ಕಣ್ತೆ. ಹೌದು ಹೌದು ಪಾಪ, ನಿಮ್ಗೆ ತುಂಬಾ ತೊಂದರೆ ನನ್ನಿಂದ. ಏನಿಲ್ಲ. ಎಲ್ಲಿ? ಇಲ್ಲಿ ಇಲ್ಲಿ ಇಲ್ಲೇ ತುಂಬಾ ನೋವಾಗಿರೋದು. ಇಲ್ಲಿ 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 ಅಲ್ಲಿ ಅಲ್ಲಿ. ನನ್ ಕೈ. ಐ ಆಮ್ ಸಾರಿ ಮೇಡಮ್, ಗೊತ್ತಾಯ್ಲ. ಎಲ್ಲಿ? ಅಲ್ಲೇ ಅಲ್ಲಿ. ಇಲ್ಲಿ ಇಲ್ಲಿ ಇಲ್ಲಿ. ಅಯ್ಯೋ ಕೈ. ಓಹೋ, ಇಲ್ಲಿ ಇಲ್ಲಿ. ಅಯ್ಯೋ, ಏನ್ರಿ ಉಪಚಾರ ಸಾಕಾಯ್ತೆ? ಸಾಕು ಇಲ್ಲ, ಸಾಲದು ಸ್ವಲ್ಪ ಬೇಕು. ಸಾಲದು ಸಾಲದು ಬೇಕು ಬೇಕು. ಕೊಡ್ತೇನೆ ಕೊಡಿ ಕೊಡ್ತೇನೆ ಕೊಡಿ ಕೊಡಿ ಕೊಡಿ. ಏನಿಲ್ಲಪ್ಪ, ಶಾಖ ಸ್ವಲ್ಪ ಜಾಸ್ತಿ ಆಗ್ಕೊಟ್ರೆ ಬೇಗ ವಾಸಿ ಆಗುತ್ತೆ ಅಂತ ಬಿಸಿ ಸ್ವಲ್ಪ ಜಾಸ್ತಿ ಮಾಡಿದೆ ಅಷ್ಟೇ. ಅಷ್ಟಕ್ಕೆ ಕೂಕೊಳ್ತಾ ಇದ್ದಾರೆ. ಸಂತೋಷ, ಬಹಳ ಸಂತೋಷ. ಕೂಡಿ ಕೂಡಿ. ಅಯ್ಯೋ, ಇದೊಂಥರ ಉಪಚಾರ. ಕೊಡಿ ಕೊಡಿ, ಬರಲ್ಲ. ಕೊಡಿ ಕೊಡ್ತೇನೆ ಕೊಡ್ತೇನೆ ಕೊಡಿ ಕೊಡ್ತೇನೆ. ಏನ್ರಿ ನನ್ ಕಣ್ಣಿಗೆ ಮಣ್ಣೆರ್ಚೋಕ್ ನೋಡ್ತಾ ಇದ್ದೀರಾ ಚಂದ್ರ? ದಯವಿಟ್ಟು ನನ್ನ ಕ್ಷಮಿಸು, ನಿನಗೋಸ್ಕರನೇ ನಾನೇ ನಾಟಕ ಆಡಿದ್ದೆ. ಎಲ್ಲಿ ಒಂದು ಸಾರಿ ನಡಿ ರಾಜು. ಮಧುಮಾಸ ತಾ ಬಂತು, ಮೋದವ ತಾ ತಂತು, ಹಾಲಿನಂತ ಬೆಳದಿಂಗಳು ಮಲ್ಲಿಗೆ. ಏನ್ ದೊಡ್ಡಯ್ಯನವರೇ ಇಲ್ಲಿ ಬಂದು ನಿಂತ್ರಿ? ಏನೋ ನೀನ್ ಹೇಳಿ ಕಳಿಸ್ತಂತೆ, ಅದಕ್ಕೆ ಬಂದೆ. ಹೇಳಿ ಕಳಿಸಿದ್ದು ನಾನಲ್ಲ,
ನಮ್ಮ ಅಮ್ಮ ಪರವಾಗಿಲ್ಲ ವಿಷಯ ಏನು ನೀನೇ ಹೇಳಿದ್ರೆ ಚೆನ್ನಾಗಿರ್ತಿತ್ತು ನಾನು ಹೇಳೋದು ಏನು ಇಲ್ಲ ನಮ್ಮ ಅಮ್ಮ ಒಳಗಿದ್ದಾರೆ ದಯಮಾಡಿ ಏನು ನೀನೇ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಏನೋ ಹೇಳಿ ಕಳಿಸಿದ್ರಂತೆ ಹೌದಪ್ಪ ಬಾ ಕೂತ್ಕೋ ಆರೋಗ್ಯವಾಗಿದ್ದೀಯಾ ಆಹಾ ನನಗಿರುವ ಮುಖ್ಯವಾದ ಸಂಪತ್ತು ಈ ಆರೋಗ್ಯ ಭಾಗ್ಯ ಸಂತೋಷ ನೋಡ್ ದೊಡ್ಡಯ್ಯ ಸೋಮಯ್ಯನವರು ನಮ್ಮ ಶಾಂತಮ್ಮನ್ನ ತಮ್ಮ ಸೊಸೆಯಾಗಿ ತಗೊಳ್ಳಕ್ಕೆ ಒಪ್ಪಿದ್ದಾರೆ ಹಾಗೇನು ಸಂತೋಷ ತುಂಬಾ ಸಂತೋಷ ಆದ್ರೆ ಈ ಮದುವೆ ನಿನ್ನ ಸಹಾಯವಿಲ್ಲದೆ ನಡೆಯೋ ಹಾಗಿಲ್ಲ ನನ್ನಿಂದ ಏನಾಗಬೇಕಮ್ಮ 3000 ರೂಪಾಯಿ ಸಾಲ ಬೇಕು ಮದುವೆಗೆ ಅಂತ ನಾವು ಖರ್ಚು ಮಾಡೋದಕ್ಕೆ ಸಾಧ್ಯವಿಲ್ಲದೆ ಹೋದ್ರು ವರೋಪಚಾರಕ್ಕಾದ್ರೂ ಅಲ್ಪ ಸ್ವಲ್ಪ ಖರ್ಚು ಮಾಡಬೇಕಲ್ಲ ಅಲ್ಲಮ್ಮ ನಾನು ಒಂದು ಮಾತು ಕೇಳಬಹುದೇ ಸಾವಿರಾರು ರೂಪಾಯಿ ಸಾಲನಾದರೂ ಮಾಡಿ ಮದುವೆ ಮಾಡಬೇಕು ಅನ್ನೋದು ಏನು ಈಗಾಗಲೇ ನಿಮ್ಮಿಂದ ನನಗೆ ಬೇಕಾದಷ್ಟು ಹಣ ಬರಬೇಕಾಗಿದೆ ಅದು ನಿಜವೇ ಆದರೆ ಬೇರೆ ದಾರಿನೇ ಇಲ್ವಲ್ಲ ಯಾಕಿಲ್ಲ ನೀವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದ್ರೆ ನಿಮಗೆ ಯಾವ ಕಷ್ಟವಿಲ್ಲದೆ ನಿಮ್ಮ ಮಗಳ ಮದುವೆನೂ ಆಗುತ್ತೆ ನಿಮ್ಮ ಸಾಲವೂ ಮಾಯವಾಗುತ್ತೆ ಏನಪ್ಪ ನೀ ಹೇಳ್ತಿರೋದು ಅಲ್ಲಮ್ಮ ನಾನು ಯಾವುದರಲ್ಲಿ ಕಡಿಮೆ ಇದ್ದೀನಿ ಅಂದವಿಲ್ಲವೆ ಆಸ್ತಿ ಇಲ್ಲವೆ ಶಾಂತನ ಕಂಡ್ರೆ ಪ್ರೇಮ ಇಲ್ಲವೆ ದಡಯ್ಯ ಆ ಮಾತು ಸಾಕ್ ಮಾಡು ನಿನ್ನ ಬರ ಹೇಳಿದ್ದು ಸಾಲ ಕೇಳುತ್ತೆ ಹಾಗೇನಮ್ಮ ಸರಿ ಈಗೊಂದು ಕಾಸು ಸಾಲ ಸಿಕ್ಕೋಲ್ಲ ಬರ್ತೀನಿ ಸರಿ ಆ ತರಕಾರಿ ತೋಟ ಮಾಡಿಬಿಟ್ಟಾದ್ರೂ ಈ ಲಗ್ನ ನೆರವೇರಿಸಲೇಬೇಕು ಹಾಗಿದ್ರೆ ಅದು ತಕ್ಕ ಗಿರಾಕಿ ನಾನು ಹೊಂಚಿ ತರ್ತೀನಿ ಆದ್ರೆ ಆ ಪತ್ರಕ್ಕೆ ನಿಮ್ಮ ರಾಜವರುದೂ ಆಗ್ಬೇಕಾಗುತ್ತೆ ಅಷ್ಟೇ ಅಮ್ಮ ಇದೇನಮ್ಮ ನೀನ್ ಮಾಡ್ತಿರೋದು ಶಾಂತ ಮಗಳಂತ ಸಾಕು ದೊಡ್ಡಲಮ್ಮ ಅವಳನ್ನ ನೆಮ್ಮದಿಯಾದ ಕಡೆ ಮದುವೆ ಮಾಡ್ಕೊಡೋದು ತಂದೆ ತಾಯಿಗಳ ಮುಖ್ಯ ಕರ್ತವ್ಯ ಅದಕ್ಕಾಗಿ ನಮ್ಗಿರೋ ಒಂದೇ ಆಧಾರವಾದ ತೋಟನ ಮಾಡಿಬಿಟ್ಟು ಮುಂದೆ ಮುಂದೆ ನಿಮ್ ಸೋಮಯ್ಯನವ್ರ ಮನೆ ಸಸಿಯಾಗಿತ್ತು ನಾನು ಕೈಲಾಗದವಳು ಆ ತೋಟ ಇದ್ರು ನೋಡ್ಕೊಳ್ಳೋರು ಯಾರಮ್ಮ ನೀನು ರಾಜು ತಕ್ಷಣ ಬರೋದಕ್ಕೆ ಕಾಲದ ಹಾಕು ಓಹೋ ಮರ್ತಿದ್ದೆ ಅವನಿಗೆ ಬರೋಕ್ ಪುರ್ಸತ್ತಿಲ್ಲ ಸರಿ ನಾನೇ ಹೋಗಿ ಪತ್ರ ಪೂಜೆ ಮಾಡ್ಕೊಂಡ್ ಬರ್ತೀನಿ ಒಂದ್ಸಲ ಅವನ್ನ ಕಣ್ ತುಂಬಾ ನೋಡ್ದಾಗೂ ಆಗುತ್ತೆ ನಿಜ ಅಮ್ಮ ಹಾಗೆ ಮಾಡು ಮೈಸೂರು ಹಾಗೂ ಸಮಗ್ರ ಕರ್ನಾಟಕದ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂತ ವ್ಯಕ್ತಿತ್ವ ಯಾರು ಬೇಕಾಯ್ತಮ್ಮ ಇದು ನಮ್ಮ ರಾಜು ಅಲ್ವೇನಪ್ಪ ಹೌದಮ್ಮ ಬನ್ನಿ ಒಳಕ್ಕೆ ನೀವು ರಾಜು ತಾಯ್ತಾನೆ ಬನ್ನಿ ಕುಂತ್ಕೊಳ್ಳಿ ಆಗ್ಲಪ್ಪ ನಮ್ ರಾಜು ಇಲ್ಲಪ್ಪ ಹೊರಗಡೆ ಹೋಗಿದ್ದಾನೇನಪ್ಪ ಯಾಕಪ್ಪ ಸುಮ್ಮನೆ ಇದ್ದಿ ನಮ್ ರಾಜು ಎಲ್ಲಿ ಹೋಗಿದ್ದಾನೆ ಅವನು ಊರ್ನ ಇಲ್ಲಮ್ಮ ಊರಲ್ಲಿ ಇಲ್ವೇ ರಜದಲ್ಲಿ ಕ್ಲಾಸ್ ಇದೆ ಅಂತ ಬರ್ದಿದ್ದ ಇಲ್ಲಮ್ಮ ಕ್ಲಾಸ್ಗಳಿಲ್ಲಮ್ಮ ಹಾಗಾದ್ರೆ ಅವ್ನು ಬರ್ದಿದ್ದಲ್ಲ ಸುಮ್ಮನೆ ಹೇಳಪ್ಪ ನನ್ನ ಹತ್ರ ಯಾಕೆ ಮುಚ್ಚಿಡ್ತಾ ಇದ್ದಿ ನೀನು ನನ್ನ ಮಗನಂತೆ ರಾಜು ಎಲ್ಲಿ ಹೋಗಿದ್ದಾನಪ್ಪ ಈ ಬಾಯಲ್ಲಿ ಹಾಗೆ ಹೇಳಮ್ಮ ನಾನು ಈಚೆಗೆ ರಾಜು ಓದನೇ ಕೈ ಬಿಟ್ಬಿಟ್ಟಿದ್ದ ಒಬ್ಬ ಶ್ರೀಮಂತರ ಮಗನ ಹಿಂದೆ ಹುಚ್ಚನಾಗ್ಬಿಟ್ಟಿದ್ದಾನೆ ಈಗ ಅವ್ರ ಜೊತೆ ಮೈಸೂರು ಹೋಗಿದ್ದಾನಮ್ಮ ನಿಜವೇ ನಾನು ಕೇಳ್ತಿರೋದೆಲ್ಲ ನಿಜವೇ ನಮ್ ರಾಜು ಇಂಥ ನೀಚನಾಗ್ಬಿಟ್ಟಿ ಇಷ್ಟೇ ಅಲ್ಲಮ್ಮ ನೀವು ಕಳ್ತಾರ ದುಡ್ಡನ್ನೆಲ್ಲ ಇದಕ್ಕಾಗಿ ಹಾವು ಮಾಡ್ತಾ ಇದ್ದಾನೆ ಕಾಲೇಜ್ ಫೀಸು ಕಟ್ಟಿಲ್ಲ ಪರೀಕ್ಷೆ ಮುಖ ಅಂತೂ ನೋಡಲಿಲ್ಲ ಅಯ್ಯೋ ಪಾಪಿ ಮಗನೇ ಎಂಥ ಕೆಲಸ ಮಾಡ್ಬಿಟ್ಟಿಯೋ ನಮ್ಮ ಅದನ್ನೆಲ್ಲ ಮಣ್ಪಾಲು ಮಾಡ್ಬಿಟ್ಟಿಯಲ್ಲೋ ನಮ್ಮ ಮನೇನೇ ಮುಳುಗಿಸ್ಬಿಟ್ಟಿಯಲ್ಲೋ ಚಂದನ ಹಗಲು ರಾತ್ರಿ ನಿನಗಾಗಿ ದುಡಿತಿರೋ ನಿಮ್ಮ ಮಕ್ಕನಿಗೂ ನನಗೂ ಇಂಥ ದ್ರೋಹ ಮಾಡ್ಬಿಟ್ಟಿಯಲ್ಲೋ ನೀನ್ ನನ್ ಮಗನಿಂದ ಅಮ್ಮ ಸಮಾಧಾನ ಮಾಡ್ಕೊಳ್ಳಮ್ಮ ಎಲ್ಲಿದೆಪ್ಪ ಸಮಾಧಾನ ಇಂಥ ದ್ರೋಹಿ ಬದುಕಿರಬಾರ್ದು ಇಂಥ ಪಾಪಿ ಮಗ ಯಾವ ತಾಯಿಗೂ ಇರಕೂಡ್ದು ಅವನೆಲ್ಲಿದ್ರು ಸರಿ ಕಣ್ಣು ಹಿಡಿದು ಸರಿಯಾದ ಪ್ರಾಯಶ್ಚಿತ್ತ ಮಾಡಿ ಬುದ್ಧಿ ಕಲಿಸ್ತೀನಿ ಅವನ್ ಹೀಗೆ ಹಾಳಾಗೋದಕ್ಕೆ ನಾನು ಬಿಡಲ್ಲ 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 Thank you.
ಏನು ಪರವಾಗಿಲ್ಲಮ್ಮ ಇಂಜೆಕ್ಷನ್ ಕೊಟ್ಟಿದ್ದೇನೆ ನೀವು ಸ್ವಲ್ಪ ಎಚ್ಚರವಾಗಿ ನೋಡ್ಕೊಳ್ಳಿ ಶಾಂತ ನಾನು ಡಾಕ್ಟರ್ ಅನ್ನು ಬಿಟ್ಟು ಸ್ವಲ್ಪ ಮನೆಗೆ ಹೋಗಿ ಬರ್ತೇನೆ ರಾಜ ಎಂತ ಕೆಲಸ ಮಾಡಿಬಿಟ್ಟಿಯೋ ಮನೆಗೆ ಮೃತ್ಯುವಾಗ್ಬಿಟ್ಟಿಯಲ್ಲ ತಮ್ಮಯ್ಯನ ಯಾಕಮ್ಮ ಬೈತಿ ನೀನ್ ಕೇಳಿದ್ದೆಲ್ಲ ಸುಳ್ಳಿರ್ಬೇಕು ಅವನಂಥವನಲ್ಲಮ್ಮ ಅಮ್ಮ
ನೀನ್ ಹೀಗೆಲ್ಲ ಮಾತಾಡಿದ್ರೆ ನನ್ನ ಕರುಣ್ ಹಿಂದಿದೆ ಆಗುತ್ತಮ್ಮ, ತಡೆಯೋಕೆ ಆಗಲ್ಲ. ಇದೆಲ್ಲ ನಡೆದೇ ತೀರ್ಬೇಕು. ಆದ್ರೆ ಆದ್ರೆ ನನಗ ಅವಂದೇ ಯೋಚನೆ. ಆ ಮುಟ್ಟಾಳನ್ಗಿನ್ನೆ ಅರ್ಧಿಕ್ಕು ಹಾಗನ್ಬೇಡಮ್ಮ. ನಾನಿದ್ದೀನಿ, ನನ್ನ ತಮ್ಮನಿಗೆ ಯಾವ ಕಷ್ಟವೂ ಬರದ ಹಾಗೆ ನೋಡ್ಕೊಳ್ತೀನಿ. ನಮ್ಮನೆ ನಂದಾಗಿ ಪಾರದ ಹಾಗೆ ನೋಡ್ಕೊಳ್ತೀನಿ. ಅದುವರೆಗೂ ನನಗೆ ನಿದ್ದೆ ಬೇಡ, ಊಟ ಬೇಡ, ಯಾವ ಸುಖವೂ ಬೇಡ. ಇದು ನನ್ನ ಪ್ರತಿಜ್ಞೆ. ನೀನು ನಿಶ್ಚಿತಿಯಾಗಿರಮ್ಮ, ನಿನ್ನ ಹೊಟ್ಟೆ ತಂಡಗಿರ್ಲಮ್ಮ. ಇನ್ನು ನಾನು ನಿಶ್ಚಿಂತೆಯಾಗಿ ಕಣ್ಣು ಮುಚ್ಚಿಬಿಡ್ತೇನೆ ಅಮ್ಮ. ನನಗೆ ಮಗಳು ಮಗ ಎಲ್ಲ ನೀನೆ. ಶಾಂತ ಅಮ್ಮ, ರಾಜು ರಾಜು ಶಂಕರ, ರಾಜುಗೆ ನಾ ಟೆಲಿಗ್ರಾಮ್ ಇದೆ ನೋಡು. ರಾಜುಗ ಅಯ್ಯಯ್ಯೋ, ರಾಜು ತಾಯಿ ಸತ್ತೋಗ್ಬಿಟ್ಟಂತೆ ಕಣೋ. ಪಾಪ, ಅವನಿಗೆ ಸುದ್ದಿ ತಿಳಿಸ್ಬೇಕು. ಸೋಮೇನರೇ, ಇನ್ನು ಎಷ್ಟೊತ್ತು ಕಾಯ್ತಿರೋದು? ಆಕೆ ಮಗ ಇಲ್ಲದೆ ಯಾವ ಕಾರ್ಯವೂ ನಡೆಯೋ ಹಾಗಿಲ್ಲ. ಅವನೇ ಕರ್ತರು. ನೇನ್ ರೈಲ್ ಬಂದಿರ್ಬೋದು, ಸ್ವಲ್ಪ ಕಾಯೋಣ. ಮುದ್ದೆ ಮುದ್ದೆ, ರೈಲ್ ಪೂರ ತರ್ಕಾಡ್ದ, ರಾಜಪ್ಪನವ್ರು ಎಲ್ಲೂ ಕಾಣ್ಲಿಲ್ಲ. ರಾಜು ಇಲ್ದೆ ಏನಪ್ಪ ಮಾಡೋದು? ನೀನ್ ಯೋಚನೆ ಮಾಡ್ಬೇಡ ಮಗು, ನಾನಿದ್ದೀನಿ, ನೀನ್ ನಡಿ. ಅಷ್ಟು ಪ್ರಯೋಜನವಿಲ್ಲ, ಭಾಷ ಶಾಂತ. ಅರೆ ಬೇಡ ಶಾಂತ, ನಾವೆಲ್ಲ ಇದ್ದೀವಿ ಶಾಂತ. ಬಾ ಶಾಂತ. ಬಂದಿದ್ದೇನಕ್ಕ, ತುಂಬಾ ನೊಂದು ಬಂದಿದ್ದೇನಕ್ಕ. ಈ ಮಾತು ಅಮ್ಮನ ಹತ್ರ ಹೇಳಿ. ಅಕ್ಕ, ಹೌದು, ನಿನ್ನನ್ನ ಹೆತ್ತು ಹೊತ್ತು ಸಾಕಿ ಬೆಳೆಸಿ ನಿನ್ನ ಭವಿಷ್ಯಕ್ಕಾಗಿ ಪಡಬಾರದ ಕಷ್ಟಗಳನ್ನು ಪಟ್ಟ ಅಮ್ಮ. ತನ್ನ ಆಸೆಗಳೆಲ್ಲ ನಾಶವಾದದ್ದನ್ನು ಕಂಡು ಎದೆ ಬಿರಿದು ಹೋದ ಅಮ್ಮ. ಹೋಗು, ಅವಳ ಹತ್ರ ಹೇಳು. ಅಕ್ಕ, ತನ್ನನ್ನು ಕಾಣಲಾರದ ಮನುಷ್ಯನಿಗೆ ತನ್ನ ಪ್ರತಿರೂಪವಾಗಿ ದೇವರು ಕೊಟ್ಟಿರುವ ವರ ಅಮ್ಮ. ಹೋಗು, ಅವಳ ಹತ್ರ ಹೇಳು. ಅಕ್ಕ, ನಾನು ಈ ಚಿತ್ರಬದ್ಧ ಮಾಡಬೇಡ, ನಾನು ಮಹಾಪಾಪಿ ಮಹಾಪಾಪಿ, ನನಗೆ ಕ್ಷಮೆ ಇಲ್ಲ. ಆದರೆ ನನಗೆ ಉಳಿದಿರೋ ಅಪ್ಪ ಅಮ್ಮ ದೈವ ಎಲ್ಲ ನೀನೆ. ನನ್ನ ಅಪರಾಧಕ್ಕೆ ತಕ್ಕ ಶಿಕ್ಷೆ ನೀನೋ ಕೊಡು. ಸಂತೋಷವಾಗಿ ನಾನು ಅದನ್ನು ಅನುಭವಿಸ್ತೇನೆ. ಕೊಡಕ್ಕ, ಶಿಕ್ಷೆ ಕೊಡು. ಹೌದು, ನೀನು ಶಿಕ್ಷೆ ಕೊಡಲಾರೆ, ನಾನೇ ತಕ್ಕ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ರಾಜು ಅಕ್ಕ, ರಾಜು ಅಕ್ಕ, ರಾಜು ಅಕ್ಕ, ರಾಜು ನನ್ನ ಕ್ಷಮಿಸಿ ಅಕ್ಕ. ರಾಜು ಚಂದ್ರು, ಏನ್ ವಿಶೇಷ? ನೀವು ಮೈಸೂರು ಹೋಗಿದ್ದು ಹೋಗಿದ್ದು ಮುಖದಲ್ಲಿ ಕಣ ತುಂಬಿ ತುಳುಕಾಡ್ತಿದೆ. ಅಮ್ಮ, ನಿಮ್ ಚಂದ್ರನ್ ದೃಷ್ಟಿ ನೀವ ಅಂತೆ ಯಾವತ್ತ ದೃಷ್ಟಿ ತಗೊಂಡು ಬಿಟ್ಟು. ನೀನು ವಕ್ರ ದೃಷ್ಟಿ ಬಡಿದೆ ಸಾಕು. ನೀವು ಹೊರಟಾದ್ಮೇಲಂತೂ ನಮ್ಮ ಚಂದ್ರನಿಗೆ ನಿದ್ರೆ ಇಲ್ಲ, ನೀವಿಲ್ಲ, ಹಾಗೂ ನೀವು ರಾತ್ರಿ ಅಪ್ಪ ನಡೆಯಪ್ಪ ಒಳಗೆ ಸುದ್ದಿ. ನಮ್ ಚಂದ್ರನ ಮೊದಲು ನಿತ್ಯ ಮಾಡಿದ್ದೀನಿ, ಅವನನ್ನಂತ ಪುರತೃಪ್ತಿ ಹುಡುಗ ಸಿಕ್ಕಿದ್ದಾನೆ, ಹೆಸರು ರಾಜು ಅಂತ. ಮೊದಲೇ ಅದ್ಯಾರಣ ಅದ್ಯಾವ ಕಮಂಗಿನೋ ಸಿಟ್ಟ, ಈ ಮೋಹನ್ ಸುಂದರಗಿಂತ ಪುರತೃಪ್ತಿ ಆದವನು. ನಿನ್ನ ರೂಪ ಕೋಟಿ ಮುಖ.
ಮುದಿಯಾ ರಾಜು. ಏನಕ್ಕ ತೋಟಕ್ಕೆ ಯಾಕೆ ಬಂದೆ ನೀನು? ಗಂಡು ಸ್ನಾಯಿ ನೀನ್ ದುಡಿತಿರೋದ್ ನೋಡ್ತಾ ನಾನು ಹೇಗಕ್ಕ ಮನೇಲಿ ಕೂತ್ಕೊಂಡಿರ್ಲಿ? ನೀನ್ ಚೆನ್ನಾಗಿ ಓದಿ ವಿದ್ಯಾವಂತನಾಗ್ಲಿ ಅಂತ ತಾನೇ ನಾನು ಹೀಗೆ ದುಡಿತಾ ಇರೋದು. ನಿಜ, ಆದ್ರೆ ನೋಡು, ನಾನು ಹೀಗೆ ದುಡಿಯೋದನ್ನ ತಪ್ಪಿಸ್ಬೇಕು ಅನ್ನೋ ಮನ್ಸಿದ್ರೆ ನೀನ್ ಹೀಗೆ ತೋಟಕ್ಕೆ ಬಂದು ಕಾಲ ಕಳೆಯೋದನ್ನ ನಿಲ್ಲಿಸ್ಬೇಕು. ಸರಿ ಅಮ್ಮ, ನೀನ್ ಹೇಳ್ದ ಬೆಂಗಳೂರಿಗೆ ಹೋದ್ಮೇಲೆ ಯಾವಾಗ್ಲೂ ಓದ್ಮೇಲೆ ಮುಳುಗಿರ್ತೀನಿ. ಇಲ್ಲಿರೋದು ಎರಡು ಮೂರು ದಿವಸ. ಎರಡು ನಿಮಿಷ ಕೂಡ ದಂಡ ಮಾಡ್ಕೊಡು. ಹ್ಮ್, ಹೊರಡು. ಆಗ್ಲಿ, ಒಂದ್ ದಿವಸ ಆದ್ರೆ ಹೋಗು ಅಂದ್ರೆ. ರಾಜು ಮುಂಚೆನೆ ಬಂದ್ಬಿಟ್ರಲ್ಲ ಇಬ್ರು ತೋಟಕ್ಕೆ, ಹೀಗ್ ದುಡ್ದು ಮೂರ್ ತಿಂಗಳಲ್ಲಿ ಊರ್ನೆ ಕುಂಟ್ಕೋಬೇಕು ಅಂತ ಮಾಡಿದ್ರೇನು? ನಮ್ಮ ಅಕ್ಕನ ಆಸೆ ಹಾಗೆ ಇರೋದು. ನಾಳೆ ನಿಮ್ ಬಾಯಿ ಸಿಹಿ ಮಾಡ್ತೀನಿ. ಏನ್ ಶಾಂತ, ಈಗ ಕತ್ಬಕ್ಸ್ ನಿಂತ್ಬಿಟ್ಟೆ. ನಿನ್ ನಾನೊಂದ್ ಸಂತೋಷ ಸುದ್ದಿ ತಂದಿದ್ದೀನಿ. ಅಪ್ಪ ಪುರೋಹಿತರು ನೋಡಿದ್ರು, ಬರೇ ದಶಮಿ ನಮ್ಮ ಮದುವೆ. ಮದುವೆ ಹತ್ರ ಬಂದ ಹಾಗೆಲ್ಲ ಹೆಣ್ಣುಗಳಿಗೂ ನಾಚಿಕೆ ಹೆಚ್ಚಾ ಹೋಗುತ್ತೇನೋ ಅಲ್ವೇ ಶಾಂತ? ನೀನ್ ಅಳ್ತಾ ಇದೀಯ ಯಾಕೆ ಶಾಂತ? ಏನು ಹೇಳು ಶಾಂತ, ಏನಾಯ್ತು ಹೇಳು. ಈ ಮದುವೆ ನಡೆಯೋ ಹಾಗಿಲ್ಲ ಶಾಂತ. ಏನ್ ನೀನ್ ಹೇಳ್ತಾ ಇರೋದು? ಹೌದು, ಬೇರೆ ದಾರಿ ಇಲ್ಲ. ಪರಿಸ್ಥಿತಿಗಳ ಪರಿಣಾಮವಾಗಿ ನಾನು ತೀರ್ಮಾನಕ್ಕೆ ಬರಬೇಕಾಯ್ತು. ಯಾರಿಗೋಸ್ಕರ ಈ ತೀರ್ಮಾನ? ನನ್ನ ತಮ್ಮನಿಗೋಸ್ಕರ, ಅವನ ಏಳಿಗೆಗೋಸ್ಕರ, ಅವನ ಮುಂದಿನ ಬಾಳಿಗೋಸ್ಕರ. ನನ್ನನ್ನು ಸಾಕಿ ಸಲಹಿದೆ ತಾಯಿಗೆ, ಮರಣ ಕಾಲದಲ್ಲಿ ಕೊಟ್ಟ ಮಾತಿಗೋಸ್ಕರ. ಶಾಂತ, ಹೆಣ್ಣು ಬ್ರಹ್ಮಚಾರಣಿಯಾಗಿ ಬಾಳುವುದು ಕಷ್ಟ. ಕಷ್ಟದ ಪ್ರತಿರೂಪವೇ ಹೆಣ್ಣು. ವಿಚಿತ್ರವಾಗಿದೆ ನಿನ್ನ ತರ್ಕ. ನಮ್ಮ ಮದುವೆಯಿಂದ ರಾಜು ಬಾಳಿಗೆ ಏನು ಭಂಗ ಬರುತ್ತೆ? ಈಗ ಬರಲಾನು, ಆದರೆ ಮದುವೆ ಆದ್ಮೇಲೆ ಹೆಣ್ಣು ತನ್ನ ಗಂಡ, ತನ್ನ ಮನೆ, ತನ್ನ ಮಕ್ಕಳು ಅನ್ನೋ ಸ್ವಾರ್ಥದ ಸಮುದ್ರದಲ್ಲಿ ಮುಳುಗಿ ಹೋಗ್ಬಿಡ್ತಾಳೆ. ಮಮಕಾರದಲ್ಲಿ ಮೈಮರೆತು ಬಿಡ್ತಾಳೆ. ನನ್ನ ಅಂತರಂಗವನ್ನೆಲ್ಲ ಅಲ್ಲಿ ಕಲ್ಲೋಲು ಮಾಡಿಬಿಟ್ಟಿಲ್ಲ ಶಾಂತ. ಶಾಂತ, ನಾನು ನೆನೆಸಿದ್ದೆಲ್ಲ ಕನಸ ಆಗೋಯ್ತು. ನನ್ನನ್ನು ಕ್ಷಮಿಸಿ, ದಯಮಾಡಿ ನನ್ನನ್ನು ಮರೆತು ಬಿಡಿ. ನನ್ನ ರಕ್ತದ ಕಣಕಣಗಳಲ್ಲಿಯೂ ಕೂಡಿರುವ ನಿನ್ನನ್ನು ನಾನೆಂದಿಗೂ ಮರೆಯಲಾರೆ ಶಾಂತ, ನಾನೆಂದಿಗೂ ಮರೆಯಲಾರೆ. ನಾನು ಬರ್ತೇನೆ. ಏನಕ್ಕ ಈ ವಿಪರೀತ? ನಿನಗೆ ಅರ್ಥವಾಗೋದಿಲ್ಲ, ನೀನು ಸುಮ್ಮನೆ ರಾಜು. ನಿಮ್ಮಿಬ್ಬರ ಪರಸ್ಪರ ಪ್ರೇಮ ನನಗಾಗಿ ಬಲಿಯಾಗೋದನ್ನ ನೋಡ್ಲಾರೆ ನಾನು. ಅಕ್ಕ, ಈ ಮದುವೆ ನಡೀಲೇಬೇಕು. ರಾಜು, ನಿನ್ನ ಅವಿವೇಕದ ದುಡುಕುತನದಿಂದ ಹೆತ್ತ ತಾಯಿನ ಸಾವಿಗೆ ಈಡು ಮಾಡಿದ್ದಾಯ್ತು. ಅವಳ ದೇಹ ನಾಶವಾದರೂ ಆಶೆಗಳಿಂದ ತುಂಬಿದ ಅಮ್ಮನ ಆತ್ಮ ಇನ್ನೂ ನನ್ನ ಸುತ್ತಮುತ್ತಲು ಪರದಾಡ್ತಾ ಇದೆ. ಕತ್ತೆತ್ತಿದ ಕಡೆಯಿಲ್ಲ, ಅವಳ ಆ ನಿರೀಕ್ಷಣೆಯ ಕಣ್ಣುಗಳೇ ಕಾಣುತ್ತಿವೆ. ರಾಜು, ಅವಳ ಆಶೆಗಳನ್ನು ಪೂರೈಸಿದ್ರೆ ಅವಳಿಗೆ ಶಾಂತಿ ಸಿಕ್ಕೋದಿಲ್ಲ, ಸ್ವರ್ಗ ದಕ್ಕೋದಿಲ್ಲ. ಅಕ್ಕ ಹೌದು ರಾಜು, ಕರ್ತವ್ಯಕ್ಕಾಗಿ ನಾವು ಎಂಥ ತ್ಯಾಗಕ್ಕಾದರೂ ಸಿದ್ಧವಾಗಿರಬೇಕು. ಅಮ್ಮನ ಆಶೆಯಂತೆ ನೀನು ಓದಿ ಬುದ್ಧಿವಂತನಾಗಿ ಸದ್ಗೃಹಸ್ಥನಾದ ದಿನ ನನಗೆ ಮುಗ್ಗಟ್ಟಿನಿಂದ ಬಿಡುಗಡೆ. ನಡಿ ಹೋಗೋಣ. ಹಲೋ, ಯಾರು ಮಾತಾಡೋದು? ಹಾ ಹಾ ಹೌದ್ರಿ, ನಮ್ಮ ತಂದೆ ಜಗನ್ನಾಥನವರು. ನಿಮ್ಮನ್ನಲ್ರಿ ಬರ ಹೇಳಿದ್ದು, ಅವ್ರು ನಿಮ್ಮಲ್ಲಿ ಬಂದಿದ್ದಾರೆ ಅಂತ. ಏನಂದ್ರಿ, ಅವ್ರನ್ನ ನೋಡಿ ಎಂಟು ದಿನ ಆಯ್ತೆ. ಹಲೋ, ಸೆಂಚುರಿ ಕ್ಲಬ್ ತಾನೇ? ಜಗನ್ನಾಥನವರು ಬಂದಿದ್ದಾರೆಯೇ? ಏನಂದ್ರಿ, ಅವ್ರು ಡಿಸ್ಮಿಸ್ ಆಗೋದ್ರೆ? ಚೇ, ನಿಮ್ ಕ್ಲಕ್ ಅಲ್ರಿ, ಜೋಡಿದಾರ ಜಗನ್ನಾಥನವರು. ಮೊನ್ನೆಯಿಂದ ನೋಡಿಲ್ವೇ? ನೀನಿಷ್ಟು ತೊಂದರೆಯೇ ಕೊಡ್ಬೇಕಾಗಿರ್ಲಿಲ್ಲ. ನನಗೊಂದು ಮಾತು ಹೇಳಿದ್ರೆ, ರಾಮ ಸಮುದ್ರ ಹಾರಿ ರಾಮ ನೀವು ಕಾಣಿಸ್ತಿದ್ದ ಅದೇ ಸುಗ್ರೀವಾಯಿದ್ದನು. ಅವನು ಸಂಜೀವಿನಿ ಪರ್ವತ ಹೊತ್ಕೊಂಡ್ ಬಂದ ಹಾಗೆ ನಮ್ಮ ಮಾವನವ್ರನ್ನ ಹೆಗಲ ಮೇಲೆ ಹೊತ್ಕೊಂಡು ಹಾರಿ ಬಂದ್ಬಿಡ್ತಿದ್ದೆ. ಹಾ 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 ಹಾ, ಸುಂದರತ್ನರ ಎಲ್ಲೋದಿದ್ರಿ ರಾಮಾಯಣವ? ನಮ್ಮಮ್ಮ ಹೇಳ್ಕೊಟ್ಲಕ್ಕ ನಾವು ಬಾಯಿ. ಒಬ್ಬ ಮಡೆಯ, ಇನ್ನೊಬ್ಬ ಮುಟ್ಟಾಳ, ಸಮಯದಲ್ಲಿ ಕೆಲಸ ಮಾಡೋ ಒಬ್ರು ಇಲ್ಲ. ಏನ್ ಮಾಡ್ಬೇಕು ಅಂತ ಹೇಳ್ರವ? ಸಾಕು, ನೀನು ಬಾಯಿ ಮುಚ್ಕೊಂಡು ನಿಂತ್ಕೋ. ನೀನು ಬಾಯಿ ಮುಚ್ಕೊಂಡು ನಿಂತ್ಕೋ. ಚಂದ್ರ, ನಾನು ನೀನು ಕುರ್ಚಿ ಕುಪ್ಪ. ಕುರ್ಚಿ ಕುಪ್ಪ ಅಂದ್ರೆ ಹಾಗಲ್ಲ, ಕುರ್ಚಿ ಕುಪ್ಪ. ಸಿದ್ದ, ಏನೋ ಹೋಗಿದ್ದೀನಿ ನಾಲ್ಗೆಗೆ.
ಸಂತೋಷ, ಬಹಳ ಸಂತೋಷ. ಯಥಾ ಪ್ರಕಾರ ಏನೋ ತಪ್ಪು ಮಾಡಿರ್ಬೇಕು. ಹೋಗ್ಲಿ, ಕ್ಷಮಿಸ್ಬೇಡ ಅಮ್ಮ. ಸರಿಯಪ್ಪ, ನೀನ್ ಎಲ್ಲಿ ಹೋಗಿದೆ? ಇಷ್ಟು ಲಾಯರ್ ಮನೆ ಹತ್ರ ಅಮ್ಮ. ನಿನ್ಗೆ ಎಷ್ಟು ಕಡೆ ಫೋನ್ ಮಾಡಿದೆ ಗೊತ್ತೆ? ಎಲ್ಲೂ ಸಿಗ್ಲಿಲ್ಲ. ಸಂತೋಷ, ಬಹಳ ಸಂತೋಷ. ಸಂತೋಷ, ಬಹಳ ಸಂತೋಷ. ಒಳ್ಳೇದ್ ಕೆಟ್ಟದಕ್ಕೆಲ್ಲ ಒಂದೇ ಮಾತು, ಹೋಗಪ್ಪ. ಇಲ್ಲಮ್ಮ, ಸಂತೋಷ. ನಿನ್ಗೆ ಎಷ್ಟೊತ್ತಿನಿಂದ ಕಾಯ್ತಾ ಇದ್ದೀನಿ ಗೊತ್ತೆ? ಅದಕ್ಕೇನು, ಇದ್ದಕ್ಕಿದ್ದಾಗೆ ನನ್ ಎದುರು ಅಲಾರಾಮ್ ಗಡಿಯಾರ ಹಾಗೆ ಹೊಡೆದ್ಬಿಡ್ತು. ತಕ್ಷಣ ಎದ್ದು ಮೇಲ್ಗಾಡಿ ಹಾಗೆ ಬಂದ್ಬಿಟ್ಟೆ. ಮೇಲ್ಗಾಡಿ ಎಲ್ಲ ಮಾವ, ಯಾ ಚಿಕ್ಕ ಚಿಕ್ಕ ರೈಲ್ ಗಾಡಿ. ಹೋಗೋಳಕ್ಕೆ ಏನಮ್ಮ ವಿಷಯ? ಏನ್ ಕಾರ್ ಬೇಕಾಗಿತ್ತ? ಕಾರು ಬೇಡ, ನೀರು ಬೇಡ, ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಾಗಿದೆ. ಸಂತೋಷ, ಬಹಳ ಸಂತೋಷ. ಅದೇನ್ ಮಾತಾಡಮ್ಮ, ನೀನ್ ಹೂ ಅಂದ್ರೆ ಸಾಕು, ಅದ್ ನಡ್ದೇ ಹೋಗುತ್ತೆ. ನಿನ್ ವಿಚಾರಕ್ಕೆಲ್ಲ ನನಗ್ ಗೊತ್ತಿರೋದ ಒಂದೇ ತಾನೆ, ಸಂತೋಷ, ಬಹಳ ಸಂತೋಷ. ನೋಡಪ್ಪ, ರಜಾ ಮುಗಿತಾ ಬಂತು, ರಾಜು ಮತ್ತೆ ಅವ್ರ ರೂಮಿಗೆ ಬರ್ತಾರಂತೆ. ರಾಜು? ಅದ್ಯಾರು? ಹೌದೌದು, ಸಂತೋಷ, ಬಹಳ ಸಂತೋಷ. ನಿನ್ ಸಂತೋಷ ಹಾಗಿಲ್ಲಪ್ಪ, ಅವರಿನ್ನೂ ಆ ದೊಡ್ಡ ರೂಮ್ನಲ್ಲೇ ಇರೋದು ಸ್ವಲ್ಪನೂ ಸರಿಯಲ್ಲ. ಅಲ್ವೇನಪ್ಪ? ಅದಕ್ಕೆ ಅವ್ರನ್ನ ಕರ್ಕೊಂಡು ಬಂದು ನಮ್ಮ ಮಾಡಿ ರೂಮ್ನಲ್ಲೇ ಇಟ್ಕೊಳ್ಳ ಅಂತ. ಸಂತೋಷ, ಬಹಳ ಸಂತೋಷ. ಏನಮ್ಮ, ಅಲ್ಲಿನಾಡವನ್ನ ಮೊದಲೇ ಮೊದಲು ತಂದು ಮನೇಲಿ ಇಟ್ಕೊಳ್ಳದೆ. ಮಾನ್ ಕೇಳು, ಮಾನ್ ಕೇಳು, ಇದು ವ್ಯವಹಾರ ಅಲ್ಲ, ನಾನು ಒಪ್ಪಲ್ಲ. ಏನಮ್ಮ ಇದು, ನೀನು ಕಣ್ಣೀರು ಇಡೋದೆ? ಕರ್ಕೊ ಹೋಗ್ಲಿ, ಹೋಗಮ್ಮ, ಹೋಗ್ ಹೋಗ್, ನಿಮ್ ಇಷ್ಟ ಆಗಿ ಆಗಲಿ. ಸಂತೋಷ, ಬಾ.
ಕೊನೆಗೂ ಬಂದೇ ಬಿಟ್ರಲ್ಲ, ಎಷ್ಟೊತ್ತಿನ ನಿಮಗೋಸ್ಕರ ಕಾಯ್ಕೊಂಡಿರೋದು? ಇದೇನ್ ಚಂದ್ರ, ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀಯಾ? ಅದೆಲ್ಲ ಆಮೇಲೆ ಹೇಳ್ತೀನಿ, ನಡೀರಿ ಹೋಗೋಣ. ಎಲ್ಲಿಗೆ? ನಿಮ್ ರೂಮಿಗೆ. ನನ್ ರೂಮು? ನನ್ ರೂಮ್ ಇದೆ ಅಲ್ವೇ. ಅಲ್ಲ ಅಲ್ಲ ಅಲ್ಲ, ಜೋಡಿದಾರ ಜಗನ್ನಾಥಿನವ್ರು ಅಳಿನಾಗೋರು ಇಂಥ ರೂಮ್ ನಲ್ಲಿ ಹೋದರೆ ನಮ್ಮ ಅಪ್ಪನಿಗೆ ಹೇಳಿ ನಮ್ ಬಂಗ್ಲೆನೆ ಫಸ್ಟ್ ಕ್ಲಾಸ್ ರೂಮ್ ಅಲಂಕಾರ ಮಾಡಿಟ್ಟಿದ್ದೀನಿ. ನಡೀರಿ. ನಿಜ ಚಂದ್ರ, ಜೋಡಿದಾರ್ ಜಗನ್ನಾಥಿನವ್ರು ಅಳಿನಾಗಬೇಕಾದವ್ರು ಇರಬೇಕಾದ ರೂಮ್ ಅಲ್ಲ. ಆದ್ರೆ ಆದ್ರೆ ಏನಾಯ್ತು? ಓಹೋ, ಮದ್ವೆಗ್ ಮುಂಚೆ ಮಾವನ ಮನೆ ಬಂದು ಹೇಗಿರ್ಲಿ ಅಂತ ಸಂಕೋಚ ಅಲ್ವೇ? ಪರವಾಗಿಲ್ಲ ನಡೀರಿ. ಇಲ್ಲ ಚಂದ್ರ, ನಾವೊಂದು ಎಣಿಸಿದ್ರೆ ನಡೆಯೋದು ಮತ್ತೊಂದು. ಅಂದ್ರೆ ಈಗೇನ್ರಿ ಆಗಿರೋದು? ಈ ಹೃದಯದಲ್ಲಿ ಜ್ವಾಲಾಮುಖಿ ಎದ್ದಿದೆ ಚಂದ್ರ, ನಮ್ಮ ಪ್ರೇಮದ ಬೆಳೆದಿಂಗ್ಳು, ಅದನ್ನು ತಣ್ಣೆ ಮಾಡಲಾರ್ದು. ಏನ್ರಿ ಇದು, ಹೇಗೆಗೂ ಮಾತಾಡ್ತೀರಲ್ಲ, ನಿಮ್ಗೆಲ್ಲ ತಲೆ ಕೆಟ್ಟಿದೆ ಅಂತ ಕಾಣುತ್ತೆ. ಹೌದು ಚಂದ್ರ, ನನಗೆ ತಲೆ ಕೆಟ್ಟಿದೆ. ನಗುವಿನ ಹಿಂದೆ ನೋವಿರೋದನ್ನು ಮರೆತು ನಿನ್ನನ್ನು ಪ್ರೇಮಿಸಿದೆ. ಬಡತನ ಸಿರಿತನಗಳ ಅಂತಸ್ತರಿಗೆ ಅಪರಾಧ ಮಾಡಿದೆ. ಈ ಜನ್ಮ ಕೊಟ್ಟ ತಾಯಿ, ಪ್ರೀತಿ ಏನು ಅನ್ನೋದನ್ನು ಹೇಳಿಕೊಟ್ಟ ತಾಯಿ, ನನ್ನಲ್ಲೇ ಪ್ರಾಣ ಇಟ್ಟುಕೊಂಡಿದ್ದ ನನ್ನ ತಾಯಿ ಮರಣಕ್ಕೆ ನಾನೇ ಕಾರಣನಾದ. ನನ್ನ ಮೇಲೆ ಆಕಾಶದಷ್ಟು ಆಸೆ ಇಟ್ಟುಕೊಂಡಿದ್ದ ಅಕ್ಕನಿಗೆ ಆಶಾಭಂಗ ಮಾಡಿದೆ. ಚಂದ್ರ, ನನ್ನಲ್ಲಿ ಆಸೆ ಅಭಿಮಾನ ಇಟ್ಟುಕೊಂಡವರಿಗೆಲ್ಲ ಕೊನೆಯಲ್ಲಿ ನನ್ನಿಂದ ಸಿಕ್ಕೋ ಕಾಣಿಕೆ ಕಣ್ಣೀರೊಂದೆ. ನೀನು ಯಾವಾಗ್ಲೂ ಸಂತೋಷವಾಗಿರೋದನ್ನು ಬಯಸುವ ನಾನು ನಿನಗೆ ಕಣ್ಣೀರ್ ಕಾಣಿಕೆ ಕೊಡ್ಲಾರೆ. ನನ್ನ ಮರೆತು ಬಿಡು, ಈ ನಿರ್ಭಾಗ್ಯನ ಮರೆತು ಬಿಡು. ಚೆನ್ನಾಗಿದೆ ನಿಮ್ ನಟನೆ, ಪ್ರೇಮ ಪರೀಕ್ಷೆ ಎಲ್ಲಾನೂ ಚೆನ್ನಾಗಿದೆ. ಇಲ್ಲ ಇದು ನಟನೆ, ಪರೀಕ್ಷೆಯಲ್ಲ, ಈ ಭಗ್ನ ಹೃದಯದ ನಟನ. ಸತ್ಯ ಎಂಥ ಹೇಳಿ ಹೃದಯರು ನಿಂದು ಪ್ರೇಮಿಸಿದ ಮೇಲೆ ಸನ್ನಿವೇಶದ ಯಾವ ಬಿರುಗಾಳಿ ಬೀಸಿದ್ರು ಜಗ್ಗದ ವಜ್ರ ಹೃದಯ ಇರಬೇಕು. ನೀವು ಪುರುಷರು ಬಳೆ ತೊಟ್ಟೆ ಹೆಣ್ಣಿಗಿಂತ ಸಣ್ಣ ಮಾತ್ರ ಉತ್ತರ ಕುಮಾರರು ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಸಮಯ ಬಂದಾಗ ನಂಬಿಸಿ ನಾಶ ಮಾಡಿ ಮೇಲೆ ಹುಂಚುತ್ತಿರುತ್ತೆ ನಾನು ತಿಳ್ಕೊಂಡಿರ್ಲಿಲ್ಲ. ಅನ್ನು ಚಂದ್ರ ಅನ್ನು, ನಾನು ನಿನ್ನ ಮಾಡುವ ಅನ್ಯಾಯಕ್ಕೆ ನೀ ಎಷ್ಟಂದ್ರೂ ತಪ್ಪಿಲ್ಲ. ಶಾಪ ಹಾಕು, ಅದರಿಂದಲಾದರೂ ನಾನು ಹೊತ್ತಿರುವ ಪಾಪ ತಗ್ಗಲಿ. ನಿನ್ನೆ ಕಠಿಣವಾದ ಮಾತಿನಿಂದ ನನ್ನ ಕರ್ತವ್ಯಕ್ಕೆ ಬೇಡಿ ಹಾಕ. ನನ್ನ ಪರಿಸ್ಥಿತಿಯಲ್ಲಿ ಯಾರೇ ಇದ್ದರೂ ಇದೇ ಅವರ ತೀರ್ಮಾನ. ನನ್ನ ನಿರ್ಧಾರ ಒಂದೇ, ನನ್ನನ್ನು ಮರೆತು ದಯವಿಟ್ಟು ಇಲ್ಲಿಂದ ಹೊರಟು. ಸಂತೋಷ, ಬಹಳ ಸಂತೋಷ. ಗ್ರಾಚಾರ ಇಂಥದ್ದನ್ನ ಮೊದಲಿಂದ ನಾನು ನಾಲ್ಗೆ ಹಿಡ್ಕೊಂಡು ಹೇಳ್ತಿದ್ದೆ, ಅವನ್ನ ಹತ್ರ ಸೇರಿಸ್ಬೇಡ ಅಂತ. ಬೀದಿ ವಿಕಾರಗಳಿಗೆ ಅವಕಾಶ ಕೊಟ್ರೆ ಇದೇ ಆಗೋದು. ಮನೇಲಿ ಬಂಗಾರದಂತ ಹುಡುಗನ್ ಇಟ್ಕೊಂಡು. ಬಂಗಾರ ನಿನ್ ಮಗ? ಹೌದೌದು, ಅಪ್ಪಟ ಕಾಗೆ ಬಂಗಾರ. ಅವನಿಗೇನ್ ಕಡಿಮೆ ಆಗಿದಣ್ಣ, ಚಂದ್ರ ಅಂದ್ರೆ ಪ್ರಾಣ ಬಿಡ್ತಾನೆ, ನೀನಂತೂ ಅವನಿಗೆ ದೇವರು. ಏನೋ ನಾವೇ ಅವನಿಗೆ ಹೆಚ್ಚಾಗಿ ಓದಿಸ್ಲಿಲ್ಲ ಅಷ್ಟೇ. ಯಾಕೆ, ಯಾಕೆ ಓದಿಸ್ಲಿಲ್ಲ? 10 ವರ್ಷ ಹೈಸ್ಕೂಲಿ ಮಣ್ಣ ಹೊತ್ತು ಬಂದೇ ಕಣ್ಕಂಡ್ ಬಿಡ್ತಾ ಇಲ್ಲೇ ನಿಂತಿದ್ಯಾ? ಹೋಗೋ ಹೋಗು. ಎಲ್ಲಿಗೆ? ಪಾಪ ಚಂದ್ರ ಒಬ್ಬಳೇ ಅಲ್ಲಿ ಅಳ್ತಾ ಕೂತಿದ್ದಾಳೆ, ಹೋಗಿ ಸಮಾಧಾನ ಮಾಡು. ಆಮೇಲೆ ಬೈದ್ಬಿಟ್ರೆ ಸತ್ತು ಅಲ್ಲಿಂದ ಬರಬೇಡ.
ಪಡ್ಕೊಂಡ್ರು ನಿಮ್ ಮಗ ಬರೀ ಜೋಡಿದಾರವೇ ಅಲ್ಲ, ಈ ಮನಿ ಜನ್ವಾರ ಉಳ್ದಾರ ಹಸಿದಾರ ಎಲ್ಲ ಅವನೇ. ಚಂದ್ರ ಚಂದ್ರ, ನೀನ್ ದುಃಖ ಪಡ್ತಿದ್ರೆ ನನ್ ಗಂಟ್ಲಿ ಬಿರುಟೆ ಇಟ್ಟಾಗುತ್ತೆ, ಮಾತೇ ಬರಲ್ಲ. ನಿನ್ ಸಂತೋಷ ಪಡ್ಸಕ್ಕೆ ನಾನ್ ಏನ್ ಮಾಡ್ಬೇಕಾದ್ರೂ ಸಿದ್ಧ. ಹೇಳೇ ನನ್ ಮುದ್ದೆ. ಅಯ್ಯೋ ದಯಮಾಡಿ ನೀನ್ ತಲುಪು, ಎಲ್ಲಾದ್ರು ಹಾಳು ಬಾವಿಲಿ ಬಿಡು. ಈ ಮಳೆಗಾಲದಲ್ಲಿ ಹಾಳು ಬಾವಿಲಿ ನೀರ್ ಬಂದ್ಬಿಟ್ಟಿರ್ತಲ್ಲ. ಬಂದಿದ್ರೇನಂತೆ? ನಾನ್ ನೀನ್ ಹೋಗ್ಬಿಡ್ತೀನಲ್ಲ. ಹೋಗು ಹಾಳಾಗಿ ಅಂತ ಹೇಳಿದ್ ಮತ್ತೆ ನಾನ್ ಹೋದ್ರೆ ನಿನ್ ಮದ್ವೆ ಗತಿ? ಅಯ್ಯೋ ಅಮ್ಮ ಹೇಳಿದಾಳೆ ನಿನ್ ತಲೆ ಮೇಲೆ ಕೂರಿಸ್ಕೊಂಡು ಬೆರೆಸಿ ಒಣಸ್ಕೋ ಅಂತ. ತಲೆ ಖಾಲಿಯಾಗಿದೆ, ಕೂತ್ಕ ಬಾರಾಣಿ ಕೂತ್ಕ. ಓಹೋ ಒಲಿಸ್ಕೋ ಅಂತ ಹೇಳಿದ್ಲು ನಿಮ್ಮಮ್ಮ? ನಮ್ಮಮ್ಮನ ಹೇಳಿದ್ಲು ನಿಜವಾಗು. ನಿನ್ನ ಒಳ್ಳೆ ಮಾತಿನಿಂದ ತೊಳು ಕೇಳಿ ಹೇಳ್ತಾ ಓದಿಲ್ಲ. ಓದಿ 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 ಎರಡು ಕಾಲಲ್ಲೂ ಓದಿ. ನೀನು ಒದ್ರೆ ಹೂನಂತ ನಿನ್ ಕಾಲು ನೋವು ಆಗುತ್ತಲ್ಲ ಅಂತ ಅಷ್ಟೇ. ಯೊಚ್ಚಿ ಎಲ್ಲಿ ಕಾದಿತ್ತು ನನ್ಗೆ ಈ ಪೀಡೆ? ತೊಳಗಾಕೆ ತೊಳಗ. ಪ್ರಾಣ ಹೋದ್ರು ಹೊರಗೆ ಬರಬೇಡ ಅಂತ ನಮ್ಮಮ್ಮ ಹೇಳಿದಾಳೆ. ಪ್ರಾಣ ಹೋಗಿದೆ ಹೇಗೆ ಹೋಗೋದು? ಶಾಂತಮ್ಮ ಶಾಂತಮ್ಮ, ಬನ್ನಿ ಮಾವಯ್ಯ ಕೂತ್ಕೊಳ್ಳಿ. ಕೆಲಸದಲ್ಲಿ ಇದ್ಯೋ ಏನೋ? ಮನೆ ಯಜಮಾನ್ ತಿಂದ್ಮೇಲೆ ಕೆಲಸ ಇಲ್ಲದೆ ಇರುತ್ತೆ. ನೋಡಮ್ಮ ಇವರು ಜೋಡಿದಾರ್ ಜಗನ್ನಾಥಯ್ಯನವರು ಅಂತ ನನ್ನ ಹಳೇ ಸ್ನೇಹಿತರು. ಸಂತೋಷ ಭಾಳ. ಬೆಂಗಳೂರಿಂದ ಬಂದರೆ ನೀನ್ ನೋಡಕ್ಕೆ? ನನ್ನ ನೋಡಕ್ಕೆ? ಹೌದಮ್ಮ ಹೌದು. ನಿನ್ ತಮ್ಮನ ವಿಷಯವಾಗಿ ನಾನು ಮಾತಾಡೋಕ್ ಬಂದಿರೋದು. ಏನ್ ಮಾಡಿದ ನನ್ ತಮ್ಮ? ಅಯ್ಯೋ ಅವನೇನು ಮಾಡ್ಲಿಲ್ಲಮ್ಮ, ಪಾಪ ಅವನ ವಯಸ್ಸು. ಅಂದ್ರೆ ಏನಾಯ್ತು ಅಂತ? ಅಂತದ್ದೇನು ಆಗ್ಬಾರ್ದು. ಆಗಿಲ್ಲಮ್ಮ, ನನ್ನ ಮಗಳು ಕಾಲೇಜ್ ನಲ್ಲಿ ಓದ್ತಿದ್ದಾಳೆ, ನಿನ್ನ ತಮ್ಮನು ಕಾಲೇಜ್ ನಲ್ಲಿ ಓದ್ತಾ ಇದ್ದಾನೆ, ಹೌದಲ್ವೋ? ಹೌದು. ಸಂತೋಷ ಬಹಳ ಸಂತೋಷ. ಮುಂದಿನ ವಿಷಯ ನಾನೇನು ಹೇಳ್ಬೇಕಾಗಿಲ್ಲ. ನೀವು ಹೇಳದೆ ಹೋದ್ರೆ ನನಗೇನು ಅರ್ಥ ಆಗಲ್ಲ. ನೋಡ್ ಶಾಂತಮ್ಮ, ಇವನು ಮೊದ್ಲಿಂದಾನು ಹೀಗೆ. ನೋ ಜಗ್ಗು, ನೀನು ಒಳಗಿಟ್ಟುಗಳಕ್ಕಂತೆ ಮಕ್ಕಳು ಮುಂದೆ ಬಿಚ್ಚಬೇಡ. ಶಾಂತಮ್ಮಗಲೇ ತಬ್ಬಿ ಬಾಗಿಬಿಟ್ಟಿದ್ದಾಳೆ, ಹೇಳಬೇಕಾದ ವಿಷಯನೆಲ್ಲ ವಿವರವಾಗಿ ಹೇಳ್ಬಿಡು. ಸಂತೋಷ ಬಹಳ ಸಂತೋಷ. ನೋಡು ತಾಯಿ, ನನ್ನ ಮಗಳು ಎರಡನೇ ವಯಸ್ಸಿಗೆ ತಾಯಿನ ಕಳ್ಕೊಂಡ್ಬಿಟ್ಟು ಆವತ್ತಿನಿಂದ ಅವಳಿಗೆ ನಾನೇ ತಾಯಿ ತಂದೆ. ಬಹಳ ಕಷ್ಟಪಟ್ಟು ಬಹಳ ಮುದ್ದಿನಿಂದ ಸಾಕಿದೆ. ಆ ಮುದ್ದಿನಿಂದಲೇ ಏನೋ ಆಟವಾದಿ ಆಗೋದು, ಅದರಲ್ಲಿ ತಪ್ಪೇನೂ ಇಲ್ಲ. ಸಂತೋಷ ಬಹಳ ಸಂತೋಷ. ಮುಂದೆ ನಿಮ್ ತಮ್ಮನು ನನ್ನ ಮಗಳು ಹೇಗೋ ಒಬ್ಬರನ್ನೊಬ್ಬರನ್ನು ಸಂಸಿ ಪ್ರೇಮಿಸ್ಬಿಟ್ಟು. ಏನು ಚಿಕ್ಕವನು ಕ್ಷಮಿಸ್ಬಿಡಿ, ಅದ್ರಲ್ಲೇನು ತಪ್ಪಿಲ್ಲ, ಎಲ್ಲಾ ಸಹಜವೆ. ಆದ್ರೀಗ ನಿಮ್ ಸಂಸಾರಕ್ಕೆ ಒದಗಿರೋ ಕಷ್ಟಗಳು ಕಾಣದಿಲ್ಲೋ ಏನೋ, ಅವಳು ಸಂಗಡ ಅವನು ಈಗ ಸರಿಯಾಗಿ ಮಾತಾಡೋದು ಕೂಡ ಇಲ್ಲ. ನನ್ನ ಮಗಳು ಅವನಿಗೋಸ್ಕರ ನೀರಿಡ್ತಾ ಕೊರಗುತ್ತಾ ಹಾಸಿಗೆ ಹಿಡಿದು ಬಿಟ್ಟಿದ್ದಾಳೆ. ಅಯ್ಯೋ ಪಾ, ಸಂತೋಷ ಬಹಳ ಸಂತೋಷ. ನೋಡಮ್ಮ ನಾನೇ ಖುದ್ದಾಗಿ ರಾಜುಗೆ ಎಷ್ಟೋ ಸಮಾಧಾನ ಹೇಳಿದೆ, ಅವನಿಗೆ ಕೇಳಲಿಲ್ಲ. ನೀನೀಗ ದೊಡ್ಡ ಮನಸ್ಸು ಮಾಡಿ ಅವರವರ ಮದುವೆ ನಡೆಸ್ಕೊಟ್ಟು ನನ್ನ ಮಗಳನ್ನ ಉಳಿಸ್ಕೊಡ್ಬೇಕಮ್ಮ. ಅಷ್ಟು ದೊಡ್ಡ ಮಾತಾಡಬೇಡಿ, ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ. ಸಂತೋಷ ಬಹಳ ಸಂತೋಷ, ನಾನು ಬರ್ತೀನಿ. ಸ್ವಲ್ಪ ಇಲ್ಲಿ ಎರಡು ಲೋಟ ಪಾನಕ ಮಾಡಿ ತರ್ತೀನಿ. ಅಯ್ಯೋ ನನ್ನ ಹೊಟ್ಟೆ ಉಸಿರಾಡೋಕ್ಕೂ ಈಗ ಜಾಗ ಇಲ್ಲಮ್ಮ, ಈ ಸೋಮಯ್ಯನ ಮನೇಲಿ ಕಂಠ ಪೂರ್ತಿ ಗದಿಗೆ ಬಂದಿದ್ದೀನಿ. ಬಹಳ ಸಂತೋಷ, ಬರ್ತೀನಿ. ರಾಜು ಇದ್ಯಾಕ ಪರಾದಿ ಇಷ್ಟು ಹಿಡಿದೋಗ್ಬಿಟ್ಟಿದ್ಯಾ? ನಾನೆಲ್ಲ ಕೇಳಿದೋಗಿದ್ದೀನಿ, ಇದ್ದಾಗ ಇದ್ದೀನಿ. ಅಲ್ಲ ಅದೇನು ಇಷ್ಟು ಅರ್ಜೆಂಟ್ ಆಗಿ ಟೆಲಿಗ್ರಾಮ್ ಕೊಟ್ಟು ಕರೆಸಿದ್ದು? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಊಟ ಮಾಡು. ಅದೆಲ್ಲ ಬೇಡ, ಈಗಲೇ ಹೇಳ್ಬೇಕು ಬನ್ನಿ. ಏನಪ್ಪ ಇಷ್ಟ ಅವಸ್ಥೆ? ಆಮೇಲೆ ಹೇಳ್ತೀನಿ ನಾನು. ಅದೆಲ್ಲ ಬೇಡ, ಈಗಲೇ ಹೇಳ್ಬೇಕು. ಸರಿ, ಜೋಡಿದಾರ್ ಜಗನ್ನಾಥಯ್ಯನವ್ರು ನಿನ್ಗೆ ಗೊತ್ತೆ? ಜೋಡಿದಾರ್ ಜಗನ್ನಾಥರಾಯ್? ಓಹ್ ಹಾ ಗೊತ್ತು. ಯಾಕೆ? ಹಾಗಾದ್ರೆ ಅವ್ರ ಮಗಳು ಚಂದ್ರಿಕಾನು ನಿನಗೆ ಗೊತ್ತಿರಬೇಕು. ಆ ವಿಷಯ ಯಾಕಕ್ಕ? ರಾಜು ಅರಿದ ಹುಡುಗಿನ ಪ್ರೀತಿಸಿ ನಂಬಿಸಿ ಅದನ್ನ ಕಣ್ಣೀರಿನಲ್ಲಿ ಕೈ ಬಿಡೋದು ನ್ಯಾಯವೇ? ಆ ಹುಡುಗಿನ ಅಷ್ಟು ಮುದ್ದಿನಿಂದ ಸಾಕಿ ಬೆಳೆಸಿದ ಅವಳ ತಂದೆ ಅದಕ್ಕಾಗಿ ಎಷ್ಟು ಕೊರತಿದ್ದಾರೆ ಅನ್ನೋದು ನಿನಗೆ ಗೊತ್ತೇ? ಗಂಡುಗಳ ಹುಡುಗಾಟಕ್ಕೆ ಹೆಣ್ಮಕ್ಕಳು ಬಲಿಯಾಗೋದನ್ನು ನಾನು ಎಂದಿಗೂ ಸಹಿಸಲಾರೆ ರಾಜು. ಅಂತ ಹೆಣ್ಮಕ್ಕಳ ಸಂಕಟ ನನಗೆ ಗೊತ್ತು. ನೋಡಕ್ಕ ಹಿಂದೆ ರಾಜ, ನನಗೆ ಬೇಕಾದ್ದು ನಿನ್ನ ವಿವರಣೆ ಅಲ್ಲ, ನಿನ್ನ ಒಪ್ಪಿಗೆ. ಒಪ್ಪಿಗೆ?
ಶಾಂತಮ್ಮ ತಾಯಿಯನ್ನು ಕಳ್ಕೊಂಡು ತಬ್ಬಲಿಯಾದ ಈ ಕಂದನ್ನು ಇವತ್ತು ನಿನ್ನ ಮಮತೆ ಮಡಲಿನಲ್ಲಿ ಇಡ್ತಾ ಇದ್ದೀನಿ ತಾಯಿ. ಇನ್ಮೇಲೆ ಇದರ ತಾಯಿ ತಂದೆ ಬಂಧು ಬಳಗ ಎಲ್ಲ ನೀನೇಮ್ಮ. ಚಂದ್ರನ ವಿಷಯದಲ್ಲಿ ನೀವೇನೂ ಯೋಚನೆ ಮಾಡಬೇಡಿ ಮಾವನವ್ರಿ. ನಾನಿರೋವರೆಗೂ ಅವಳಿಗೆ ಯಾವ ಕೊರತೆನೂ ಬರದಾಗಿ ನೋಡ್ಕೊಳ್ತೀನಿ. ಸಂತೋಷ, ಬಹಳ ಸಂತೋಷ. ಸಿಡಿದಾಡಿ ಮುಖವನೆ ಮರೆ ಮಾಡಿ ಕಂಡಾಗ ಸಿಡಿದಾಡಿ ಮುಖವನೆ ಮರೆ ಮಾಡಿ ಮನದಲ್ಲಿ ತಾನೊಲಿದ ಅವಳೇ ನೀನು ಮನದಲ್ಲಿ ತಾನೊಲಿದ ಅವಳೇ ನೀನು ನನಗಾಗಿ ನೀನೊಲಿದ ಪರಿಯೇನು ನೀ ಹೇಳಿ ಮುಲ್ಲೆ ನಮ್ ಸುಂದ್ರತ್ನ ಹೌದು ಕಣ. ನೀನ್ ಯಾಕೆ ಬೇಕಾಗಿ ಸುಂದ್ರಪ್ಪ ಈ ಗರ್ತಾರ? ಇನ್ನೇನಿದೆಯೋ ಸಿದ್ಧ ಈ ಜನ್ಮಕ್ಕೆ? ಸಂಸಾರ ಮುರಿದು ಹೋದ ಮೇಲೆ ಸನ್ಯಾಸಿಯಾಗಿ ದೇಶಾಂತರ ಹೋಗೋದೇ ಗತಿ. ಏನೋ ನಿಮ್ಮ ಅವತಾರ ಸಿದ್ಧ ನೋಡ್ರವ, ನಿಮ್ ಮುದ್ದು ಮಗನ ಅವತಾರವ ಯಾರಿವನು? ನನ್ನ ಸುಂದರ್ನೇನ? ಓ ನಮ್ಮ, ನಾನೇ ನಿನ್ನ ಮಗ. ಇದೇನೋ ನಿನ್ನ ಅವಸ್ಥೆ ನೋಡ್ಲಾಗ್ಲ ಹೊಟ್ಟೆ ಹಿಡ್ದು ಅದಕ್ಕೆ ಕಣ್ಮಣಿಯಾಗಿ ಹೋಗೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಆಶೀರ್ವಾದ ಮಾಡಮ್ಮ. ಬರ್ತಾರ ಸುಂದರ ನಿಲ್ಲ. ಹುಟ್ಟಿದಂದಿನಿಂದ ತಾಯಿ ಮುಖ ಹೊರ್ತು ಬೇರೇನು ಕಂಡರಿಯದ ಕಂಗಾಳಿ, ನನಗೇ ತೆಲುಗು ಹೋಗ್ತೀಯೋ ಹಾಗಾಗಿ ದೂರ ಬಹುದೂರ ಈ ಸಂಸಾರ ಸಾಗರದಿಂದ ದೂರವಾಗಿರತಕ್ಕಂತಹ ಸನ್ಯಾಸಿಗಳು ಪರ್ವತಕ್ಕಪ್ಪ. ನೀವು ಯಾಕೆ ಕೊಟ್ಟಿದ್ದ ಈ ತರ ಬುದ್ಧಿ ಮಂಕ ಮುಂದಾದೆ? ನನಗಿಂತಾದ್ರೂ ಬುದ್ಧಿಯಮ್ಮ, ಈ ಮನೆ ನನಗೆ ಏನು ಉಳಿದಿದೆ? ನಾನು ನನ್ನ ಕಲ್ಬಿದ್ದಾಗೆ ಏನು ಪ್ರಯೋಜನ? ನನ್ನ ಆಸೆ ಎಲ್ಲ ನಿರಾಸೆ ಆಯ್ತಲ್ಲಮ್ಮ. ಏನ್ ಮಾಡೋದು, 20 ವರ್ಷಗಳಿಂದ ಈ ಮನೆಯಲ್ಲಿ ಮಾಡಿದ ಗುಲಾಮ್ ಚಾಕರಿಗೆ, ತೋರಿಸಿದ ಪ್ರೀತಿ ವಿಶ್ವಾಸಗಳಿಗೆ, ಸಲ್ಲಿಸಿದ ಸೇವಾ ಸತ್ಕಾರಗಳಿಗೆಲ್ಲ ಆ ಹಾಳು ದೇವರು ನಮಗಿಂತ ಫಲ ಕೊಟ್ಟ. ಒಳ್ಳೆಯ
ಮನೆಯವರಿಗೆ ಕಾಲವಲ್ಲ ಕಣ ಮೋಹನ ಕಾಲವಲ್ಲ ನಿಮ್ಮಿಬ್ಬರಿಗೆ ಏನ್ ಅನ್ಯಾಯವಾಯ್ತ್ರವ ಈ ಮನೆಯಾಗೆ ಈ ಕುಣಿದಾಡ್ತೀರ ಮೊದಲಿಂದ ಪ್ರೀತಿಸಿದ ಚಂದ್ರ ಕೈ ಬಿಟ್ಟು ಹೋದನು ನಮ್ದು ಆಸ್ತಿ ಎಲ್ಲ ಕಂಡೋ ಪಾಲಾಯ್ತು ಕೊನೆಗೆ ನಮ್ಗೆ ಉಳಿದಿದ್ದು ಹಣೆಗೆ ಪಂಗನಾಮ ಕಂಕಣಿಗೆ ಯೋಗದಂಡ ಕೈಗೆ ಚಂಬು ಇದಕ್ಕಿಂತ ಅನ್ಯಾಯ ಇನ್ಯಾಯ ಮಾಡ್ಬೇಕು ಹಂಗಾರೆ ನಮ್ ಸಂದ್ರವ ನೆಟ್ಟಿರೋನ್ ಕೈ ಹಿಡಿದು ಸುಖವಾಗಿ ಬಾಳೋದು ನಿಮ್ ಕಣ್ಣಿ ಸುಣ್ಣ ಬಡ್ದಂಗ ಆಯ್ತು ಪಾಪಿ ಆಗಲ್ವೋ ನನ್ ಮಗನ್ ಸೊಟ್ಟಾಗಿದ್ದಾನೆ ಮಗ ಸೊಟ್ಟಲ್ರವ ಮಗನ್ ಬುದ್ಧಿ ಸೊಟ್ಟೆ ಓಟೆ ಸುಂದರ ಕೇಳೋ ಕೇಳೋ ಸುಂದರ ನಾವಿಬ್ರು ಇದೇ ಮನೆಯಲ್ಲಿ ಇದ್ದುಕೊಂಡು ನಮಗಾಗ ಅನ್ಯಾಯಕ್ಕೆ ಜಿದ್ದು ತೀರ್ಸ್ಕೊಳ್ಳೇಬೇಕು ಹೊಟ್ಟಿಗಿದ್ರಲ್ಲೇ ನಮ್ಮ ಜಿದ್ದು ತೀರಿಸ್ಕೊಳ್ಳೋದು ಯಾಕೋ ನಿಮ್ ಮಾವನ ಜೊತೆ ಊಟ ಕೂತಿಲ್ಲ ನಮ್ ಯಾರಮ್ಮ ಕೇಳ್ತಾರೆ ಈ ಮನೆಯಲ್ಲಿ ಮಾವ ಅವಳು ಆ ಹೊಸಬ ಮೂರ್ ಜನರು ಕಂಟಿ ಪೂರ್ತಿ ತಿಂದು ಸ್ವಲ್ಪ ಎಲೆಡಿಕೆ ಮೇಯ್ತಾ ಕೂತಿದ್ದಾರೆ ಅವ್ರು ಹಾಳಾದ್ರು ಈ ಅವಮಾನಕ್ಕೆ ಸೇರಿ ತೀರಿಸ್ಕೊಳ್ಳೋ ಕಾಲ ಬರುತ್ತೆ ನಾನು ಬರ್ತೀನಿ ಬಾರೋ ಬಾಪ ನೋಡಿ ಬನ್ನಿ ಸುಬ್ಬಕ್ಕ ಎಲೆ ಹಾಕಿ ಬಡಿಸಿದ್ದೀನಿ ನೀವ್ಯಾರು ಬೀಗತಿ ಅಮ್ಮ ನಮ್ಮಮ್ಮನ ಮನೆಯಲ್ಲಿ ನನಗ್ ಬಡ್ಸಕ್ ಬರೋಳು ಅವ್ರದೆಲ್ಲ ಊಟ ಆಯ್ತು ಸುಬ್ಬಕ್ಕ ನೀವು ನಾನು ಊಟ ಮಾಡೋಣ ಅಂತ ಕಾದಿದ್ದೆ ಅಂದ್ರೆ ಇವತ್ತಿನಿಂದ ನನ್ನ ಮಗನಿಗೆ ಅನ್ನವಿಲ್ಲ ನಿಮ್ ಯಜಮಾನ ಕೇಳಿ ಸುಂದರ ಮನೇಲಿ ಇಲ್ಲ ಅಂದ್ರೆ ನನ್ನ ಸಿದ್ಧ ನೀವ್ ಬೇಕಾದಷ್ಟೇ ಸುಬ್ಬಕ್ಕ ಇದು ನಮ್ಮ ಮನೆ ನೀನು ಮೂರ್ ದಿನ ಇದ್ದು ಹೋಗ್ಬೇಕಾದವಳು ನಿಮ್ ಉಪಚಾರ ನಮ್ಗೆ ಬೇಕಿಲ್ಲ ನಡೆಯ ಸುಂದರ ನಡೆಯ ನಡೆಯ ಕಾಸಿರ್ಲಿಲ್ಲ ಎರಡೇ ಆಣೆ ಇತ್ತು ಕಣ್ಣ ಕಟ್ಕೊಂಡ್ಬಿಟ್ಟೆ ನೀವು ತಿಂತೀರಾ ಬನ್ನಿ ಕೂತ್ಕೊಳ್ಳಿ ಇಲ್ಲಿ ನಿಮ್ ಪಕ್ಕದಲ್ಲೇ ಯಾಕೆ ನನ್ ಕಂಡ್ರೆ ಭಯವೇನು ಮೊದ್ಲು ಭಯವಾಗ್ತಿತ್ತು ಈಗ ನಿಮ್ ಮುಖ ನೋಡ್ತಾ ನೋಡ್ತಾ ನಿಮ್ ಮಾತು ಕೇಳ್ತಾ ಕೇಳ್ತಾ ಹೇಳಿ ಏನಾಗುತ್ತೆ ಏನೋ ಒಂಥರ ಆಗುತ್ತೆ ರೀ ನೋಡಿ ನಿಮ್ ಚೆಂಡು ನನ್ ಕೈಯಲ್ಲಿ ಕುಣಿತಾ ಇರ್ಲಿ ನೀವ್ ಹಾಗೆ ಹೆಣಿತಾ ಇರಿ ಅದಿರ್ಲಿ ನಿಮ್ ಯಾಕೆ ಎಷ್ಟು ಬೇಸರವಾಗಿತ್ತು ಅಂತ ಅದೊಂದ್ ದೊಡ್ಡ ಕಥೆ ರೀ ಮಿಸ್ ಸುಂದರಿ ಅಂತ ಸುಂದರಿ ತರೋಯ್ತು ಏನ್ ತರೋಯ್ತು ನೀವು ಸುಂದರಿ ನಾನು ಸುಂದರ ಮೋಹನ ಸುಂದರ ನೀವೇ ಇಬ್ಬರು ಹೆಸರಿಟ್ಕೊಂಡಿದ್ದೀರಿ ಮೋಹನ ಸುಂದರ ಅಂತ ಅಷ್ಟೇ ಅಲ್ಲ ರೀ ನನ್ನ ಪೂರ್ತ ಹೆಸರು ಎನ್ ವಿ ಬಾಲಮುರಳಿ ಕೃಷ್ಣ ಶಾಂತಕುಮಾರ ಮೋಹನ ಸುಂದರ ಅಂತ ಅಬ್ಬ ಫುಲ್ ಸ್ಟಾಪ್ ಇಲ್ವಲ್ರಿ ನಿಮ್ ಹೆಸರು ಒಂದ್ ಹತ್ತು ಸಲ ಹೇಳ್ಬಿಟ್ರೆ ಒಂದು ಹೊಟ್ಟೆ ಹಸ್ತು ಬಿಡುತ್ತೆ ಅದಕ್ಕೆ ಕಂಡವರ ಯಾಕ್ ಕಷ್ಟ ಅಂತ ಹುಟ್ಟದಾಗಿ ಮೋಹನ ಸುಂದರ ಅಂತ ಇಟ್ಕೊಂಡಿದ್ದೀನಿ ಅದೇನು ತುಂಬಾ ದೊಡ್ಡ ಕಥೆ ಅಂದ್ರಲ್ಲ ಅದನ್ನ ಯಾಕ್ ಕೇಳ್ತೀರಿ ಮೊದಲಿಂದ್ಲೂ ನನ್ ಜೊತೆಲೆ ಬೆಳೆದು ನಾನ್ ಪ್ರೀತಿಸ್ತಿದ್ದ ನಮ್ ಮಾವನ ಮಗಳು ನನ್ನ ಬಿಟ್ಟು ಬಿಟ್ಟು ಇನ್ಯಾರನೋ ಮದುವೆ ಮಾಡ್ಕೊಂಡ್ಬಿಟ್ಲು ಇಷ್ಟೇನೆ ಇದು ತೀರ ಪುಟ್ಟ ಕಥೆ ಆಯ್ತಲ್ಲ ನಿಮ್ಗೆ ಪುಟ್ಟದಾಗಿದೆ ನನ್ನ ಭಾಗಕ್ಕೆ 20 ವರ್ಷದ ಉದ್ದವಾದ ದೊಡ್ಡ ಕತೆ ಆಮೇಲೆ ಆಮೇಲೆ ಬೇಜಾರಾಗಿ ಸನ್ಯಾಸಿ ಆಗ್ಬಿಟ್ಟು ದೇಶಾಂತರ ಹೋಗ್ಬೇಕು ಅಂತ ಕಾಲು ಬಟ್ಟೆ ಹೊಲಿಸ್ಕೊಂಡ್ ಬಂದೆ ನಮ್ಮಮ್ಮ ನೋಡ್ಬಿಟ್ಟು ಬೈದು ಅದನ್ನೆಲ್ಲ ಕತ್ತರಿಸಿ ದಿಂಬು ಚೀಲ ಮಾಡ್ಕೊಂಡ್ಬಿಟ್ಲು ಪಾಪ ಏನ್ರಿ ಚಂದ್ರ ನಂಗೆ ಹೀಗ್ ಮಾಡಿದ್ದು ಪಾಪ ಅಲ್ವೇನ್ರಿ ಅಂದ್ಮೇಲೆ ಅವ್ಳ ಮೇಲೆ ಇನ್ನೂ ಪ್ರೀತಿ ಏನು ಆಗೋಯ್ತಲ್ಲ ಅವಳಗ್ ಮದುವೆ ಇನ್ನೆಲ್ಲಿ ಪ್ರೀತಿ ಸುಂದರಿ ಸುಂದರಿ ಅಪ್ಪ ಯಾರೇ ಇವನು ನಿನ್ ಹೆಸರು ಕರಿತಾ ಇದ್ದಾನೆ ಈ ಪುಡಾರಿ ನಾನ್ ಪುಡಾರಿ ಅಲ್ಲ ಸರ್ ನಾನು ಮೋಹನ್ ಸುಂದರ ನಮ್ಮಮ್ಮ ಸುಬ್ಬಮ್ಮ ನಮ್ ಸೋದರ ಮಾವ ಜೋಡಿನಾರ್ ಜಗನ್ನಾಥಯ್ಯ ಸರ್ ಏನು ನೀನು ಜೋಡಿದಾರ್ ಜಗನ್ನಾಥನೇನು ಸೋದರ ಇನ್ನೇ ಸರ್ ವೆರಿ ಗುಡ್ ಸುಂದರಿ
ಜೋಡಿದ ಜಗನ್ನಾಥಯ್ಯ ದೊಡ್ಡ ಸಾಹುಕಾರಿ ಊರಲ್ಲಿ ಇವರು ನಮ್ಮ ತಂದೆಯವರು ನಿತ್ಯಾನಂದ ಶ್ರೀಯೋಗಿಗಳು ಅಂತ. ನಮಸ್ಕಾರ ಸರ್. ನೀವು ನೋಡಿ ನಮ್ಮ ತಂದೆಯವರಿಗೆ ತುಂಬಾ ಸಂತೋಷವಾಗುತ್ತೆ ಅಲ್ವೇ? ಮತ್ತೆ ಜೋಡಿದಾರ ಸೋದರಳಿಯ ಸಂಭಾವಿತ ನಾವು ಮರ್ಯಾದೆ ಮಾಡಿಬಿಡ್ವೆ. ನೀವು ನಾಳೆ ಮಧ್ಯಾಹ್ನ ನಮ್ಮ ಮನೆಗೆ 4 ಗಂಟೆಗೆ ಬಂದ್ರೆ ನಿಮ್ಗೆ ಸ್ವಲ್ಪ ಟೀ ಪಾರ್ಟಿ ಸಂಜೆ ಖಂಡಿತ ಬರ್ತೀನಿ ಸರ್. ಒಂದ್ ಕೆಲಸ ಮಾಡ್ಬಿಡ್ತೀನಿ, ನಾಳೆ ಬೆಳಿಗ್ಗೆ ನಾನೇ ನಿಮ್ಮ ಮನೆಗೆ ಬಂದು ಟೀ ಉಪ್ಪಿಟ್ಟು ಕಾಫಿ ಎಲ್ಲ ಮಾಡ್ಬಿಡ್ತೀನಿ. ಬೇಡಿ ಬೇಡಿ, ನೀವು 4 ಗಂಟೆಗೆ ತಪ್ಪಿದ್ರೆ ಬಂದ್ರೆ ಸಾಕು. ಖಂಡಿತ ಬರ್ತೀನಿ. ಮನೆ ವಿಳಾಸ? ಓ ಅದೇ ಅದೇ ಹೊಸ ರೋಡು ಆಸ್ಪತ್ರೆ. ನಂಗೊತ್ತು ನಂಗೊತ್ತು, ಆದ್ರೆ ಎದುರುಗಡೆಯಲ್ಲಿ ಬರ್ತೀನಿ ಬರ್ತೀನಿ ಬರ್ತೀನಿ. ಭಕ್ತಾನಂದ ಭವರೋಗಿಗಳೇ, ಶಿವರೋಗಿಗಳೇ, ಇದೆಲ್ಲಿ ನನಗ ಪಾತ್ನಲ್ಲಿ ಸರ್. ರೇ ಆ ಭದ್ರೇನ್ ಮರ್ಡರ್ ಕೇಸ್ ಫೈಲ್ ತಗೊಂಡ್ ಬನ್ರಿ. ಈ ಫೋಟೋದಲ್ಲಿರೋ ಈ ಗಡ್ಡಗಳನ್ನೇ ಚೌಡಯ್ಯನಾಗಿರ್ಬೇಕು ಅಂತ ಕಾಣಿಸುತ್ತೆ. ಎಸ್ ಎಸ್ ಇರ್ಬೇಕು ಏನ್ರಿ ಸರ್? ಇದ್ರೆ ಇರ್ಬೋದು, ಇಲ್ಲ ಇದ್ರೆ ಇರ್ಬೋದು ಸರ್. ಈ ಯೋಗಿ ಹುಬ್ಳು ಮಗಳು ಬೇರೆ ಇದ್ದಾಳೆ, ಆ ಚೌಡ ನೀವು ಹೆಂಡತಿನೇ ಇಲ್ವಲ್ಲ ಸರ್? ಏನ್ರಿ ಈಗ ಹೆಂಡತಿ ಮಕ್ಕಳು ಯಾಕೆ ಹಾಕಿರ್ಬಾರ್ದು? ಆಗಿರ್ಬೋದು ಸರ್. ಇದೇ ಇರ್ಲಿ, ಈ ಗಡ್ಡದವನ್ನ ಹೆಜ್ಜೆ ಹೆಜ್ಜೆಗೂ ಹಿಂಬಾಲಿಸ್ಬೇಕು, ಗೊತ್ತಾಯ್ತಾ? ಅಪ್ಪಣೆ ಸರ್, ಹಾಗೆ ಮಾಡಿ ಸರ್. ಹೌದಮ್ಮ, ಈ ಮಿಥ್ಯಾ ಪ್ರಪಂಚದಲ್ಲಿ ಈ ನಿತ್ಯಾನಂದನಿಗೆ ಹೆಜ್ಜೆ ಹೆಜ್ಜೆಗೂ ಹೆದರಿಕೆ ಅಮ್ಮ. ಆ ಹೆದರಿಕೆ ವಿಷಯ ನಾನು ದಿನ ಕೇಳ್ತಾ ಇದ್ದೀನಿ, ನಿಮ್ ಹತ್ರ ಮರೆ ಮಾಡ್ತೇ ಇದೆಯಾ ಅಪ್ಪ? ಯಾಕಪ್ಪ ನಾವು 4 ಜನರ ಹಾಗೆ ನಿರ್ಭಯವಾಗಿ ಬಾಳಕ್ಕಾಗೋದಿಲ್ವೇ? ಈ ದೇಶ ಈ ನಾಟಕ ಎಲ್ಲ ಯಾತಕ್ಕೋಸ್ಕರ ಅಪ್ಪ? ಸಾಕು ಸುಮ್ಮನೆ, ಅದೆಲ್ಲ ಕಟ್ಕೊಂಡು ನಿನಗೇನಾಗ್ಬೇಕು? ನಾನು ನಿನ್ ಮಗಳು, ನನ್ಗಷ್ಟು ಅಧಿಕಾರ ಬೇಡವೇ? ಮಗಳು? ಈ ಮಿಥ್ಯಾ ಪ್ರಪಂಚದಲ್ಲಿ ಮಗಳು ಯಾರು, ತಂದೆ ಯಾರು, ಸ್ನೇಹಿತರಾರು, ದ್ರೋಹಿಗಳಾರು, ಯಾರಿಗೆ ಯಾರು? ಎಲ್ರೂ ಹಾಗಂತ ತಿಳ್ಕೊಬೇಡಪ್ಪ. ಎಂದಿದ್ರು ನಾನು ನಿನ್ ಮಗಳೇ ಅಪ್ಪ. ಈ ಗುಟ್ಟು ನೀನು ನನ್ಗೆ ಹೇಳಲೇಬೇಕು. ಹೇಳಪ್ಪ. ಯಾರು ಹೊಂಚ್ಕಾಯ್ತಾ ಇದ್ದಾರಮ್ಮ? ಗೋಡೆಗಳಿಗೆಲ್ಲ ಕಿವಿ ಇರುತ್ತೆ ಸುಂದರಿ. ಏನಪ್ಪ, ಯಾರಿದ್ದಾರಪ್ಪ ಈಗಿಲ್ಲಿ? ಹೇಳಪ್ಪ. ಕೇಳಮ್ಮ, ಕೆಲವು ವರ್ಷಗಳ ಹಿಂದಿನ ಮಾತು. ಒಬ್ಬ ದೊಡ್ಡಯ್ಯ ಅಂತಿದ್ದಾನೆ, ಅವನೊಬ್ಬ ದ್ರೋಹಿ ವಂಚಕ. ಅವನಿಗೊಬ್ಬ ದೊಡ್ಡ ಶ್ರೀಮಂತನ ಆಸ್ತಿ ಮೇಲೆ ಕಣ್ಣು ಬಿತ್ತು. ಅದನ್ನು ಹೊಡ್ಕೊಳ್ಬೇಕು ಅಂತ ನನ್ನ ಸೇರಿಸ್ಕೊಂಡು ಒಳಸಂಚು ಮಾಡ್ದ. ಆ ಶ್ರೀಮಂತನ ಕೊಲೆ ಮಾಡದೆ ಅವನ ಆಸ್ತಿಗೆ ಅರ್ಧ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಆಸೆ ತೋರಿಸ್ದ, ನಂಬಿಸ್ದ. ನಾನು ನಂಬದೆ ನಾನು ಅವನ ಕೊಲೆ ಮಾಡ್ದೆ. ಕೊಲೆಯಾದ ಮೇಲೆ ಆ ದ್ರೋಹಿ ದೊಡ್ಡಯ್ಯ ನನಗೆ ಮಾತಿನಂತೆ ಅರ್ಧ ಪಾಲು ಕೊಡದೆ ಪಂಗನಾಮ ಹಾಕದ. ಪೊಲೀಸ್ ಕೈ ಕೊಡ್ತೀನಿ ಅಂತ ಹೆದರಿಕೆ ಹಾಕದ. ನನಗೆ ಹೆದರಿಕೆ ಆಯ್ತು, ವೇಷ ಮರೆಸ್ಕೊಂಡು ಊರೂರು ಕೇರಿ ಕೇರಿ ಬೀದಿ ಬೀದಿ ಅಲೋಕ ಪ್ರಾರಂಭ ಮಾಡಿದೆ. ಅಂದ್ರಿಂದ ಈ ಅಲ್ದಾಟ ತಪ್ಪಿಲ್ಲ, ಈ ಹೃದಯದ ಬಡತ ನಿಂತಿಲ್ಲ ಸುಂದರಿ. ಈಗ ಆ ದೊಡ್ಡಯ್ಯ ಮಾಡಿದ ದ್ರೋಹ ಸೇರಿ ತೀರಿಸ್ಕೋಬೇಕು ಅಂತ ನನ್ನ ರಕ್ತ ಕುದಿತಾ ಇದೆ. ವಂಚನೆಯಿಂದ ಈ ಪ್ರಪಂಚದ ಕಣ್ಣಿಗೆ ಮಣ್ಣೆರಚಬೇಕು. ಸರಿಯಾದ ಬೇಟೆ ನೋಡ್ತಾ ಇದ್ದೀನಿ, ಅದು ಸಿಕ್ಕಿದ ಕೂಡಲೇ ಬೇಕಾದಷ್ಟು ಹಣ ದೋಚಿಕೊಂಡು ಈ ಪೊಲೀಸ್ನವರಿಂದ ಪಾರಾಗಿ ದೂರ ಬಹುದೂರ ಹೋಗಿ ಸುಖವಾಗಿ ಬಾಳಬೇಕು ಅನ್ನೋದೇ ನನ್ನ ಗುರಿ. ಅದಕ್ಕೆ ಇವತ್ತು ನಾವು ಪಾರ್ಕ್ ನೋಡಿದ್ವಲ್ಲ, ಅವನೇ ಸರಿಯಾದ ಗುರಿ. ಅಪ್ಪ ನೀನ್
ಬಲಗೆ ಅವರು ಬೀಳಬೇಕೆ? ಆ ಬೀಳಲೇಬೇಕು. ಈ ಮೀನನ್ನು ತೋರಿಸಿ ಆ ತಿಮಿಂಗಲನ ಹಿಡಿಯಲೇಬೇಕು. ಆ ಜೋಡಿದಾರ ಶ್ರೀಮಂತಿಕೆ ಸೂರೆಯಾಗಲೇಬೇಕು. ಅಪ್ಪ ಆದ್ರೆ ಸುಂದರ ಏನು ತಿಳಿದವರಪ್ಪ? ಆ ಅಂಥವರೇ ಬೇಕಮ್ಮ ನನಗೆ. ಅಪ್ಪ ಇದು ಅನ್ಯಾಯ, ತುಂಬಾ ಅನ್ಯಾಯ. ಸಾಕು, ನ್ಯಾಯ ನ್ಯಾಯಗಳ ತತ್ವೋಪದೇಶ ಮಾಡಿ ನನಗೆ ವಿವೇಕ ಹೇಳೋಕೆ ಬರ್ತೀಯೇನು? ಬಾಯಿ ಮುಚ್ಕೊಂಡು ಬಿದ್ದಿರು, ನಾನು ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದಿರೋದೇ ನಿನ್ನ ಕೆಲಸ. ನೋಡ್ತಾ ಇರು ಆ ಶ್ರೀಮಂತ ಕುರಿನ ಹೇಗೆ ಮೇಯಿಸ್ತೀನಿ ಅಂತ, ಈ ನಾಟಕದ ವೇಷ ಹೇಗೆ ಅಂತ್ಯವಾಗುತ್ತೆ ಅಂತ. ಅದ್ಯಾಕೆ ಹಾಗೆ ನೋಡ್ತಾ ಇದ್ರೆ? ಏನಿಲ್ಲ, ದೇವರು ಬ್ರಹ್ಮಾಂಡದಲ್ಲಿ ಅದು ಹಾಗೆ ಹೆಣ್ಣನ್ನು ಕಣ್ಣೊಳಗೆ ತುಂಬಿಟ್ಟ ಅಂತ ನೋಡ್ತಿದ್ದೀನಿ ಚಂದ್ರ. ಗಂಡಸರು ಯಾವಾಗಲೂ ಹೀಗೆ ಉತ್ಪ್ರೇಷ ಮಾಡೋದ್ರಲ್ಲಿ ನಿಸೀಮರು. ಇಲ್ಲ ಚಂದ್ರ, ನಿಜವಾಗಿ ಹೇಳ್ತಿದ್ದೇನೆ, ಕೇವಲ ನಿಮ್ಮ ಕಣ್ಣುಗಳಿಂದ ಜಗತ್ತನ್ನು ಕುಣಿಸಬಲ್ಲದೆ, ನಲಿಸಬಲ್ಲದೆ, ಅಳಿಸಬಲ್ಲದೆ. ಸಾಕು ಸುಮ್ಮನೆ, ಈಗಂತೂ ನೀವು ಕವಿಗಳೇ ಆಗ್ತಿದ್ದೀರಿ. ಹೌದೇನು? ನಾಳೆಯಿಂದ ನೀವು ಹೇಳೋದ್ನೆಲ್ಲ ನಾ ಬರ್ಕೊಳ್ತಾ ಬರ್ಬೇಕಷ್ಟೇ. ಅಂದ್ರೆ ನಾನು ಹೇಳೋದೆಲ್ಲ ಸುಳ್ಳು ಅಂತ ನಿನ್ನ ಅಭಿಪ್ರಾಯ ಅಲ್ಲ? ಮತ್ತೆ ಮತ್ತೆ ಸತ್ಯ ಚಂದ್ರ, ಸಂಪೂರ್ಣ ಸತ್ಯ. ಉದಾಹರಣೆ ಹೇಳ್ತೀನಿ, ಅವಾಗ ನಿಮ್ ಕಣ್ಣಿರುತ್ತೆ. ಆ ನಿಮ್ ತಂದೆಯಿಂದ ಈ ಸುದ್ದಿ ಕೇಳಿದ ನಮ್ಮಕ್ಕ ನಿನಗೋಸ್ಕರ ಎಷ್ಟು ದುಃಖ ಪಟ್ಲು ಗೊತ್ತಾ? ಅದನ್ನ ನೋಡ್ತಿದ್ದಾಗೆ ಒದ್ದಿರದಂತಹ ನನ್ನ ಶಪಥ ಮಂಜಿನ ಕರಗಿ ನೀರಾಗೋದು. ಆಮೇಲೆ ಏನಾಯ್ತು ಗೊತ್ತಾ? ಏನಾಯ್ತು? ಏನಾಯ್ತು ಹೇಳೋಣ. ನಮ್ಮಿಬ್ಬರು ಮದುವೆ ಆಯ್ತು. ಇದನ್ನೆಲ್ಲ ಹೇಳೋದಕ್ಕೆ ಇಷ್ಟೊಂದು ಪ್ರೀತಿಗೆ. ಅದಕ್ಕೆ ನೋಡಿದ್ರು ರಾಜು ಅತ್ತಿಯವರ ತಂದೆ ರಾಜು. ಅಯ್ಯೋ ಬಂದೆ ಬಂದೆ ಬಂದೆ. ಕೂಗಿದೆ ಅಕ್ಕ? ಹೌದು ರಾಜು, ನಿನಗೊಂದು ವಿಷಯ ತಿಳಿಸ್ಬೇಕಾಗಿತ್ತು. ಏನಕ್ಕಾದ? ನಾನು ಊರಿಗೆ ಹೋಗೋಣ ಅಂತಿದ್ದೀನಪ್ಪ. ಇದೇನಕ್ಕ ಇದ್ದಕ್ಕಿದ್ದಾಗೆ ಈ ತೀರ್ಮಾನ? ಹೌದಪ್ಪ, ಊರು ಬಿಟ್ಟು ತುಂಬಾ ದಿವಸ ಆಯ್ತು. ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಊರಿಗೆ ಹೋಗ್ಬೇಕು ಅಂತಿದ್ದೀರಾ? ಅದೆಲ್ಲ ಸಾಧ್ಯ ಇಲ್ಲ. ಅಪ್ಪ ಅಪ್ಪ ಏನು ಏನ ನೋಡಪ್ಪ, ಅತ್ತಿಗೆ ಅಮ್ಮ ಊರಿಗೆ ಹೋಗ್ಬೇಕಂತ. ಸಂತೋಷ? ಬಹಳ ಸಂತೋಷ. ಹೌದನಮ್ಮ ಶಾಂತ. ಹೌದು ಮಾವಯ್ಯ. ಯಾಕೆ ಯಾಕೆ ಏನಾಯ್ತು ಇಲ್ಲಿಗ? ಏನೂ ಆಗ್ಲಿಲ್ಲ ಮಾವಯ್ಯ. ನಿನ್ ತಮ್ಮ ನಿನ್ ನಾದ್ನಿ ಇವ್ರನ್ನೆಲ್ಲ ಬಿಟ್ಬಿಟ್ಟು ಎಲ್ಲಿಗಮ್ಮ ಹೋಗೋದು? ಕುಡ್ದು ಕುಡ್ದು. ಊರ್ನಲ್ಲಿ ಮನೆಗೆ ಬೀಗ ಹಾಕೊಂಡು ಬಂದಿದ್ದೀರಿ, ಕೈಗ್ ಬಂದ್ ತೋಟ ಹಾಳಾಗಿ ಹೋಗ್ತಾ ಇದೆ. ಆ ತಾಪತ್ರ ಏನಲ್ಲ ನನಗ್ ಬಿಟ್ಬಿಡಮ್ಮ, ಈ ಮನೆ ಸುಖ ಸಂತೋಷ ಎಲ್ಲ ನಿನ್ನಿಂದ್ಲೇನೆ. ಹೀಗಿರೋವಾಗ ನೀನ್ ನಮ್ಮನ್ ಬಿಟ್ಟು ಹೋಗೋಣ ಅಂದ್ರೆ? ನೋ 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 ಮಾವಯ್ಯ. ಶಾಂತಮ್ಮ, ನಾನ್ ದೊಡ್ಡವನು, ನಿನ್ ಕೇಳ್ಕೊಳ್ತಾ ಇದ್ದೀನಿ. ಹೂ ಅನ್ನಮ್ಮ. ಹೂ ಅನ್ನತ್ತಿಯಮ್ಮ. ದೊಡ್ಡವರಷ್ಟೊಂದು ಕೇಳ್ಕೊಳ್ತಾ ಇರುವಾಗ ಹೂ ಅನ್ನಕ್ಕ. ಸರಿ, ನೀವೆಲ್ಲ ಇಷ್ಟ ಹೇಳಿದ್ಮೇಲೆ ನಾನೇನ್ ಹೇಳಿ? ಶಾಂತಮ್ಮ ಅಂದ್ರೆ ಅದು ಸಂತೋಷ, ಬಹಳ ಸಂತೋಷ. ಸಂತೋಷ ಏನ್ರಿ ಇದು? ಇನ್ನೂ ಹಾಗೆ ಕೂತಿದ್ರಲ್ಲ, ಟೈಮ್ ಆಯ್ತು, ಡ್ರೆಸ್ ಮಾಡ್ಕೊಳ್ಳಿ. ಯಾಕೆ, ಎಲ್ಲಿ ಹೋಗ್ಬೇಕಾಗಿತ್ತು? ಆಗ್ಲೇ ಮರ್ತು ಬಿಟ್ರ, ನಿನ್ನೆ ರಾತ್ರಿನ ಹೇಳಿದ್ವೆ ನಾಳೆ ಸಿನಿಮಾಗೆ ಹೋಗ್ಬೇಕು ಅಂತ. ನಿದ್ದೆಗಣ್ಣಲ್ಲಿ ನೀನ್ ಕೇಳಿದ್ಯೋ, ನಾನೇನ್ ಹೇಳ್ದೋ ಒಂದು ಗೊತ್ತಾಗಿಲ್ಲ. ನೋಡಿ ಚಂದ್ರ, ನಾಡಿದ್ದಿಂದ ನನ್ನ ಪರೀಕ್ಷೆ ಬೇರೆ ಪ್ರಾರಂಭ ಆಗಿದೆ. ಒಂದೊಂದು ನಿಮಿಷವೂ ನನಗೆ ಬಹಳ ಮುಖ್ಯ. ಏನ್ರಿ ಮದುವೆ ಆದ ಎಷ್ಟು ದಿವಸಕ್ಕೆ? ಇವತ್ತೊಂದಿನ ಕೇಳ್ತಾ ಇದ್ದೀನಿ, ರಾತ್ರಿ ಎಲ್ಲ ಬಂದು ಓದಿದ್ರಂತೆ. ಹೇಳಿ ನೋಡು, ಪರೀಕ್ಷೆ ಮುಗಿದ ನಂತರ ಎಲ್ಲಿ ಬೇಕಾದ್ರೂ ಹೋಗೋಣ. ದಯವಿಟ್ಟು ಈಗ ಮಾತ್ರ ನನ್ನ ಡಿಸ್ಟರ್ಬ್ ಮಾಡಬೇಡ ಪ್ಲೀಸ್. ಹೋಗಿ, ನಿಮ್ ನನ್ನ ಜೊತೆ ಬರೋಕೆ ಇಷ್ಟ ಇಲ್ಲ. ನೀ ಯಾಕಮ್ಮ ಚಂದ್ರ ಇಷ್ಟು ಬೇಜಾರು? ಏನಿಲ್ಲಕ್ಕ, ಮತ್ತೆ ಈಕೆ ನನ್ನ ಸಿನಿಮಾ ಕರೆದ್ಲು. ನಾನು ಬರಲ್ಲ ಅಂದ್ಯೇನು? ಮತ್ತೆ ನಾಡಿನಿಂದ ಪರೀಕ್ಷೆ ಬೇರೆ ಪ್ರಾರಂಭ ಆಗಿದೆ. ಹೋಗ್ಲಿ ಬಿಡಪ್ಪ, ಚಂದ್ರ ಇಷ್ಟು ಆಸೆ ಪಡ್ತಾಳೆ, ಇಲ್ಲ ಅನ್ಬೇಡ, ಹೋಗ್ ಬಾಪ. ನೀನು ಬರಕ ಹೋಗೋಣ, ಪಾಪ ನಿನ್ ಸಿನಿಮಾನೇ ನೋಡ್ದವಳಲ್ಲ ಯಾವಾಗ್ಯೂ. ನನಗೆ ಯಾಕಪ್ಪ ಸಿನಿಮಾ, ನೀವಿಬ್ರು ಹೋಗಿ ಬನ್ನಿ. ಪರವಾಗಿಲ್ಲ ಬರಕ. ಬನ್ನಿ ಅತ್ತಿಗಮ್ಮ. ಆಗ್ಲಮ್ಮ ಬರ್ತೀನಿ. ಈ ಮನೆಯಲ್ಲಿ ಹೊಸ್ತಾಗಿ ಮದುವೆ ಆದ ಗಂಡ ಹೆಂಡತಿರಿಗೂ ಏಕಾಂತ ಅವಕಾಶವಿಲ್ಲ. ಪಾಪ ಆ ಗಂಡ ಹೆಂಡತಿಯರು ಸಿನಿಮಾ ಹೊರಟ್ರೆ ನಾನು ಬಂದೆ ಅಂತ ನುಗ್ಗೋ ನಾಕಿಗೆಟ್ಟ ನಟ್ಯ ನೋಡ್ದಿಯಾ? ನಿಮಗ್ಯಾಕ್ರವಾಗಿ ಮರೆಯಲ್ಲಿ ಬಾಗಲಕಾಯ ಕಸಬು? ಆ ಹುಡುಗಿನ ಬೆಳೆಸವಳೆ ನಾನು ಅಂದ್ರೇನು?
ಅಂತೂ ಅವನ ಹೆಣ್ಣಿಗನಾಗ ಆಡೋದಕ್ಕೂ ಈ ಗಂಡನ ಕಾಲದ ಗಂಡು ಬೇರೆ ಅವನಿಗೆ ಸರ್ಪಕಾಲನ ಆಗಿರೋಕ್ಕೂ ಸರಿಯಾಗಿ ಹೋಗಿದೆ. ಸಲ್ಲದ ಮಾತಾಡಿ ನನಗೆ ಯಾಕೆ ನೋಯಿಸ್ಕೋತೀರಾ? ಸುಂಚಿರ್ರಿ. ನೀವು ಸಲ್ಲದ ಮಾತೇನೋ, ನಮ್ಮ ಕಾಲದ ಯಾವಾದ್ರೂ ಹೀಗೆ ಆಡಿದ್ರೆ ಅಲ್ಲೇ ಹೀರೆಕಾಯಿ ಹೆಚ್ಚಿನಾಗಿ ಹೆಚ್ಚು ಬಿಡ್ತಾ ಇದ್ರು. ನೀವಂತೂ ಸುಖ ಪಡೆದು ಹುಟ್ಟಲಿಲ್ಲ ಅನ್ನೋ ಹೊಟ್ಟೆ ಉರಿಗೆ ಕಂಡೋರ್ನೆಲ್ಲ ಯಾಕೊಂದು ನರ್ಕು ಕೊಯ್ತೀರಾ? ಹಿಂಗೆ ಮರೆ ನಿಂತು ಮಾತು ಕೇಳೋರ್ ಕಿವಿಗೆ ಕಾದ ಸೀಸ ಉಯಿಸ್ತಾರತ್ತೆ ಜವರಾಯ. ಅಯ್ಯೋ ಪಾಪಿ ಜನಮ ನಮ್ ಸುಬ್ಬಮ್ಮ ಅವ್ರು. ನನ್ ಕೈಯನ್ನ ತಿಂದು ನನ್ಗೆ ಶಾಪಾನೆ. ಇದಕ್ಕೂ ಏನೋ ಕಾರಣ ಇರಬೇಕು, ಅದನ್ನು ಕಂಡು ಹಿಡಿತೀನಿ. ಅಕ್ಕ ಅಕ್ಕ ಇದೇನತ್ತಿಗೆ ಅಮ್ಮ, ಇನ್ನೂ ಹೀಗೆ ಇದ್ರ ಟೈಮ್ ಆಯ್ತಲ್ಲ. ನನಗೇನು ಇದ್ದಕ್ಕಿದ್ದ ಹಾಗೆ ತಲೆನೋವು ಬಂದ್ಬಿಟ್ಟಿಲ್ಲ. ನೀವಿಬ್ರು ಹೋಗಲ್ಲ, ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ಬರ್ತೀನಿ. ಇದಕ್ಕೆಲ್ಲ ಯಾಕಪ್ಪ ಡಾಕ್ಟ್ರು, ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡ್ರೆ ಸರಿ ಹೋಗುತ್ತೆ. ನೀವಿಬ್ರು ಹೋಗಿ ಹೊತ್ತಾಯ್ತು. ಸರಿ ಬಿಡು ಚಂದ್ರ, ಸಿನಿಮಾಕ್ಕಿನ್ನ ಯಾವತ್ತಾದ್ರು ಒಂದು ದಿವಸ ಹೋಗೋಣ. ನಾವು ಹೋಗಿ ಓದ್ಕೊಳ್ತೀನಿ ಅಕ್ಕ, ನಿಮ್ಗೆ ಸ್ವಲ್ಪ ರೆಸ್ಟ್ ತಗೋಣ ಹೇಳ್ತೀನಿ. ರಾತ್ರಿ ಕಂಡ ಭಾವಿಗೆ ಹಗಲು ಹಾರಿದ್ರು ಅನ್ನೋ ಹಾಗೆ ಮಾಡಿಬಿಟ್ಟ ನಮ್ಮ ಅಣ್ಣ. ಗಿಳಿ ಹಾಡು ಬೆಳೆಸಿದ ಮಗಳನ್ನ ಕಾಗಿ ಬರೆದಕ್ಕೆ ಬಲಿ ಕೊಟ್ಟ. ಪಾಪ ಬಿಡಿ, ಅದನ್ನೂ ಸುಖವಾಗಿಟ್ಕೊಳ್ಳೋಕೆ ಪುಣ್ಯ ಬೇಕಲ್ಲ. ನೋಡು ಚಂದ್ರ, ನಮ್ಮನೆ ನೀವು ನೆನೆಸ್ಕೊಂಡು ನಮ್ಮನೆ ಅನ್ನ ತಿಂದು ನಮ್ ಕಣ್ಣೆ ತಿಂತಾರಲ್ಲ ನಿಮ್ಮ ಮತ್ತಿಗೆ. ಚಂದ್ರ, ನಿನ್ನನ್ನು ಸಾಕಿ ಬೆಳೆಸಿದ ಈ ಹೊಟ್ಟೆ ನೀನು ಕಣ್ಣೀರು ಕಂಡು ಮುರಿದು ಹೋಗುತ್ತಮ್ಮ. ಚಂದ್ರ, ನಿನ್ನ ಮದುವೆ ಆಗಿರೋ ಗಂಡ ಆ ರಾಕ್ಷಸಿ ಕೈಗೊಂಡೆಯಮ್ಮ, ಕೈಗೊಂಡೆ ಶುದ್ಧ ಪೆತ್ತು ಅತ್ತೆ. ನಿನ್ನಿಷ್ಟ ಎಲ್ಲ ನಿನ್ನವರಿಗೆ ಹೇಳಿದೆ, ನಾನು ಬರ್ತೀನಮ್ಮ. ಸಾರಿಲ್ಲ ತಾನೆ, ಒಳ್ಳೇದಾಯ್ತು. ನೋಡಿ ಮಿಸ್ಟರ್ ಸುಂದರಿ, ಮಿಸ್ ಸುಂದರಿ, ಒಂದ್ ತಟ್ಟೆ ತಗೊಂಬನ್ನಿ. ತಟ್ಟೆ ಚೆನ್ನಾಗಿದೆಯಲ್ರಿ, ಟೀ ಕರೆದವ್ರು ನಾವು, ಹೊಡಕ್ ಮುಂಚಿನ ತಟ್ಟೆ ಕೇಳ್ತೀರಲ್ಲ. ಅಲ್ಲಿರೋದ್ರಿ ಬುದ್ಧಿವಂತನ ಬುಳ್ಳೆ, ಅಲ್ಲೇ ಇರೋದು. ಸಾರಿಲ್ಲ ತಾನೆ, ಖಂಡಿತವಾಗೂ ಇಲ್ರಿ. ಯಾಕೆ ಇಷ್ಟು ಭಯ ಪಡ್ತೀರಿ? ಏನಿಲ್ಲ. ಹೇಗಿದೆ ಮೈಸೂರು ಮಲ್ಲಿಗೆ? ಮಲ್ಲಿಗೆ ಹೂವಿನ ಮಾತು ಹಾಗಿಲ್ಲದಿರಿ. ನಾನ್ ಹೇಗಿದ್ದೀನಿ? ನೀವೇ ಹೇಳೆ. ಬೊಂಬೆ ದಸರಾ ಬೊಂಬೆ, ಮೈಸೂರು ದಸರಾ ಬೊಂಬೆ, ಬೊಂಬೆ ನೀನೇ ನನ್ನ ರಂಬೆ. ಮೈಸೂರು ದಸರಾ ಬೊಂಬೆ, ಬೊಂಬೆ ನೀನೇ ನನ್ನ ರಂಬೆ. ಬೆಂಗಳೂರು ಪೇಟೆ ದಾಳಿಂಬೆ, ಆ ನೀನು ನನ್ನ ನಂಬೆ. ಓ ಬೆಂಗಳೂರು, ಆಹಾ ಬೆಂಗಳೂರು ಪೇಟೆ ದಾಳಿಂಬೆ, ಆ ನೀನು ನನ್ನ ನಂಬೆ. ಓ ಮೈಸೂರು, ಆಹಾ ಮೈಸೂರು, ಓಹೋ ಮೈಸೂರು ದಸರಾ ಬೊಂಬೆ, ಬೊಂಬೆ ನೀನೇ ನನ್ನ ರಂಬೆ. ಸಾವು ಸರಿಗಮ ಪಾ 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 ಪಾ. ನಿನ್ನೆ ಇಂದ ಸುಂದರಿ ಆ, ನಿನ್ನೆ ಇಂದ ಸುಂದರಿ, ನಿನ್ನ ಕಂಡು ಕಣ್ಣುರಿ. ನಿನ್ನೆ ಇಂದ ಸುಂದರಿ, ನಿನ್ನ ಕಂಡು ಕಣ್ಣುರಿ. ಓ ನಿನ್ನೆ ಇಂದ ಸುಂದರಿ, ನಿನ್ನ ಕಂಡು ಕಣ್ಣುರಿ. ಹಾಡೇ ಹಾಡೇ ಕಿನ್ನರಿ. ಸರಿಗಮ 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 ಊರಿಸಾ. ಹಾಡೇ ಹಾಡೇ ಕಿನ್ನರಿ, ಜೋಡಿ ತಾಳ ಕಂಜರಿ. ಹಾ ಮೈಸೂರು ದಸರಾ ಬೊಂಬೆ, ಬೊಂಬೆ ನೀನೇ ನನ್ನ ರಂಬೆ. ಹೋ ಮೈಸೂರು ದಸರಾ ಬೊಂಬೆ, ಹಾ ನೀನೇ ನನ್ನ ರಂಬೆ. ಬೆಂಗಳೂರು ಪೇಟೆ ದಾಳಿಂಬೆ, ಆ ನೀನು ನನ್ನ ನಂಬೆ. ಓ ಬೆಂಗಳೂರು, ಓಹೋ ಬೆಂಗಳೂರು ಪೇಟೆ ದಾಳಿಂಬೆ, ಆ ನೀನು ನನ್ನ ನಂಬೆ. ಓ ಮೈಸೂರು, ಹಾ ಮೈಸೂರು, ಹಾ ಮೈಸೂರು ದಸರಾ ಬೊಂಬೆ, ಬೊಂಬೆ ನೀನೇ ನನ್ನ ರಂಬೆ. ಆ
ನಿನ್ನ ನನ್ನ ಪ್ರೀತಿ ಲೈಲಾ ಮಜ್ನು ರೀತಿ ನಿನ್ನ ನನ್ನ ಪ್ರೀತಿ ಆಹಾ ಲೈಲಾ ಮಜ್ನು ರೀತಿ ನಿನ್ನ ನನ್ನ ಪ್ರೀತಿ ಆಹಾ ಲೈಲಾ ಮಜ್ನು ರೀತಿ ನನ್ನ ನಿನ್ನ ಖ್ಯಾತಿ ನೋಡೋರ್ಗೆಲ್ಲ ನೀತಿ ನನ್ನ ನಿನ್ನ ಖ್ಯಾತಿ ನೋಡೋರ್ಗೆಲ್ಲ ನೀತಿ ಆಹ ನೋಡೋರ್ಗೆಲ್ಲ ನೀತಿ ಅವೇ ರಾಧಾ ಕೃಷ್ಣರ ರೀತಿ ಬಾಡುವ ಬಾರೇ ಸಂಗಾತಿ ನಾವೇ ರಾಧಾ ಕೃಷ್ಣರ ರೀತಿ ಬಾಳುವ ಬಾರೇ ಸಂಗಾತಿ ಮೈಸೂರು ದಸರಾ ಬೊಂಬೆ ಆಹಾ ನೀನೇ ನನ್ನ ರಂಬೆ ಓ ಮೈಸೂರು ದಸರಾ ಬೊಂಬೆ ಆಹಾ ನೀನೇ ನನ್ನ ರಂಬೆ ಬೆಂಗಳೂರು ಪೇಟೆ ದಾಳಿಂಬೆ ಆಹಾ ನೀನು ನನ್ನ ನಂಬೆ ಓ ಬೆಂಗಳೂರು ಪೇಟೆ ದಾಳಿಂಬೆ ಆಹಾ ನೀನು ನನ್ನ ನಂಬೆ ಆ ಮೈಸೂರು ಆಹಾ ಮೈಸೂರು ಆಹಾ ಮೈಸೂರು ದಸರಾ ಬೊಂಬೆ ಆಹಾ ನೀನೇ ನನ್ನ ರಂಬೆ ಸುಂದರಿ ಸುಂದರಿ ಏನಯ್ಯ ಏನೋ ಶ್ರೀಮಂತರ ಮನೆಯ ಹುಡುಗ ಸಂಭಾವಿತ ಅಂತ ಮನೆಗೆ ಬರ ಹೇಳಿದ್ರೆ ಮದುವೆ ಆಗಿರೋ ನನ್ನ ಮಗನ ಜೊತೆಗೆ ಸರ್ಸಕ್ ಪ್ರಾರಂಭ ಮಾಡಿಬಿಟ್ಟೇನು ಇಲ್ಲ ಸರ್ ನಾನು ಏನೀನು ಇವೆಲ್ಲ ಸರಿ ಇಲ್ಲ ಇದು ತಪ್ಪು ನಡವಳಿಕೆ ಹೌದು ಸರ್ ನಾನು ನಿಮ್ಮನ್ನು ಪ್ರೇಮಿಸ್ತೇನೆ ನಿಮ್ಮ ಮಗಳನ್ನು ಪ್ರೇಮಿಸಿದ್ದೀನಿ ಸರ್ ಮದುವೆ ಮಾಡ್ಕೋಬೇಕು ತೀರ್ಮಾನ ಮಾಡಿದ್ದೀನಿ ಮದುವೆ ಅದು ಅಷ್ಟು ಸುಲಭ ಅಲ್ಲಪ್ಪ ನನ್ನ ಮಗಳು ಮದುವೆ ಆಗಬೇಕಾದ್ರೆ ಹಣವಂತರಾಗಿರ್ಬೇಕು ದೊಡ್ಡವರು ಒಪ್ಪಬೇಕು ಅಷ್ಟೇ ತಾನೇ ಸರ್ ನಮ್ಮಮ್ಮ ನೀವು ನೋಡಿಲ್ಲ ಸರ್ ನಮ್ಮಮ್ಮ ಚಾಮುಂಡಿ ಬೆಟ್ಟ ಇದ್ದಾಗಿದ್ದಾಳೆ ನೀವೊಂದ್ಸಾರಿ ಅಪ್ಪಣೆ ಕೊಟ್ಬಿಡಿ ಸರ್ ನಮ್ಮಮ್ಮ ದರ 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 ಅಂತ ಶಾಖ ಬಂದ್ಬಿಡ್ತೀನಿ ಸರ್ ಇದು ಸರಿಯಾದ ನಡವಳಿಕೆ ನೋಡು ನಿಜವಾಗ್ಲು ನನ್ನ ಮಗಳು ನಿನ್ ಪೀಸು ಆಗಿದ್ರೆ ಹೋಗು ಮೊದಲು ನಿಮ್ಮ ಅಮ್ಮನ್ ಕರ್ಕೊಂಬ ಆಮೇಲೆ ಮುಂದಿನ ಮಾತಾಡೋಣ ಅದೇ ಸರ್ ಗುಡ್ ನೈಟ್ ಸರ್ ಕರ್ಕೊಂಡ್ಬಿಡ್ತೀನಿ ಸರ್ ಬರ್ತೀನಿ ಸರ್ ಜಯ ಸದ್ಗುರು ಸಚ್ಚಿದಾನಂದ ಸಾಂತವ ಸಾಂತವ ಈಗ ತಕಳಿ ಆಗು ಆಗ್ಲೇ ಕರೆದು ಬಿಟ್ಟಿಯತ್ತಿದ್ದ ಓ ನೀವು ಬಂದಕ್ಕೆ ಹಸ್ಗಳು ಚಚ್ಚಿನ ಮುರ್ತಿದ್ದಂಗೆ ಸ್ವರ ಬರ್ತವೆ ಅದೆಲ್ಲ ನಿನ್ನ ಹಸ್ಗಳ ಬಿಡು ಏನ್ ಸುಂದ್ರಪ್ಪ ನಿನ್ ಹುಡುಗಾಟ ಅದು ಪಟಾಕಿ ಸುಡಕ್ಕೆ ನಮ್ಮನೆ ಕಣು ನಾನು ಯಾವಾಗ ಎಲ್ಲಿ ಏನ್ ಬೇಕಾದ್ರೂ ಮಾಡಬಲ್ಲೆ ನೀನ್ಯಾರ ಕೇಳಕ್ಕೆ ಇಷ್ಟು ವಯಸ್ಸಾಗಿ ನೀವು ಎಳೆ ಮಗು ಹಾಗೆ ಆಡ್ತೀಯಲ್ಲ ನಾನು ಬೇಕಾದಾಗ ಆಡ್ತಿ ನೀನ್ಯಾರ ಕೇಳಕ್ಕೆ ಹಾಲೆಲ್ಲ ಹಾಲಾಯ್ತಲ್ಲಪ್ಪ ಹೋದ್ರು ಹೋಯ್ತು ನಿಮ್ಮಪ್ಪನ ಮನೆಯಿಂದ ಏನ್ ತಂದಿಲ್ವಲ್ಲ ಹಾಲನ್ನ ಮಾತಾಡೋ ಮರ್ಯಾದೆ ಕಲಿತಿದ್ರೆ ಹೋಗ್ಲಿ ವಯಸ್ಸಿಗೆ ತಕ್ಕ ಬುದ್ಧಿನಾದ್ರೂ ಬೇಡವೆ ನೀನ್ಯಾರೇ ನನ್ನ ಮಗನ ಮರ್ಯಾದೆ ಬುದ್ಧಿ ಆಡ್ಕೊಳ್ಳೋಕೆ ಅವನ್ ಯಾರು ಅಂತ ತಿಳ್ಕೊಂಡಿದೀಯ ನನ್ನ ಮಗ ಕಡೆ ನನ್ನ ಮಗ ನಾನು ಈ ಮನೆ ಯಜಮಾನ ತಂಗಿ ತಿಳಿದೆ ತರಕಾರಿ ಮಾಡ್ಕೊಂಡು ಹೊಟ್ಟೆ ಹೊರತಿದ್ದ ತಿರುಗೋಸಿಗಳಿಗೆಲ್ಲ ಈ ಮನೆಯಲ್ಲಿ ಅಧಿಕಾರ ಮಾಡೋ ಅಂತ ಕೇಳ್ಬಿಟ್ಟಿದೆ ಅಬ್ಬಬ್ಬ ಅನ್ನಕ್ಕೆ ಸೇರ್ಕೊಂಡಿರೋಳಿಗೆ ನನ್ನ ಮಗ ನನ್ನಷ್ಟು ಪೊಗರು ಬಂದ್ಬಿಡ್ತೆ ನಡೀಲಿ ನಡೀಲಿ ನಾನು ನೋಡ್ತೀನಿ ಹಿಂಗೇನೆ ಆ ವೈ ತೆಪ್ಪನ್ನೆಲ್ಲ ಒಪ್ಪಿ ಒಪ್ಪಿ ಅವನ್ನ ಹುಚ್ಚು ಮಾಡ್ಬಿಟ್ಟು ಹೇಳವ ನೀನು ಭಯ ಮುಚ್ಚು ನನಗ್ ಗೊತ್ತಿಲ್ಲ ಆರುಗಳು ಗುಣ ಮೂರು ದೋಸೆ ಕೊಟ್ರೆ ಮಾವನ ಕಡೆ ಆರು ದೋಸೆ ಕೊಟ್ರೆ ಅತ್ತೆ ಕಡೆ ಮೆರಿತೀಯಲ್ಲ ನೀನು ಮೆರಿ ಅದೆಷ್ಟು ದಿವಸ ಮೆರಿತೀಯೋ ನಾನು ನೋಡ್ತೀನಿ ಕರೆ ಅದು ನಮ್ಮನ್ನಕ್ಕೆ ತಳ್ಳಿರ್ಬೇಕು ಅಂತ ನಾಯಿ ಜನ್ಮ ಅಲ್ಲ ಕಡವ ನಂದು ನಿನ್ನಂಗ ನೀನ್ ಬಾಯಿಗೆ ಚೇಳ್ಬಡಿಯ ನನ್ನ ನಾಯಿ ಅಂತೀಯಲ್ಲ ಮೊದಲು ಹುಟ್ಟಿದ ಕಿವಿಗಿಂತ ಆಮೇಲೆ ಹುಟ್ಟಿದ ಕೋಡೆ ಎತ್ತರ ಅನ್ನೋ ಹಾಗೆ ಈಗ ಈ ಮನೆಯಲ್ಲಿ ಬೀದಿ ಅವರ ಯಜಮಾನಿಕೆ ನಡೆದಿದೆ ನಡೆಯ ಸುಂದ ಇದಕ್ಕೆಲ್ಲ ಮಗ್ದೇ ತಿರಿ ಏನೋ ಒಂಥರ ಇದೆಯಲ್ಲ ಏನು ಇಲ್ವಲ್ಲ ಏನು ಇಲ್ವಲ್ಲ ಅಂದ್ರೆ ದಿನ ಹುಮ್ಮ ಅಂತ ಇರ್ತೀಯ ಏನು ಇಲ್ಲ ರಾಜು ಕಾಫಿ ತಗ ಏನಮ್ಮ ಒಂದು ಅರ್ಥ ಆಗಲ್ಲ ತಗೊಳ್ಳಿ ತಗೋ ಸುಂದರು ನೋಡ್ದೇನ ಸುಂದ್ರ ಆ ನಾಟಿಕ್ ಗೆಟ್ಟವಳನ್ನ ನೆಲಕ್ ಬಿದ್ರು ಮೀಸರ್ ಮಣ್ಣಾಗ್ಲಿಲ್ಲ ಅಂತ ಎಷ್ಟು ಬೈದ್ರು ನಮ್ಮನ್ನೇ ಆಶ್ರಯಿಸ್ತಿದ್ದಾಳೆ ನೀನ್ ಮಾಡ್ತಾಳಮ್ಮ ಬಿಟ್ಟು ಹೋಗಕ್ ಬೇರೆ ಗತಿ ಇದ್ರು ತಾನೆ ರಾಜು ನೀನೇನೇ ಹೇಳಿದ್ರು ಇವತ್ ನಾನು ಹೊರಡ್ಲೇಬೇಕು ನನ್ನ ತಡಿಬೇಡ
ಯಾವಾಗಲೂ ನನ್ನ ಜೊತೆಲೇ ಇರ್ತೀಯ ಅಂದ್ಕೊಂಡಿದ್ದೆ. ಯಾವತ್ತೂ ಕಾಣದ ಸುಖ ಸಂತೋಷ ಈ ಕೈಗೆ ಸಿಕ್ಕಿದೆ. ನೀನ್ ಜೊತೆಲಿದ್ರೆ ಅದೆಲ್ಲ ತುಂಬಿರುತ್ತೆ. ಇಲ್ಲ ರಾಜು, ನನಗೆ ಜೀವನದಲ್ಲಿ ಇದ್ದದ್ದು ಒಂದೇ ಒಂದು ಆಸೆ, ನೀನು ಸುಖವಾಗಿ ಒಂದು ಕಡೆ ನೆಲೆಸೋದನ್ನ ಕಣ್ಣಾರೆ ನೋಡಬೇಕು ಅಂತ. ದೇವರ ದಯದಿಂದ ಇವತ್ತಿಗೆ ನನ್ನ ಆಸೆ ಕೈಗೂಡಿತು. ಇನ್ನು ನಾನೆಲ್ಲಿದ್ರೆ ಏನಪ್ಪ? ನೀನಲ್ಲಿ ಒಂಟಿಯಾಗಿರೋದನ್ನ ನೋಡ್ಕೊಂಡು ನಾನಿಲ್ಲಿ ಸಮಾಧಾನದಿಂದ ಹೇಗಕ್ಕ ಇರಲಿ? ನನಗೇನಪ್ಪ, ಸ್ವಂತ ಮನೆ, ಕೈ ತುಂಬಾ ಕೆಲಸ. ನೆನೆಸಿದಾಗ ಬಂದು ನಿಮ್ಮನ್ನು ನೋಡ್ಕೊಂಡು ಹೋಗ್ತೀನಿ. ನಿನಗೆ ಬಿಡುವಾದಾಗ ನೀನೇ ಒಂದೆರಡು ದಿನ ಬಂದಿದ್ರು ಆಯ್ತು, ಈಗಂತೂ ನನ್ನನ್ನು ತಡಿಬೇಡಪ್ಪ. ನಿನ್ನ ಮನಸ್ಸಿನ ಸ್ಥಿತಿ ನನಗೆ ಗೊತ್ತಿದೆ ಅಕ್ಕ. ನನ್ನ ಬಾಯಿ ಕಟ್ಟೋಗಿದೆ, ನಾನೇನು ಹೇಳಲಾರ ರಾಜು. ಅಹನ್ಯಹನಿ ಭೂತಾನಿ ಪ್ರವಿಶಂತಿ ಯಮಾಲಯಂ ಶೇಷಾಸ್ಥಾವರ ಮಿಚ್ಛಂತಿ ಕಿಮಾಶ್ಚರ್ಯ ಮತಃಪರಂ. ಸರ್, ಇವರೇ ನಮ್ಮಮ್ಮ ಸುಬ್ಬಮ್ಮ. ಜಯ ಸದ್ಗುರು ಸಚ್ಚಿದಾನಂದ. ಬನ್ನಿ ಬನ್ನಿ, ಕುಳಿತುಕೊಳ್ಳಿ, ಪರವಾಗಿಲ್ಲ. ಭವಬಂಧನಕ್ಕೆ ಈ ನಿತ್ಯಾನಂದನೂ ಸಿಗಬೇಕೆ? ಎಲ್ಲ ದೈವ ಸಂಕಲ್ಪ, ದೈವ ಸಂಕಲ್ಪ. ಸುಬ್ಬಮ್ಮ, ಈ ಹೇಸಿಗೆ ಪ್ರಪಂಚ ಲೋಸಿ ಹೋಗಿದ್ರು ಈ ಕರುಣೆ ಕುಡಿಕಾಗಿ ಮಿಡಿಕಾಡ್ತಾ ಇದೆ ಈ ಜೀವ. ಏನು ಪುಣ್ಯದ ಫಲವೋ ಪ್ರಾರಬ್ಧ ಫಲವೋ, ಅಂತೂ ನಿನ್ನ ಮಗ ನನ್ನ ಅಳಿಯನಾಗಬೇಕಾಗಿ ಬಂದಿದೆ. ನನ್ನ ಆಧ್ಯಾತ್ಮಿಕ ಜೀವನಕ್ಕೆ ಅಡ್ಡಿ ಬಂದಿರೋ ಈ ಮದುವೆನ ಆದಷ್ಟು ಜಾಗ್ರತೆ ಮುಗಿಸಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಪಾದಯಾತ್ರೆ ಮಾಡಬೇಕು ಅಂತಿದೆ ನನ್ನ ಸಂಕಲ್ಪ. ಸಚ್ಚಿದಾನಂದ. ಆಹಾ, ಮಹಾನುಭಾವರು, ತಮ್ಮ ಆಶೀರ್ವಾದದಿಂದ ನನ್ನ ಮಗ ಗೃಹಸ್ಥನಾದ್ರೆ ಆಮೇಲೆ ನಾನು ನೆಮ್ಮದಿಯಾಗಿ ರಾಮಕೃಷ್ಣ ಅಂತ ಕಣ್ಮಿಚ್ಕೋಬಹುದು. ನೀನ್ ಹಾಗೆ ಮಾಡು ಸುಬ್ಬಮ್ಮ, ಹಾಗೆ ಮಾಡು. ಅಂದ್ರೆ ಮುಂದೆ ಬಾಳಿ ಬದುಕಬೇಕಾಗಿರೋ ಈ ವಧುವರ ಜೀವನ ಮಧುರವಾಗಿರಬೇಕು ಇಲ್ಲವೋ? ಅಲ್ವೇ ಸ್ವಾಮಿ, ಅವ್ರು ಚೆನ್ನಾಗಿರ್ಬೇಕು ಅಂತ ನನ್ನ ಬಯಕೆ. ಸರಿ, ಅದಕ್ಕೆ ಆಧಾರ ತಮ್ಮ ಅನುಗ್ರಹ. ಸಚ್ಚಿದಾನಂದ, ಅದೆಲ್ಲ ಆಧ್ಯಾತ್ಮಿಕ. ಸುಬ್ಬಮ್ಮ, ಈ ಮಿಥ್ಯಾ ಪ್ರಪಂಚದಲ್ಲಿ ವ್ಯವಹಾರದ ಆಧಾರ ಹಣ ಅಲ್ವೇ ನಮ್ಮ ಹಣ? ನಿಜ ನಿಜ. ಹಣದ ಸಂಬಂಧ ಚೆನ್ನಾಗಿದ್ರೆ ಋಣಾನುಬಂಧ ಬೆಳೆಸಬಹುದು ಅಲ್ವೇ? ನನಗಿರೋವಳು ಒಬ್ಬಳೇ ಮಗಳು, ನಿನಗೆ ಒಬ್ಬನೇ ಮಗ. ನನ್ನ ಮಗಳು ಸುಖವಾಗಿರ್ಲಿ ಅಂತ ನನ್ನ ಕೈಲಾದ ಕೊಟ್ಟು ಧಾರೆ ಎಳೆದುಕೊಡ್ತೀನಿ. ನೀನೇನು ಮಾಡ್ತಿ ಹೇಳು. ಹೆಣ್ಣು ಗಂಡಿನ ತಲೆ ಮೇಲೆ ಎರಡು ಅಚ್ಚತೆ ಕಾಲು ಹಾಕಿ ಲಕ್ಷಣವಾಗಿರಿ ಅಂತ ಆಶೀರ್ವಾದ ಮಾಡ್ತೀನಿ ಸ್ವಾಮಿ. ಅಯ್ಯೋ, ನಿನ್ನ ಅಚ್ಚತೆ ಕಾಳೆ, ಮುಖ್ಯವಾಗಿ ಅವರ ಜೀವನಕ್ಕೆ ಬೇಕಾದ ಹಣದ ವ್ಯವಸ್ಥೆ. ಅದ್ರದ್ದೇ ಸಾರ್ ದೊಡ್ಡ ಅವಸ್ಥೆ. ಮೌನವಾಗಿರಯ್ಯ ಮೋಹನ. ಸುಬ್ಬಮ್ಮ, ಮಗನ್ನ ಬಹಳ ಮುದ್ದು ಮಾಡಿ ಬೆಳೆಸಿದ್ದಿ, ಅದಕ್ಕೆ ಅವನು ಅಷ್ಟು ಮದ್ದಾಗಿದ್ದಾನೆ. ಸ್ವತಂತ್ರವಾಗಿ ಏನು ಸಂಪಾದನೆ ಮಾಡಲಾರ. ಇಂಥವನ್ ಕಟ್ಕೊಂಡು ನನ್ನ ಮಗಳು ಜೀವನ ನಡೆಸಬೇಕಾದ್ರೆ ನಿನ್ನಿಂದ ಸರಿಯಾದ ಹಣದ ವ್ಯವಸ್ಥೆ ಆನಾದರೂ ಆಗಲೇಬೇಕು. ನಿಜ ಸ್ವಾಮಿ, ನಮ್ಮಣ್ಣ ಭಾರಿ ಶ್ರೀಮಂತ, ಆದ್ರೆ ನಂದು ಬರೀ ಕೈ. ನಮ್ಮಮ್ಮದ್ ಬರೀ ಕೈ ಆದ್ರೂ ನಮ್ಮ ಮಾವನ ಕಬ್ಬಳ ಪೆಟ್ಟಿಗೆಯಲ್ಲಿ ಜವಾಹರಿ ಇದೆ ಸರ್, ಜವಾಹರಿ, ಮುತ್ತು, ಮಾಣಿಕ್ಯ, ವಜ್ರ, ಹೊಳಿದುಳ್ಳ ಎಲ್ಲ ಇದೆ ಸರ್. ಅದನ್ನೆಲ್ಲ ನಮ್ಮ ಅಮ್ಮನ ತಲೆ ಮೇಲೆ ಹೊರಕ ಬಂದ್ಬಿಡ್ತೀನಿ ಸರ್. ಏನಮ್ಮ? ಜಯ ಸದ್ಗುರು ಸಚ್ಚಿದಾನಂದ. ಮೋಹನ ಸ್ವಾಮಿ ಹೇಳಿದಾರೆ ನಡಿಯಪ್ಪ, ಮದುವೆ ಆಗೋದು ನಮ್ಮ ಅಪ್ಪರವಣ ರಾಜಬರು. ಹೇಗಿದ್ರು ಸ್ವಾಮಿಗಳ ಅನುಗ್ರಹ ಆಗಿದೆ, ಅವ್ರು ಹೇಳಿದಾಗೆ ಮದುವೆ ಮಾಡ್ತೀನಿ ನಡಿಯಪ್ಪ. ಸುಂದರಿ, ನಾ ಬರ್ಲ. ಏನ್ ಬೇಕಾಗಿದೆ? ನಿಮ್ಮಲ್ಲಿ ಯಾವುದೋ ಒಂದು ಪೋಸ್ಟ್ ಖಾಲಿ ಇದೆ ಅಂತ ಕೆಲಸ ಕೇಳೋದಕ್ಕೆ ಬಂದೆ ಸರ್. ನೀನ್ ಕೆಲಸ ಮಾಡ್ತೀಯ ದೊಡ್ಡ ಶ್ರೀಮಂತ ಮನೆ ಅಳಿಯ, ನಿಂಗೆ ಯಾಕೆ ಕೆಲಸ? ಸನ್ನಿವೇಶ ಆಗಿದೆ ಸರ್, ನನಗೆ ಕೆಲಸ ಬೇಕೇ ಬೇಕು. ನನಗಂತೂ ಈ ಕೆಲಸ ನೀನ್ ಕೊಡೋದಕ್ಕೆ ಇಷ್ಟವೇ ಇಲ್ಲ. ನಿನ್ನಂತ ಸಹಾಯ ಮಾಡೋದಕ್ಕಿಂತ ಯಾವನಿಗಾದ್ರೂ ಬಡವನ್ ಕರೆದು ಕೊಟ್ರೆ ಎಷ್ಟೋ ಒಳ್ಳೇದು. ಸರ್ ಸರ್, ಹಾಗನ್ಬೇಡಿ.
ದಯವಿಟ್ಟು ಕೃಪೆ ಮಾಡಿ ಸರ್. ಗೆಟ್ ಔಟ್ ಗೆಟ್ ಔಟ್ ಅಂತೀಯೋ ಯೋ ಫುಲ್ ಅಂತೀಯೋ ಅಲ್ಲೋ ನೋ ರಾಜು ಹಳೆ ಸ್ನೇಹಿತನಿಗೆ ಸಾರ್ ಸಾರ್ ಅಂತ ಕರೆಯೋದು ನಾಚಿಕೆ ಆಗಲ್ವೇನು ಯಾವನ ಇವನು ಎಲ್ಲಿ ನೀ ಮೊದಲು ನಾನು ಕರೀತಿದ್ದ ಕರಿ ಶಂಕರ್ ಗುಡ್ ವೆರಿ ಗುಡ್ ಈಗ ನೀನು ನನ್ನ ಮ್ಯಾನೇಜರ್ ನಾಳೆಯಿಂದ ಡ್ಯೂಟಿಗೆ ಹಾಜರಾಗು ಥ್ಯಾಂಕ್ ಯು ಸರ್ ಅಲ್ಲ ಥ್ಯಾಂಕ್ ಯು ಕಣವ್ವ ಥ್ಯಾಂಕ್ ಯು ಜೈನಾದವರು ನರಕದಿಂದ ವಾಪಸ್ ನರಕ ನೀಪಾದಿಂದ ವಾಪಸ್ ಹೋದರು ಆ ರೋಗಿ ಭಾರತದ ಸೈನಿಕರು ಸಂತೋಷ ಭಾರತ ಸಂತೋಷ ಏನಪ್ಪ ರಾಜು ಅವತ್ತೇ ಬರ್ತೀನಿ ಅಂತ ಹೋದನಲ್ಲ ನೀನು ಈಗಲೂ ಬರದೆ ಹೋಗಿದ್ರೆ ನಾನು ಏನು ಮಾಡ್ತಿದ್ದೆ ಗೊತ್ತೇ ಹುಡುಗ ತಪ್ಪಿಸ್ಕೊಂಡಿದ್ದಾನೆ ಅಂತ ಪೇಪರ್ನಲ್ಲಿ ಹಾಕ್ತಿದೆ ಅಷ್ಟಲ್ಲೇ ಬಂದ್ಬಿಟ್ಟಲ್ಲ ಮಾನವರೆ ನಿಮ್ಗೊಂದು ಸಂತೋಷ ಸುದ್ದಿ ತಂದಿದ್ದೇನೆ ನನಗೊಂದು ಒಳ್ಳೆ ಕೆಲಸ ಸಿಕ್ಕಿದೆ ಸಂತೋಷ ಬಹಳ ಸಂತೋಷ ನೋಡಿದೆ ನಿಮ್ಮ ಚಂದ್ರ ನಿನ್ ಗಂಡನ ಕೆಲಸ ಸಿಕ್ತಂತೆ ಅವ್ರ ಮಾತು ನಂಬೇಡಪ್ಪ ಅವ್ರು ತಮಾಷೆ ಮಾಡ್ತಾರೆ ಹೌದು ಚಂದ್ರ ನಂಗೊಂದು ಕಂಪನಿ ಮ್ಯಾನೇಜರ್ ಕೆಲಸ ಸಿಕ್ಕಿದೆ ಅದು ನಮ್ಮೂರ್ನಲ್ಲೇ ಚೆನ್ನಾಗಿದೆ ಜೋಡಿದಾರಲ್ಲಿ ನೌಕರಿಗೆ ಹೋಗ್ತಾರೆ ಅಂದ್ರೆ ನೋಡ್ದವರೆಲ್ಲ ನಡ್ತಾರೆ ಅಷ್ಟೇ ಇಷ್ಟಕ್ಕೂ ನಿಮ್ಗೆ ಅಂತ ಕಷ್ಟ ಏನ್ ಬಂದಿರೋದಿಲ್ಲಿ ಏನೂ ಇಲ್ಲ ಚಂದ್ರ ಹತ್ತು ಜನದಂತೆ ಸ್ವತಂತ್ರವಾಗಿ ಸಂಸಾರ ಮಾಡಬೇಕು ಅನ್ನೋ ಆಸೆ ನನಗೂ ಇದೆ ಇಲ್ಲಿ ನಿಮ್ ಸ್ವತಂತ್ರಕ್ಕೆ ಏನ್ ಕಡಿಮೆ ಆಗಿದೆ ಅರಮನೆ ಅಂತ ಬಂಗ್ಲೆ ಕುಬೇರ್ನಂತ ಮಾವ ಕೈ ತುಂಬಾ ಹಣ ಅಪ್ಪನೆ ಕಾದ್ರ ಆಳುಗಳು ಇಷ್ಟೆಲ್ಲ ಇದ್ದುಕೊಂಡು ಕಂಡವ್ರ ಹತ್ರ ಈ ಗುಲಾಮಗಿರಿ ಯಾಕೆ ಬೇಕಾಗಿತ್ತು ನಿಮ್ಗೆ ಆಗಲ್ಲ ಚಂದ್ರ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ದೊಡ್ಡವರು ಹೇಳಿದ ಹಾಗೆ ಗಂಡು ಸುಂಟ ಹುಟ್ಟಿದ ಮೇಲೆ ಯಾವ್ದಾದ್ರೂ ಒಂದು ಉದ್ಯೋಗ ಮಾಡಲೇಬೇಕು ನಾಳೆನೆ ಕೆಲ್ಸಕ್ಕೆ ಸೇರ್ಕೋಬೇಕು ಸಂಜೆ ಟೈಮ್ಗೆ ಹೊರಟು ಬಿಡ್ತೀನಿ ನಿಮ್ಮ ಅಭ್ಯಂತರೇನು ಇಲ್ದಿದ್ರೆ ಚಂದ್ರನ ಜೊತೆಲೆ ಕರ್ಕೊಂಡು ಹೋಗೋಣ ಅಂತ ಸಂತೋಷ ಬಹಳ ಸಂತೋಷ ಆಗತ್ತೀಯಾ ಆಗಲಪ್ಪ ಏನಪ್ಪ ನೀವ್ ಹೇಳೋದು ನಿಮ್ಮನ್ ಬಿಟ್ಟು ನಾನು ಆ ಹಳ್ಳಿಗೆ ಹೇಗಪ್ಪ ಹೋಗೋದು ನಾನು ಹೋಗಲ್ಲ ಚಂದ್ರ ಇದು ತಪ್ಪು ಮದುವೆ ಆಗೋವರೆಗೆ ಹೆಣ್ಣು ಮಕ್ಕಳಿಗೆ ತವರು ಮನೆ ಆಮೇಲೆ ಗಂಡನ ಮನೆಯೇ ನೀನಿಷ್ಟು ದಿವಸ ಈ ಜಗನ್ನಾಥರಾಯನ ಮಗಳಾಗಿದ್ದೆ ಈಗ ರಾಜಶೇಖರ್ನ ಹೆಂಡತಿ ಗಂಡನ ಜೊತೆಯಲ್ಲಿರುವುದೇ ಹೆಣ್ಣಿನ ಧರ್ಮ ಅದೇ ಗೌರವ ಏನಪ್ಪ ಇದು ಒಂದ್ ನಿಮಿಷ ನಾನ್ ಕಾಣದೇ ಇದ್ರೆ ಚಂದ್ರ ಎಲ್ಲಿಂತ ಅಷ್ಟು ವ್ಯಥೆ ಪಡ್ತಾ ಇದ್ರಿ ಈಗ ನೀವೇ ಕಲ್ಲದೆ ಮಾಡ್ಕೊಂಡು ನನ್ನ ಹೋಗು ಅಂತಿದ್ರಲ್ಲಪ್ಪ ನಿನಗೆ ತಿಳಿದಮ್ಮ ಅದೇ ನೀನ್ ಇರಬೇಕಾದ ಸ್ಥಳ ನೀನೇನು ಯೋಚನೆ ಮಾಡಬೇಡ ಚಂದ್ರು ಅಲ್ಲಿ ನಿನಗೆ ಬಂಗಾರದಂತ ಅತ್ತಿಗೆ ಇದ್ದಾಳೆ ನೋಡು ಅವಳ ಪ್ರೀತಿಯಲ್ಲಿ ನೀನ್ ನನ್ನೇ ಮರ್ತು ಬಿಡ್ತೀಯ ಬೇಕಾದ್ರೂ ನೋಡ್ತೀನಿ ಹೋಗಮ್ಮ ಹೋಗ ಬಟ್ಟೆ ಬರೆ ರೆಡಿ ಮಾಡ್ಕೋ ಹೋಗು ಸಂತೋಷ ಬಹಳ ಸಂತೋಷ ಶಾಂತಮ್ಮ ಟೀಚರ್ ಆಗಿದ್ದಾರ ಏನು ಮ್ಯಾನೇಜರು ನೋಡಿದ್ರು ಡ್ರೈವ್ ಆಗಿಲ್ಲ ಯಾ ಮ್ಯಾನೇಜರ್ ಸಾಹೇಬ್ರೆ ನಿಮ್ ಶಾಂತಮ್ಮನವ್ರು ಹೇಳು ಊರಿನಿಂದ ನಿಮ್ ತಮ್ಮ ರಾಜು ಚಂದ್ರಿಕಾ ಬಂದಿದ್ದಾರೆ ಅಂತ ತಿಳಿಸ್ಕೋಲೆಗ್ತೀನಿ ಓಹೋ ಕಳ್ಳ ದಿನ ಈ ಕೆಲಸ ಬೇರೆ ಮಾಡ್ತೀಯ ನೀನು ಹೋಗೋ ನಮ್ಮನ್ ಬಂದಿದ್ದಾರೆ ಅಂತ ಹೇಳಿ ಏನ್ ಮಾಡೋದು ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಮಾತು ಒಂದೇ ಮನಸ್ಸು ಒಂದೇ ನೀತಿ ಬೇಕು
ಮೇಡಂ ಮೇಡಂ ನಿಮ್ಮ ತಮ್ಮ ಅವರು ಬಂದಿದ್ದಾರೆ ರಾಜು ರಾಜು ಬಂದು ಬಹಳ ಹೊತ್ತಾಯ್ತೇನಪ್ಪ ಕ್ಷಮಿಸಿ ಚಂದ್ರ ನೀವು ಬರೋದು ನನಗೆ ಗೊತ್ತೇ ಆಗಿರಲಿಲ್ಲ ಪರವಾಗಿಲ್ಲ ಯಾವಾಗ ನಿನ್ ಮೇಡಮ್ ಆದ್ರೂ ಶಾಂತಮ್ಮನವರು ಎಷ್ಟು ಮಕ್ಕಳು ಜವಾಬ್ದಾರಿನೋ ಪಾಪ ಆ ಮಕ್ಕಳ ಜೊತೆಯಲ್ಲಿ ಈ ರಾಜು ಚಂದ್ರ ಸೇರಿ ಸರಿಯಾಗಿ 25 ರಾಜು ಚಂದ್ರ ಸ್ವಲ್ಪ ಅತ್ತಿಗೆ ನಾವಿನ್ನೂ ಇಷ್ಟೊತ್ತು ಕಾಯ್ಬೇಕು ಒಂದೇ ನಿಮಿಷ ಚಂದ್ರ ಇದೇ ಬಂದೆ ನೋಡಿ ಚಂದ್ರ ನಮ್ಮಕ್ಕ ಜೇನಿದ್ದಾಗ ಒಂದು ಗಳಿಗೆ ಸುಮ್ಮನೆ ಇರಲ್ಲ ನೋಡಿ ಇದೆಲ್ಲ ಏನಕ್ಕೈ ಕಂದಾಚಾರ ಇವೆಲ್ಲ ಮಾಡಲೇಬೇಕಪ್ಪ ಈಗ ಬನ್ನಿ ಸರಿ ನಿಮ್ಮ ಸಂತೋಷ ರಾಜಚಂದ್ರ ಗುಂಬಂತ ಇದೆಯಾ ಅಕ್ಕ ಹತ್ರ ಮಾತಾಡಲ್ವೆ ಮಾತಾಡಿದ್ನಲ್ಲ ತುಂಬಾ ಆಯಾಸವಾಗಿರ್ಬೇಕು ಕಾಫಿ ತಂದ್ಕೊಡ್ತೀನಿ ಒಂದು ಫ್ಯಾನ್ ಇಲ್ಲ ರೇಡಿಯೋ ಇಲ್ಲ ಫರ್ನಿಚರ್ ಅಂತೂ ಕೇಳಲೇಬೇಡಿ ಚಿಚಿ ಏನ್ರಿ ಇದು ಒಳ್ಳೆ ಕತ್ಲೆ ಕೋಣೆ ಅಕ್ಕ ಕೇಳಿದ್ ನೋಂದ್ಕೋತಾಳೆ ಸ್ವಲ್ಪ ಸಹನೆ ತಗೋ ಎಲ್ಲ ಸರಿ ಹೋಗುತ್ತೆ ಆಹಾ ಎಲ್ಲ ಸರಿ ಹೋಗಿದೆ ಹೌದು ಯಾವಾಗಿನಿಂದ ಕ ನಿಮ್ಮ ಮೇಡಂ ಆಗಿದ್ದು ನನಗೆ ಏನೇ ಇಲ್ಲ ಅದೆಲ್ಲ ದೈವೇಚ್ಛೆ ರಾಜು ಅವನು ಯಾವ ಯಾವ ಗಳಿಗೆಯಲ್ಲಿ ಏನೇನು ಮಾಡಿಸ್ತಾನು ಹಾಗೆ ಮಾಡೋರ್ನ ಚಂದ್ರ ಸ್ವಲ್ಪ ಸುಧಾರಿಸ್ಕೊಮ್ಮ ನಾನು ಹೋಗಿ ಅಡಿಗೆ ಮಾಡ್ತೀನಿ ಅಯ್ಯಯ್ಯೋ ಇನ್ಮೇಲೆ ಒಲೆ ಹಚ್ಚಿ ಅಡಿಗೆ ಮಾಡಿ ಊಟ ಮಾಡೋದು ಯಾವಾಗ ರೀ ನಡೀರಿ ಯಾವ್ದಾದ್ರು ಹೋಟ್ಲಿಗೆ ಹೋಗೋಣ ಏನು ಹೋಟ್ಲಲ್ಲಿ ಊಟ ಮಾಡೋದೇ ಚೆನ್ನಾಗಿದೆ ಲಕ್ಷಣವಾಗಿ ದಂಪತಿಗಳು ಮನೆಗೆ ಬಂದಿದ್ದೀರಿ ನನ್ನ ಕೈಯಾರ ಅಡಿಗೆ ಮಾಡಿ ನಿಮಗೆ ಬಡಿಸಿದ್ರೇನೆ ನನಗೆ ಸಂತೋಷ ಚಂದ್ರ ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಮನೆಯಲ್ಲೇ ಊಟ ಮಾಡೋಣ ದಯವಿಟ್ಟು ಒಂದು ಗಂಟೆ ಅವಕಾಶ ಕೊಡಮ್ಮ ಎಲ್ಲ ಸಿದ್ಧವಾಗುತ್ತೆ ರಾಮ ರಾಮ ಇನ್ನೂ ಒಂದು ಗಂಟೆ ಕಾಯ್ಬೇಕೆ ನನ್ನ ಹೊಟ್ಟೆ ಆಗ್ಲೇ ತಾಳ ಹಾಕ್ತಾ ಇದೆ ಹಾಗೆ ನಿನ್ನ ಕರೆಯಬೇಕಷ್ಟೆ ನಡೆಯ ಈಗೇನಂತೆ ಇವತ್ತೊಂದು ದಿವಸ ಎಲ್ಲರೂ ಹೋಟ್ಲಲ್ಲೇ ಊಟ ಮಾಡಬಹುದಲ್ಲ ಏನಕ್ಕ ಆಗ್ಲಪ್ಪ ನಿಮ್ಮ ಇಷ್ಟ ರಾಜು ಈಗ ನಾನು ಇಲ್ಲೊಂದು ಸ್ಟೇಷನ್ ಕೆಲಸದಲ್ಲಿ ಇದ್ದೀನಿ ಚೆನ್ನಾಗಿದ್ಯಾಮ್ಮ ಎಷ್ಟು ಮಾತ್ರ ಶಾಂತ ಸುಖವಾಗಿದ್ದಾಳೆ ಇದ್ದಾಳೆ ಆದ್ರೆ ಆ ಹಿಂದಿನ ಸಂತೋಷ ಅನ್ನೋಗು ಈಗಿಲ್ಲ ಅವನ ಮನೆಗೆ ಇವತ್ತು ಸಂಜೆ ಮನೇಲಿ ಇರ್ತೀನಿ ಖಂಡಿತ ಆದ್ರೆ ನನಗೀಗೊಂದು ಅರ್ಜೆಂಟ್ ಕೆಲಸ ಇದೆ ರಾಜು ನಾನೀಗೊಂದು ಕೊನೆ ಕೇಸಿನ ಪತ್ತೆನಲ್ಲಿದ್ದೀನಿ 15 ವರ್ಷಗಳ ಹಿಂದೆ ನಿಮ್ಮ ತಂದೆ ಕೊಂದ ಆಸಾಮಿ ಇಲ್ಲೇ ಎಲ್ಲೋ ವೇಷ ಮರೆಸ್ಕೊಂಡಿದ್ದಾನೆ ಅಂತ ಸುದ್ದಿ ಆ ಸಂಬಂಧದ ಕೇಸ್ನಲ್ಲಿ ನಾನಿದ್ದೀನಿ ಇನ್ನೊಂದ್ ದಿವಸ ಬರ್ತೀನಮ್ಮ ಸರಿ ಭವ್ಯ ರಾಜು ಈ ಚಿದಾನಂದ್ ಬಂದ್ರೆ ದಯವಿಟ್ಟು ನಾನು ನೋಡೋದಕ್ಕೆ ಇದೆಯಾ ನಾನು ಬರ್ಲ ಸರಿ ಬರ್ಲ ಅಕ್ಕ ಅಕ್ಕ ಏನಕ್ಕ ಬಹಳ ಬ್ಯುಸಿಯಾಗಿದ್ದೀಯಾ ಇದು ಸ್ವಲ್ಪ ರುಚಿ ನೋಡಿ ರಾಜು ಓ ಸ್ವೀಟ್ಸ್ ಫೈನ್ ಫೈನ್ ಏನಕ್ಕಾಗುತ್ತೆ ವಿಶೇಷ ವಿಶೇಷವೇನೂ ಇಲ್ಲ ಮೈಸೂರು ಪಾಕ್ ಅಂದ್ರೆ ಚಂದ್ರನಿಗೆ ತುಂಬಾ ಇಷ್ಟ ಇವತ್ತು ಹೇಗಿದ್ರು ರಜಾ ಅಂತ ನಾನೇ ಮಾಡಿದೆ ಒಳ್ಳೆ ಐಡಿಯಾ ನಮ್ಮ ರಾಣಿ ಸಾಹೇಬ್ರು ಇಲ್ಲಿ ಕಾಣ್ತಾ ಇಲ್ವಲ್ಲ ಏನೋ ಕೊಂಡ್ಕೋಬೇಕು ಅಂತ ಪೇಟೆಗೆ ಹೋಗಿದ್ದಾಳೆ ಇನ್ನೂ ಈಗಲೇ ಬಂದ್ಬಿಡ್ತಾಳೆ ಸರಿ ಅಕ್ಕ ಈ ಸ್ವೀಟ್ ಜೊತೆಗೆ ನಿನಗೊಂದು ಸಕ್ಕರೆ ಅಂತ ಸುದ್ದಿ ಹೇಳ ಏನ್ ರಾಜು ನಿನ್ನ ಕೆಲಸದಲ್ಲಿ ಭರ್ತಿ ಆಯ್ತೇನು ಅದಲ್ಲಕ್ಕ ಇನ್ನೇನು ಅಂತ ಸುದ್ದಿ ನೀನು ಸ್ವಲ್ಪ ಸ್ವೀಟ್ ಕೊಟ್ರೆ ಹೇಳ್ತೀನಿ ಹೇಳು ಮತ್ತೆ ಮತ್ತೆ ಇವತ್ತು ನನ್ನ ಸ್ನೇಹಿತರೊಬ್ರು ನಿನ್ನ ಕೇಳಿದ್ರು ನಿಮ್ಮ ಸ್ನೇಹಿತರೆ ಯಾರವರು ನನ್ನನ್ನು ಕೇಳೋ ಕಾರಣ ಕೋಪ ಮಾಡ್ಕೋಬೇಡ ಮಿಸ್ಟರ್ ಶಿವಪ್ರಕಾಶ್ ಸಿಕ್ಕಿದ್ರು ಎಷ್ಟು ಚೆನ್ನಾಗಿದ್ದಾನೆ ಅಂತೀಯ ಈಗ ಅವನ್ ಪೊಲೀಸ್ ಇನ್ಸ್ಪೆಕ್ಟರ್ ಹುಷಾರ್ ನೋಡಿದ್ರೆ ದೃಷ್ಟಿ ಆಗೋ ಹಾಗಿದ್ದಾನೆ ನೀನ್ ನೋಡಿದ್ರೆ ಏನಂತೀಯೋ ನಾನೇನ್ ಹೇಳಿ ರಾಜು ದೇವ್ರವ್ರನ್ನ ಚೆನ್ನಾಗಿಟ್ಟಿರ್ಲಿ ಅಂತೀನಿ ಅಷ್ಟೇ ಅದ ಚಂದ್ರ ಬಂದ್ಲು ದಯಮಾಡಿಸ್ಬೇಕು ಮಹಾರಾಣಿ ಅವರು ಸಾಕ್ ಬಿಡ್ರಿ ನಿಮ್ ಬೂಟಾಟಿಗೆ ನಿಮ್ ಮಹಾರಾಣಿ ಪಾಕೆಟ್ ನಿಲ್ಲು ಕೊಟ್ಬಿಡಿ ಈ ಬಿಲ್ಲು ಹುಡುಗ ಇಷ್ಟೊಂದು ಹಣ ನನ್ನ ಹತ್ರ ಇಲ್ವಲ್ಲ ಅಲ್ಲ ಯಾಕೆ ಈಗ ಬಾಳೆ ಮಾಡ್ತಾ ಇದ್ದೀಯಾ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಗೊತ್ತಿದೆಯಲ್ಲ ನೋಡಿ ನನಗೆ ಪಿಸ್ಮಾರ್ತನ ಗೊತ್ತಿಲ್ಲ ನನ್ನ ಕೈ ಯಾವಾಗ್ಲೂ ಧಾರಾಳ ನಾನು ಬೇಸ್ ಬಂದಿರೋದೇ ಹಾಗೆ ನಿಜ ಹಾಗೆ
ನಿಮಗೆ ಸಾಮಾನ್ಯ ಸಂಪಾದನೆ ಮಾಡ್ತಾ ಇರೋ ರಾಜು ಹೆಂಡತಿ ಅನ್ನೋದನ್ನ ಮರಿಬೇಡ. ಹಾಗಂತ ನನಗೆ ಬೇಕಾಗಿದ್ದನ್ನ ಕೊಂಡುಕೊಳ್ಳೋಕೆ ಆಗೋಲ್ಲ ನೀ. ನಿಮ್ಮ ಕೈಲಿ ಕೊಡೋಕಾಗದಿದ್ರೆ ಹೇಳಿ, ಎಲ್ಲ ಹಾಗೆ ವಾಪಸ್ ಕಳಿಸ್ತೀನಿ. ಯಾಕಮ್ಮ ಚಂದ್ರ, ನೀನು ಇಷ್ಟಪಟ್ಟು ತಂದದ್ದು ವಾಪಸ್ ಕೊಡಬೇಕೆ? ರಾಜು, ನನ್ನ ಹತ್ರ ದುಡ್ಡಿದೆ, ಅವನ ಸಂತೋಷಕ್ಕೆ ಅಡ್ಡಿಪಡಿಸೋದು ಬೇಡ. ಅಕ್ಕ, ಮೊದಲು ಅವನು ಕೊಟ್ಟು ಕಳಿಸು. ನನಗೆ ಯಾರು ದಾನ ಧರ್ಮ ಮಾಡಬೇಕಾಗಿಲ್ಲ. ನನ್ನ ಹಣೆಯಲ್ಲಿ ಯಾರ್ಯಾರು ಹಣ್ಣಲ್ಲಿ ಬರಬೇಕು ಅಂತ ಬರ್ದಿದೆಯೋ ಎಲ್ಲ ನನ್ನ ಕರ್ಮ. ಚಂದ್ರ, ಸುಮ್ಮನೆ ಹುಡುಗಾಟ ಆಡಬೇಡ. ಬಟ್ಟೆಗಳನ್ನು ತರೋದಕ್ಕೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಹಾಗಂತ ನೀವು ನನ್ನ ಪೊಳ್ಳು ಮಾಡಬೇಕಾಗಿಲ್ಲ. ನಾನು ಹುಟ್ಟಿದಾಗಿಂದ ಇಷ್ಟು ದಟ್ಟದರಿದ ಅನುಭವಿಸಲಿಲ್ಲ. ಇಲ್ಲಿ ಬಂದು ಹೊಸ ಅನುಭವ ಆಯ್ತು ಅಲ್ರಿ. ಹೆಂಡತಿ ಬೇಕಾಗಿದ್ದ ನಾನು ತಂದುಕೊಡೋ ಯೋಗ್ಯತೆ ನನ್ನ ಮೇಲೆ, ಅದನ್ನ ಸಂಪಾದನೆ ನಿಮ್ದು. ಚಂದ್ರ, ಹೀಗೆಲ್ಲ ಮಾತಾಡಬೇಡಮ್ಮ. ನಾವು ಹಣದಲ್ಲಿ ಬಡವರಾದ್ರು ಗುಣದಲ್ಲಿ ಬಡವರಲ್ಲ. ಗಂಡನ್ ಹೀಗೆ ಎದುರಿಸಿ ಮಾತಾಡೋದು ತಪ್ಪಮ್ಮ. ನನ್ನ ಗಂಡನ ವಯಸ್ಕೊಂಡಾಗ ಮಾತಾಡಿ ನೀವು ಅವ್ರನ್ನ ಕುಣಿಸ್ತಿರೋದು ನನ್ಗೆ ಮೊದ್ಲಿಂದ ಗೊತ್ತು. ಇದು ನಮ್ಮ ಸ್ವಂತ ವಿಷಯ, ಯಾರು ಪ್ರವೇಶ ಮಾಡಬೇಕಾಗಿಲ್ಲ. ಚಂದ್ರ, ನಾಲ್ಗೆ ಸ್ವಲ್ಪ ಹಿಡಿತಲ್ಲಿಟ್ರು. ಅಕ್ಕ ನಾಕ್ಷತ್ರ ಅಧಿಕಾರ ಯಾರು ಬೀರಲ್ಲ. ಹದ್ದು ಮೇಲೆ ಮಾತಾಡಿದ್ರಿಂದ ಪರಿಣಾಮ ಚೆನ್ನಾಗಿರಲ್ಲ. ರಾಜು, ಸುಮ್ಮಿರಪ್ಪ. ಅವಳು ಬೆಳೆದು ಬಂದಿರೋ ನಿಂತಿನೇ ಹಾಗೆ. ಸ್ವಲ್ಪ ದಿನ ಆದರೆ ವಿವೇಕ ತಂದ್ಕೊಂಡು ಅವಳೇ ಸರಿ ಹೋಗ್ತಾಳೆ. ಹೀಗೆಲ್ಲ ಕೋಪಿಸ್ಕೋಬೇಡಪ್ಪ. ಊಟಕ್ಕೆ ಬರ್ತೀನಿ ಬಾ ಅಣ್ಣ. ಸಂತೋಷ, ಬಾ ಸಂತೋಷ, ಬಂದೆ. ಅರೇ, ಇದೇನಲ್ಲ ಅತ್ತಿಗೆ ನಡುವುಗಳೆಲ್ಲ ಹಾಡ್ಕೊಂಡು ಕೂತಿದಿ. ನನಗೆ ನಿಮ್ ಚಂದ್ರನ್ ತಗೊಂಡೋಗಿ ಕೊಡೋಣ ಅಂತ. ಏನಣ್ಣ, ಇದ್ದಕ್ಕಿದ್ದಾಗ ನಿಮ್ಮ ಬಂದಿದೆ? ಚಂದ್ರ ದುಡ್ಡು ಬೇಕು ಅಂತ ಟೆಲಿಗ್ರಾಮ್ ಮಾಡಿದಾಳೆ. ನಾನೇ ಹೋಗಿ ಅವಳನ್ನ ನೋಡ್ಕೊಂಡು ಹಾಗೆ ಒಡವೆನೆಲ್ಲ ಕೊಟ್ಟು ಬರೋಣ ಅಂತ ಇದ್ದೀನಿ. ಪಾಪ, ಏನು ತಿಳಿದವಳು, ಅಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದಾಳು ಏನು. ಅಣ್ಣ, ನಿನಗೇನು ಅಭ್ಯಂತರ ಇಲ್ಲ ಅಂದ್ರೆ ಒಂದು ಮಾತು. ಏನಮ್ಮ ಅದು? ಚಂದ್ರ ಇಲ್ಲಿಂದ ಹೋಗಿದ್ದೇ ಹೋಗಿದ್ದು. ಅವತ್ತಿನಿಂದ ಅನ್ನ ಸೇರಿದು ನಿದ್ದೆ ಬಾರದು. ಯಾವಾಗ ನೋಡಿದ್ರು ಅವಳ ನೆನಪೆ. ಹಾಳಾದ್ದು ಸಾಕಿದ ಹೊಟ್ಟೆ. ಅವಳು ಸಂಸಾರ ಮಾಡ್ತಿರೋದು ನೋಡ್ಬೇಕು ಅಂತ ನನಗೂ ತುಂಬಾ ಆಸೆ ಆಗಿದೆ. ನನ್ನ ನಿಮ್ ಜೊತೆಲಿ ಕರ್ಕೊಂಡು ಹೋಗ್ತೀಯ ಅಣ್ಣ? ಸಂತೋಷ, ಬಹಳ ಸಂತೋಷ. ನಾಳೆ ಬೆಳಿಗ್ಗೆನೆ ಹೊರಡೋದು. ನಿನ್ನ ಬಟ್ಟೆ ಬರನ್ನೆಲ್ಲ ರೆಡಿ ಮಾಡ. ಸರಿ ಅಣ್ಣ, ಬೇರೆ ಊಟ ಬಂದ್ಬಿಡಿ. ಬಂದು ಬಂದು. ಓಂ ಹ್ರಾಂ ಹ್ರೀಂ. ಜಯ ಸದ್ಗುರು ಸಚ್ಚಿದಾನಂದ ಸಚ್ಚಿದಾನಂದ. ಏ ಸುಬ್ಬಮ್ಮ, ಜೋರ್ಮುಖ, ಹಣ ತರಲಿಲ್ವೇನು? ಇಲ್ಲ ಸ್ವಾಮಿ, ಊರು ಊರು ತರಬೇಕಾಗಿದೆ. ಅದನ್ನೇ ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ಳಕ್ ಬಂದಿದ್ದೀನಿ. ನನಗೇನು ಬೇಕಾಗಿದೆ ಸುಬ್ಬಮ್ಮ? ಸರ್ವಸಂಗ ಪರಿತ್ಯಾಗಿ. ಆದರೆ ನಿಮ್ಮ ಒಳ್ಳೆಯದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಸಾವಕಾಶವಾದ್ರೆ ಮುಹೂರ್ತ ಮೀರುತ್ತೆ, ನನ್ನ ಸಹನೆಯೂ ತಪ್ಪತ್ತೆ. ನೀವು ಹಾಡ್ತಾ ಇರೋ ರಾಗ ಕೇಳಿದ್ರೆ ನನ್ಗ್ಯಾಕೋ ಸಂದೇಹ ಬರುತ್ತೆ. ಖಂಡಿತ ಇಲ್ಲ ಸ್ವಾಮಿ, ನಮ್ಮಣ್ಣ ಒಡವೆ ವಸ್ತು ಎಲ್ಲ ತಗೊಂಡು ಮಗಳ ಮನೆಗೆ ಹೋಗ್ತಾ ಇದ್ದಾನೆ. ಅದಕ್ಕೂ ನನಗೂ ಏನ್ ಸಂಬಂಧ ಸುಬ್ಬಮ್ಮ? ಹಾಗಲ್ಲ ಸ್ವಾಮಿ, ತಾವು ಕೋಪ ಮಾಡ್ಕೋಬೇಡಿ. ಇದಕ್ಕೆಲ್ಲ ಒಂದು ಏರ್ಪಾಟ್ ಮಾಡ್ತೀನಿ. ನಾನು ಊರಿಗೆ ಹೋದ ತಕ್ಷಣ ತಮ್ಗೆ ತಿಳಿಸ್ತೀನಿ, ತಾವು ತಕ್ಷಣ ಬಂದ್ಬಿಡಿ. ಅಯ್ಯೋ ಸನ್ಯಾಸಿಗಾಕಮ್ಮ, ಇನ್ನ ಸಂಬಂಧ ಗೊಡವೆ ಬಂದಲ್ಲ. ಒಂದ್ ವೇಳೆ ನಿಮ್ ಹಿತಕ್ಕೋಸ್ಕರ ಅಲ್ಲಿ ಬಂದೆ ಅಂತ ಇಟ್ಕೋ, ಕೆಲಸ ಖಾಲಿ ಆಗೋಲ್ಲ ತಾನೇ? ಇಲ್ಲ ಸ್ವಾಮಿ, ತನ್ನ ಪಾದಾಲಿಗೂ ಖಾಲಿ ಆಗಲ್ಲ. ಆಗ್ಲಿ, ನಮ್ಮದೇನಿದೆ ಸುಬ್ಬಮ್ಮ, ಎಲ್ಲ ದೈವ ಸಂಕಲ್ಪ. ಜಯ ಸದ್ಗುರು ಸಚ್ಚಿದಾನಂದ. ಯಾರು, ಏನ್ ಬೇಕು ನಿಮಗೆ? ನಮಸ್ಕಾರ ಸ್ವಾಮಿ. ಅಂಗಡಿ ಸೆಟ್ರು ಬಾಕಿ ವಸ್ತು ಮಾಡ್ಕೋ ಬಾ ಅಂದ್ರು, ಬಂದೆ. ಯಾವ ಸೆಟ್ರು, ಯಾವ ಬಾಕಿ, ಯಾರು ಕೊಡ್ಬೇಕಂತೆ? ಅದೇ ನೀವ್ ಹೇಳಿದ್ರೆ ಆನಂದ. ಆನಂದ? ಯಾವ ಆನಂದ? ಓಹೋ, ಡಬ್ಲ್ಯೂ ಆನಂದ. ಅವರು ಮುಂದೆ ಬಿದ್ದಿದ್ದಾರೆ. ನಾನು ನಿತ್ಯಾನಂದ. ಹೌದು ಸರ್, ನಮಸ್ಕಾರ. ಯಾರ ಒಳಗೆ? ಅಪ್ಪ, ಪರಸ್ಥಳದವರು ಒಳಗೆ ಬರ್ಬಹುದೇ? ಇದೇನಪ್ಪ ಪರಸ್ಥಳ ಒಳಗೆ ಬರ್ಬೋದೇ ಅಂತ ಕೇಳ್ತಿರಲ್ಲ? ಹೌದಮ್ಮ, ಎಷ್ಟೇ ಆಗಲಿ
ಮೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗೆ. ಸಂತೋಷ, ಬಹಳ ಸಂತೋಷ. ಅದೇ ಅಭಿಪ್ರಾಯ. ಏನಪ್ಪ ಹಾಗಾದ್ರೆ ನನ್ನ ಹೊರತಾಕ್ಬಿಟ್ರೇ? ದುಡುಕಿನ ಹುಡುಗಿ ಹಾಗಲ್ಲಮ್ಮ, ಬಂಗಾರದ ಹಾಗೆ ಬೆಳೆದ ನನ್ನ ಕಂದ, ನೊಂದುಕೋಬೇಡ ನನ್ನ ಪುಟ್ಟ. ಎಲ್ಲಿ ನಿನ್ನ ಯಜಮಾನ್ರು? ಎಲ್ಲಿ ಶಾಂತಮ್ಮ? ಕಾಣೋದಿಲ್ವಲ್ಲ, ನಿನ್ನ ಒಬ್ಳೇ ಇದೆಯೇನು? ಇಬ್ರು ಕೆಲ್ಸಕ್ ಹೋಗಿದಾರಪ್ಪ. ಶಾಂತ ಕೂಡ ಕೆಲ್ಸಕ್ ಸೇರಿದಾಳಿಯೇ. ಹೌದು, ನೀನೊಬ್ಳು ಮಾತ್ರ ಯಾಕೆ ಸುಮ್ಮನಿದ್ಯಾ? ನೀನು ಯಾವ್ದಾರು ಕೆಲ್ಸಕ್ ಸೇರ್ಬೋದಾಗಿತ್ತಲ್ಲ ಅಮ್ಮ. ನನಗಿದ್ದೇ ಇದೆಯಲ್ಲ ಮನೆ ಕಾಯ ಕೆಲ್ಸ, ಒಂದ್ ನಿಮಿಷನೂ ಪುರ್ಸೋತಿಲ್ಲ. ಸಂತೋಷ, ಬಹಳ ಸಂತೋಷ. ಪಾಪ, ಅವ್ರವ್ರ ಪಾಡಿಗೆ ಅವ್ರು ದುಡಿಯಕ್ ಹೋಗ್ಬಿಟ್ರೆ ಇಲ್ಲಿ ಮಗು ನೋಡ್ಕೊಳ್ಳೋರಿಲ್ದೆ ಹೇಗಾಗಿದ್ದಾಳೋ ನೋಡು. ಮಲ್ಲಿಗೆ ಮಗ್ಗಿನಂತ ಮಗು ನಾಳದ ನಾರಾಯಿ ಹೋಗಿದ್ದಾಳೆ. ಚಂದ್ರ, ನೀನೇನ್ ಹೆದರ್ಕೋಬೇಡ, ಇನ್ಮೇಲ್ ನಾನು ಇಲ್ಲೇ ಇದ್ದು ನಿನ್ನ ಜೋಪಾನವಾಗಿ ನೋಡ್ಕೋತೀನಮ್ಮ. ಸಂತೋಷ, ಬಹಳ ಸಂತೋಷ. ಹೌದಮ್ಮ ಚಂದ್ರ, ಹಣ ಬೇಕು ಅಂತ ಇದ್ದಕ್ಕಿದ್ದಾಗೆ ಟೆಲಿಗ್ರಾಮ್ ಕೊಟ್ಬಿಟ್ಟಿದ್ದೆಲ್ಲ, ಏನ್ ಸಮಾಚಾರ? ನನ್ ಕಷ್ಟ ನಿನ್ಗೇನಪ್ಪಗೊತ್ತು? ಬಟ್ಟೆ ಬೇಕಾದ್ರೆ ಅವನ್ ಕೇಳ್ಬೇಕು, ತಿಂಡಿ ಬೇಕಾದ್ರೆ ಇವನ್ ಕೇಳ್ಬೇಕು ಅನ್ನೋ ಗತಿ ಬಂದಿದೆ. ಒಂದೊಂದು ನಯಾಪೈಸಿಗೂ ಈ ದಯಾದಕ್ಷಿಣೆ ತಪ್ಪಿದ್ದಲ್ಲ. ಅವ್ರ ಸಂಪಾದನೆಲ್ಲಂತೂ ಹೆಂಡತಿ ಹೊಟ್ಟೆ ಹುರಿಯೋ ಸಾಧ್ಯವೇ ಇಲ್ಲ. ನಾನ್ ನಿಮ್ಮೇನ್ ಮಾಡ್ಲಪ್ಪ ಟೆಲಿಗ್ರಾಮ್ ಕೊಡ್ದೆ? ಸಂತೋಷ, ಬಹಳ ಸಂತೋಷ. ನೀನ್ ಟೆಲಿಗ್ರಾಮ್ ಕೊಟ್ಟೆ, ನಾನು ಹಣ ತಂದೆ. ಹೀಗೆ ಎಷ್ಟು ದಿವಸ ನಡೆಯುತ್ತೆ ತಾಯಿ? ನಿನಗೆ ಅನಾನುಕೂಲ, ನಿಮ್ಮ ಈ ಅಪ್ಪನ ಪರಿಸ್ಥಿತಿ ಅನುಕೂಲ. ಹಾಗಂತ ನಿನ್ನ ಜವಾಬ್ದಾರಿ ಮರೆಯಬಾರದು ತಾಯಿ. ಗಂಡ ತಂದಿದ್ದಲ್ಲಿ ಒಪ್ಪಾಗಿ ಜಾಣತನವಾಗಿ ಸಂಸಾರ ಮಾಡ್ಬೇಕು, ಅದೇ ನಿನ್ನ ಕರ್ತವ್ಯ. ಏನಪ್ಪ, ನಾನೇನ್ ತಿಳಿದ ಹುಡುಗಿನೆ ಪದೇ ಪದೇ ಉಪದೇಶ ಮಾಡೋಕೆ? ನೀನ್ ನಾನು ತಿಳ್ಕೊಂಡೇ ಇಲ್ಲ. ನೀನು ಜಾಣೆ ಅಲ್ಲ ಅಂತ ನಾನು ಹೇಳಲಿಲ್ಲ ಮಗಳೇ. ಇದನ್ನೆಲ್ಲ ತಿಳ್ಕೊಂಡ್ರೆ ನಿನ್ಗೆ ಯಾವಾಗಲೂ ಯಾವ ಕಷ್ಟವೂ ಇರಲ್ಲ. ಒಡವೆ ತಂದಿದ್ದೀನಿ, ಚೆನ್ನಾಗಿ ಅಲಂಕಾರ ಮಾಡ್ಕೋ, ಒಂದು ಸಾರಿ ಕಣ್ ತುಂಬಾ ನೋಡ್ಬಿಡು. ಅಲಂಕಾರ ಇರ್ಲಿ ಅಣ್ಣ, ಮೊದ್ಲು ಊಟ ಮಾಡೋ ನೋಡಿ. ಹೌದೌದು, ಊಟ ನಾನು ಮಾತ್ರ ನೀನ್ ಮರಿಲಿಲ್ವಲ್ಲ. ಜಯ ಸದ್ಗುರು ಸಚ್ಚಿದಾನಂದ. ನಾವು ಸದ್ಗುರುವಿನ ಆಪ್ತ ಶಿಷ್ಯರಮ್ಮ, ಮನೋನೇತ್ರದ ಎಲ್ಲವನ್ನೂ ನೋಡಬಲ್ಲೆವು. ಸುಬ್ಬಮ್ಮ, ಮನೆಯಲ್ಲಿ ಯಾರು ಇದ್ದಾರೇನು? ಸ್ವಾಮಿ, ಮಹಾನುಭಾವರು, ಈಗ ಮನೆಯಲ್ಲಿ ಯಾರೂ ಇಲ್ಲ. ಜಯ ಸದ್ಗುರು ಸಚ್ಚಿದಾನಂದ. ಸುಬ್ಬಮ್ಮ, ಎಲ್ಲಿವರೆಗೂ ಬಂತು ಕೆಲಸ? ಸ್ವಾಮಿ, ನಾನು ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟೆ, ಇನ್ನೂ ಏನೂ ಆಗಲಿಲ್ವಲ್ಲ ಸ್ವಾಮಿ. ಸುಬ್ಬಮ್ಮ, ಹುಡುಗಾಟ ಆಟ ಇದೇನು? ಇನ್ನು ನನಗೆ ಸುಮ್ಮನೆ ಇರೋಕೆ ಸಾಧ್ಯವೇ ಇಲ್ಲ. ಏನಾದರೂ ಮಾಡಬೇಕು, ಹೇಗಾದರೂ ಮಾಡಬೇಕು. ಇಲ್ಲದೆ ಹೋದ್ರೆ ನಿನ್ನ ನೆನ್ಸಲ್ಲ ಕನಸಾಗಿ ಹೋಗುತ್ತೆ. ಸ್ವಾಮಿ, ದಯಮಾಡಿ ಹಾಗೆ ಮಾಡಬೇಡಿ. ಕಾರಿ ನಡುವಾಸೋಕೆ ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ನಾನು ಈ ದಿನ ರಾತ್ರಿ ಇಲ್ಲಿಗೆ ಬರ್ತೀನಿ. ಈ ಯೋಗದಂಡಿನ ಬಾಗನ್ನ ಮೂಸಲ ಶಬ್ದ ಮಾಡ್ತೀನಿ. ಅಷ್ಟರಲ್ಲಿ ನೀನು ಏನಾದರೂ ಮಾಡಿ ಕಾರ್ಯ ಸಾಧಿಸಲೇಬೇಕು. ಏನಾದರೂ ಕೈ ಕೊಟ್ಟಿಯೋ, ಭವಿಷ್ಯ ಚೆನ್ನಾಗಿರೋದಿಲ್ಲ ಸುಬ್ಬಮ್ಮ. ಜಯ ಸದ್ಗುರು ಸಚ್ಚಿದಾನಂದ. ವಾರ್ಷಿಕ ದಿನಾಚರಣೆ ನೆರವೇರಿಸಲು ಕಾರಣರಾದ ತಮ್ಮೆಲ್ಲರಿಗೂ ಹಾರ್ದಿಕ ವಂದನೆಗಳು. ಈ ಸಂದರ್ಭದಲ್ಲಿ ನಾವೆಲ್ಲರೂ ನಿರ್ವಹಿಸಬೇಕಾಗಿರುವ ಮಹತ್ತರ ಕರ್ತವ್ಯವನ್ನು ನಿಮ್ಮಲ್ಲಿ ವಿಜ್ಞಾಪಿಸುತ್ತೇನೆ. ನಮ್ಮ ದೇಶವು ಪ್ರಬಲವಾದ ಸಮಸ್ಯೆಯನ್ನು ಎದುರಿಸುತ್ತಿದೆ. ಶತ್ರುಗಳ ಕಾಟವನ್ನು ತಡೆಯಲು ನಮ್ಮ ದೇಶದ ರಕ್ಷಣಾ ಶಕ್ತಿ ಹೆಚ್ಚಬೇಕು. ಅದಕ್ಕೆ ಬೇಕಾಗಿರುವುದೇನು ಗೊತ್ತೇ? ಸೈನ್ಯಶಕ್ತಿ. ಆ ಸೈನ್ಯಶಕ್ತಿಗೆ ಬೇಕಾಗಿರುವ ಪ್ರಧಾನ ಅಂಶ ಚಿನ್ನ. ನೀವೆಲ್ಲರೂ ಕೈಲಾದಷ್ಟು ಬಂಗಾರ ಕೊಟ್ಟು ರಾಷ್ಟ್ರದ ಬಾಹುಬಲ ಹೆಚ್ಚಿಸಬೇಕಾಗಿ ಹೇಳುತ್ತೇನೆ. ನಮ್ಮ ಕ್ಲಬ್ಬಿನ ಸದಸ್ಯರಲ್ಲಿ ಶ್ರೀಮತಿ ಚಂದ್ರಿಕಾ ಎಲ್ಲರಿಗಿಂತಲೂ ಐಶ್ವರ್ಯವಂತರಾದ್ದರಿಂದ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಯುದ್ಧ ನಿಧಿಗೆ ನೆರವಾಗಬೇಕು. ಓ, ಅಗತ್ಯವಾಗಿ ನನ್ನ ಎಲ್ಲಾ ಆಭರಣಗಳನ್ನು ಕೊಡ್ತೀನಿ. ನಾನು ಒಂದು ಉಂಗುರ ಕೊಡ್ತೇನೆ. ನಾನು ಕೇಳಿ ಕೊಡ್ತೀನಿ. ನಾನು 51 ರೂಪಾಯಿ ಕೊಡ್ತೇನೆ. ಅಟ್ಲೀಸ್ಟ್ ಕೊಡ್ತೇನೆ. ಏನಮ್ಮ, ಸ್ವಲ್ಪ ಬೀರ್ಕೆ ಕೊಡಿ. ಯಾಕಮ್ಮ? ನಾನು ಸ್ವಲ್ಪ ಒಡವೆ ಬೇಕಾಗಿದೆ. ಒಡವೆ ಹಾಕೋಬೇಕು ಅಂತ ಆಸೆ ಆಗಿದೆನಮ್ಮ? ಇಲ್ಲತ್ತೆ, ದಾನ ಮಾಡ್ಬೇಕು ಅಂತ ಆಸೆ. ದಾನ ಮಾಡೋದು ಸರಿಹೋಯ್ತು ಬಿಡು ನಿನ್ ಹುಚ್ಚು. ಅಲ್ಲ, ನಿನ್ನ ಧಾರಾಳತನಕ್ಕೆ ಒಂದು ಮಿತಿ ಬೇರೆ. ದಾನ ಅಂದ್ರೆ
लक्ष्मी देवी लक्षण हाकड़े वस्तु यारू दान सुनिम्मा अस्े नान क्लब नल्लिगिंता दानी अंतुटी अद्न उल्सको इन गेल भूताधिक दास ऐन मैयल नाम अंत शुक्रवार लक्ष्मी पूजे माता शांतम्मनवर ऐन लक्ष्मी प्रसाद श्रावण शुक्रवार अल्वे आभरण को पूजे मे नभरण पूजे अद्ने कल चंद्र मुझे योचने श्रीमंत मू श्रीमंत हिंती अल कूसो कष्ट कलियो सुलभ हागंत नान माति तपि मान कल्कारे इवत्ते तीर दुड़क बेड चंद्र युद्ध निधि नि आभरण दान को कर्तव्य आदि इवत शुक्रवार नम संप्रदाय इंदुरको सरअल अंतारे को सरअल अद पर्वा नान मीर साध्यवे को नाले कोट्रे आटे नंदे नड़ीत मन नो ना ना खंडित तक को ना साहुकार दौडय्यनवर अंत सांतु नोडबेकागित्तु सारी बर्तारे इरी दौडय्यनवरे एन समाचार समाचार इन्नेनु नन्न हणद विचार नीनु निन्न तम्म चेन्नागि संपादने माड्तिरल्ल नन्न साल याक तीरिसलिल्ल स्वल्प मेल्लग माताडि दौडय्यनवरे नम राजु हेंडति दोड मन बंद ना साल सोल विषय ग्रे ना सत् दौडय्यनवरे दौडय्यनवरे कई मुझे बेडकोती नम मान मर्याद हराज हाकबे इष्ट मान मर्यादर्क नम साल तीरस नम हण सूम्न बर शांतम खंडित तीन दी दगा नोड़िया नं दार बर्ती अंत नोड नो साकु इन साध्यव कोर्ट होती ताव मातनी मन जप्ति मातनी दौडनवरी हगरण मे इन स्वल्प दिन अवकाश को साध्यव हण को साहुकार नम्मय अंत बेड़को साध्यवे सर नाड़े नाड़ी नाने मन बंद निम् हण नि मुखद बसातिया बसाकु इे कड़े अवधि मेरे आग गे दौडय्य यार अंत ಚಂದ್ರ ಇವನು ನಿನ್ನ ಒಡವೆನೆಲ್ಲ ಕದ್ದು ದೊಡ್ಡನ ಕೈ ಕೊಟ್ಟು ಅತ್ತೆ
ಇಲ್ಲಿವರೆಗೂ ಬಂತೆ ನಿಮ್ಮ ಕೈ ಚಳಕ. ಚಂದ್ರ ಹೌದು ಚಂದ್ರ, ದೊಡ್ಡ ಕೈಲಿ ಇವನೇ ಕೊಟ್ಟದಿಲ್ಲ, ನನ್ನ ಕಟಾರ ನೋಡಿದೆ. ಇದೆಲ್ಲ ಕಟ್ಟುಕಟ್ಟೆ ಚಂದ್ರ, ನಾನು ನಿನ್ನೊಡವೇ ಕತ್ತು ದೊಡ್ಡಕ್ಕೆ ಕೊಡ್ತೀನಿ. ಕೊಡದೆ ಇದ್ರೆ ನಿನ್ ಸಾಲದಿರ ಬಗೆ ಹೇಗೆ? ಆಯ್ತು, ಆಭರಣ ಕೊಡ್ತೀನಿ ಅಂದ್ರೆ ಇದು ಶುಕ್ರವಾರ ಶ್ರಾವಣ ಶುಕ್ರವಾರ ಅಂತ ಕುಂಟುನೆಪ್ಪ ಹೇಳಿದ್ರೆ ಇದಕ್ಕೆ ಅಂತ. ಚಂದ್ರ ನಿನ್ಗೂ ನನ್ ಮೇಲೆ ಇಷ್ಟು ಅನುಮಾನವೇ? ನನ್ ಕಣ್ಣೀರು ನೀನು ನಿನ್ ಗಂಡ ಸುಖವಾಗಿರೋದನ್ನ ನೋಡೋದಕ್ಕೆ ಮಾತ್ರ, ಈ ದೇಹವಿರೋದು ನಿಮ್ಮ ಸುಖಕ್ಕೆ ದುಡಿಯೋದಕ್ಕೆ ಮಾತ್ರ. ನಿಮ್ಮ ಸುಖ ಸಂತೋಷನೇ ನನ್ ಜೀವನ ಚಂದ್ರ. ನೀನ್ ಈ ರೀತಿ ನನ್ ಮೇಲೆ ಅನುಮಾನ ಪಟ್ರೆ ನನಗ್ ಬಹಳ ಸಂಕಟವಾಗುತ್ತೆ ಚಂದ್ರ. ಈ ವಿಷಯದಲ್ಲಿ ನಂದೇನು ತಪ್ಪಿಲ್ಲಮ್ಮ, ನನ್ನ ನಂಬಮ್ಮ. ಹೌದೌದು, ಇದು ನೀನ್ ಯಾವಾಗ್ಲೂ ಹಾಡೋ ಪಲ್ಲವಿ. ಅದಕ್ಕೆ ನನ್ ಗಂಡನ್ನ ನಿನ್ ಕೈಗೊಂಬೆ ಮಾಡ್ಕೊಂಡು ನಮ್ಮನ್ನ ಈ ನರಕಕ್ಕೆ ಕೆಳತಂದ್ಬಿಟ್ಟು ನಮ್ ದಾಂಪತ್ಯ ಸುಖಕ್ಕೂ ನೀನ್ ಅಡ್ಡಿ ಆಗಿರೋದು ಚಂದ್ರ. ನನ್ ಒಡವೆನ ಕದ್ದು ದೊಡ್ಡೇನಿ ಕೊಟ್ಟಿದ್ದು ಅದಕ್ಕೆ ಅಲ್ವೇನೆ ಚಂದ್ರ? ಯಾವ ಮುಖ ಇಟ್ಕೊಂಡು ಮಾತಾಡ್ತೀನಿ ನೀನು? ನಮಗಿಂತ ಮೇಲೆ ಒಬ್ಬನಿದ್ದಾನೆ, ಅವನ್ ಕಣ್ ಮುಚ್ಕೊಂಡಿಲ್ಲ. ಒಂದಲ್ಲ ಒಂದಿನ ಇದ್ರೆ ನಿಜಾಂಶ ಗೊತ್ತಾಗತ್ತೆ, ಸತ್ಯಕ್ಕೆ ಸಾವಿಲ್ಲ. ಶಾಂತ, ನಾಚಿಕೆ ಇಲ್ಲದೆ ನೀತಿ ಹೇಳ್ಬೇಡ, ನಾನೇ ನೋಡಿದ್ದೀನಿ ನಿನ್ನ ದೊಡ್ಡ ವ್ಯವಹಾರ. ನೀನ್ ತಪ್ಪು ತಿಳ್ಕೊಂಡಿದ್ದೀನಿ, ಹಾಕ್ಬಿಟ್ಟೆ ಕಣ್ಣಗತ್ರಿ. ಇವನು ತಾನು ಹೇಳೋ ಅಷ್ಟು ನ್ಯಾಯ ಅಂತಾನೆ, ಆದ್ರೆ ಈಗಲೇ ನಿನ್ ಒಡವೆ ತಂದ್ಕೊಳ್ಳೋದು ಕೇಳು. ಇಂತ ಹೀನವಾದ ಕೆಲಸ ಮಾಡಲ್ಲ, ಅಡ್ಡದಾರಿ ಹಿಡಿಯಲ್ಲ ಅಂತ ಪ್ರಮಾಣ ಮಾಡಿ ಕ್ಷಮಾಪಣೆ ಕಳ್ಸೋಣ ಕೇಳು. ಅಯ್ಯೋ ದೇವ್ರಿ, ಎಂತ ವಿಷಮ ಪರೀಕ್ಷೆಗೆ ಗುರಿ ಮಾಡಿದೆ. ಈ ಪರಿಸ್ಥಿತಿನೇ ಇರಿಸೋ ಶಕ್ತಿ ಆಗ್ಕೊಳ್ಳಿಲ್ಲ ನನಗೆ. ಓಹೋ, ಕಣ್ಣೀರ್ ಹಾಕಿ ಮನೆ ತೊಳಿಬೇಕು ಅಂತ ನೋಡ್ತಾ ಇದ್ದೀನಿ? ನಿನ್ ಬೂಟಾಟಿಕೆ ನಮ್ ಹತ್ರ ನಡೆಯಲ್ಲ. ಇಂಥ ಬಂಡವಾಳ ಬದುಕೋಕ್ಕಿಂತ ಯಾವ್ದೋ ಭಾರಿ ಬಿಚ್ಚಾಯದ ಮೇಲೆ. ಅಮ್ಮ ಅಮ್ಮ, ಇಂಥ ಬಂಡವಾಳ ಬರ್ತದಕ್ಕಿಂತ ಯಾವ್ದಾದ್ ಭಾವಿ ಬಿದ್ದ ಸಾಯದ ಮೇಲೆ. ಇಂಥ ಬಂಡವಾಳ ಬರ್ತದಕ್ಕಿಂತ ಯಾವ್ದಾದ್ ಭಾವಿ ಬಿದ್ದ ಸಾಯದ ಮೇಲೆ. ರಾಜು, ನನ್ನ ಪ್ರೀತಿಯ ತಮ್ಮ, ಇದು ನಿರ್ಭಾಗ್ಯ ನಿನ್ನ ಅಕ್ಕ ಬರೆಯುತ್ತಿರುವ ಕಣ್ಣೀರಿನ ಕೊನೆಯ ಬಿಂದುವಿನ ಕಾಗದ. ಮರಣ ಕಾಲದಲ್ಲಿ ಅಮ್ಮನಿಗೆ ನಾನು ಕೊಟ್ಟ ಮಾತಿನಂತೆ ನಿನ್ನನ್ನು ಕಣ್ಣಲ್ಲಿಟ್ಟುಕೊಂಡು ನೋಡಿಕೊಳ್ಳಲು ಎಷ್ಟೋ ಯತ್ನಿಸಿದೆ. ಆದರೆ ಈಗ ನಾನೇ ನಿನ್ನ ಬಾಳಿನ ದಾರಿಯಲ್ಲಿ ಮುಳ್ಳಾಗುವ ಸನ್ನಿವೇಶ ಒದಗಿದೆ. ನನ್ನಿಂದ ನಿನ್ನ ಸುಖ ಶಾಂತಿಗೆ ಅಡ್ಡಿ ಬಂದಿದೆ. ಈ ಮುಳ್ಳು ಯಾರ ಕಾಲಿಗೂ ಚುಚ್ಚದೆ ಕಸದಲ್ಲಿ ಸೇರುತ್ತಿದೆ. ಅದಕ್ಕಾಗಿ ಕಣ್ಣೀರಿಡಬೇಡ, ಇದರಲ್ಲಿ ಯಾರಿಗೂ ತಪ್ಪಿಲ್ಲ. ನಮ್ಮಿಬ್ಬರ ಕರುಳಿನ ಬಂಧನ ಎಷ್ಟೇ ಹತ್ತಿರವಿದ್ದರೂ ನನಗಾಗಿ ವಿಷಾದಿಸಬೇಡ, ನನಗಾಗಿ ಹುಡುಕಬೇಡ. ನನ್ನ ಬದುಕು ಭೂಮಿ ತಾಯಿಗೆ ಹೊರೆಯಾಗಿದೆ. ನಾನಿನ್ನು ಎಲ್ಲರನ್ನೂ ಎಂದೆಂದಿಗೂ ಅಗಲಿ ಕಣ್ಮರೆಯಾಗುತ್ತೇನೆ. ಕಣ್ಮರೆಯಲ್ಲಿರಲಿ ಮಣ್ಮರೆಯಲ್ಲಿರಲಿ, ಎಂದಿಗೂ ಭಗವಂತನಲ್ಲಿ ನಿನ್ನ ಹಿತವನ್ನೇ ಕೋರುವ ನಿನ್ನ ಅಭಾಗ್ಯ ಸೋದರಿ ಶಾಂತ. ಅಕ್ಕ, ಚಂದ್ರ 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 ಚಂದ್ರ, ಎಲ್ಲಿ ನಿಂಬೋಳು? ಎಲ್ಲಿ ಎಲ್ಲಿ ನನ್ನಕ್ಕ? ಅಕ್ಕನಂತೆ ಅಕ್ಕ, ನಾಚಿಕಿಲ್ಲ ನಾಯಿ ಬಾಳು. ತೋರ್ಸೋ ಮುಖದಲ್ಲಿ ಕೆಲಸ ಮಾಡಿ ಎಲ್ಲ ಓಡ್ ಹೋಗಿರ್ಬೇಕು. ಇಂಥ ಮಾನ್ಬಿಟ್ಟು ಎಲ್ಲಿ ಹೋದ್ರು ಏನ್ ಮಾಡಿದ್ರು ಅಂತ ಬೊಗಳಕ್ಕೆ ನೀವು ಸಾಕಿದ್ ನಾಯಿಲ್ಲ ನಾನು. ಹೆಚ್ಚಿನ ಮಾತಾಡಿದ್ರೆ ನಾಳೆಗೆ ಸಿಳ್ಬಿಟ್ಟೆ ಕುಶ. ಏನು ಮನಸಂಚಿ ನಡೆಸಿ ನಿನ್ನ ಹೃದಯದ ನನ್ನ ಅಕ್ಕನ ನಿರ್ದಯವಾಗಿ ಹೊರಗಟ್ಟಿದ್ದೀನಿ. ಏನ್ ದ್ರೋಹ ಮಾಡಿದ್ನು ಅಂತ ಪವಿತ್ರವಾದ ನನ್ನ ಅಕ್ಕನ ಬೀದಿ ಪಾಲು ಮಾಡಿದ್ದೀನಿ. ಹೇಳು ಬೊಗಳು. ನಿಲ್ಸಿನಿ ಮಾರ್ಬಿಟ್ಟ, ನಿಮಗೋಸ್ಕರ ಕಷ್ಟನೆಲ್ಲ ಅನ್ಭವಿಸ್ಕೊಂಡಿರೋ ಹೆಂಡತಿ ಕಸಕ್ಕಿಂತ ಕಡೆ ಕಳ್ತನ ಮಾಡಿ ಓಡಿ ಹೋದಕ್ಕ ಮಹಾ ಆದರ್ಶ. ಬಾಯಿ ಮುಚ್ಚು. ನನ್ನಕ್ಕ ಕಳ್ತನ ಮಾಡಿದೆ? ಸುಳ್ಳು ಸುಳ್ಳು, ಅವಳನ್ನ ಮನೆ ಬಿಟ್ಟು ಓಡಿಸೋಕೆ ನೀವಿಬ್ರು ಸೇರ್ಕೊಂಡು ಹುಡ್ರೋ ತಂತ್ರ. ತಪ್ಪಿದ್ರೆ ತಪ್ಪು ನಮ್ಮೇಲೆ ಹೊರಿಸ್ಬಾರಲ್ಲಮ್ಮ. ಆ ಮಾಯಾಂಗನೆ ಇವ್ ತಲೆಗೆಲ್ಲೋ ಹಸು ಸಿಕ್ಕಿದಾಳಮ್ಮ. ಚಂದ್ರ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಕೆಲವಳು. ತುಚ್ಛವಾದ ನಾಲಿಗೆ ಉಚ್ಛವಾದ ಮಾತೆಲ್ಲ ಬರುತ್ತೆ. ಹೀಗೇನೆ ಅವಳು ದುಡುಕು ಬುದ್ಧಿನ ದುರುಪಯೋಗ ಪಡಿಸ್ಕೊಂಡು ಎದುರಿಸೋಕ್ ಬಂದಕ್ಕನ್ನ ಹೊರಗಟ್ಟಿದ್ದೀನಿ. ಪವಿತ್ರ ಅದ ನನ್ನ ಅಕ್ಕನ್ನ ಹೊಲಸು ಕಳ್ಳತನದ ಕಳಂಕದಿಂದ ಸಹಿಸಲಾರದ ಅಪರಾಧದಲ್ಲೂ ನಿನ್ ತಳ್ಳಿ ನಿಮ್ಮ ಕಪಟ ಫಲಿಸ್ತು ಅಂತ ಆನಂದ ಪಡ್ತಾ ಇದ್ದೀರಲ್ವೇ? ಮಾನವೇ ತನ್ನ ಪ್ರಾಣ ತಪ್ಪಿದ್ದ ನನ್ನ ಅಕ್ಕನ್ನ ಬೀದಿ ಪಾಲು ಮಾಡಿ ಸಮಯ ಕಾದು ದ್ವೇಷ ಸಾಧಿಸ್ತಾ ಇದ್ದೀರಲ್ಲ. ನೋಡ್ದೇನಮ್ಮ ಚಂದ್ರ, ನಿನ್ ಗಂಡನ ದಬ್ಬಾಳಿಕೆ ಇವ್ರ ಅಕ್ಕ ಕಳ್ತನ ಮಾಡಿ ದೊಡ್ಡ ಕೈಗೆ ಒಡವೆ ಗಂಟು ಕೊಟ್ಟದ್ದನ್ನ ತೋರಿಸ್ಕೊಟ್ಟಿದ್ದು ನಮ್ ತಪ್ಪೆ. ಏನಂತೆ, ದೊಡ್ಡೇನ ಕೈಗೆ ನನ್ನ ಅಕ್ಕ ಒಡವೆ ಕಟ್ಕೊಟ್ಲೆ? ಚಂದ್ರ, ನನ್ನ ಅಕ್ಕ ಇಂಥ ನೀಚ್ ಕೆಲಸ ಖಂಡಿತ ಮಾಡೋದಿಲ್ಲ. ಅವಳವಳು ಹೆಸರು ಮಾಡೋದಿಲ್ಲ. ನೋಡಿ ಕಾಗದನ ತುತ್ತು ಹೊರತು ಮನಸ್ಸಿನಿಂದ ಕೊಳಕಡೆಯಿಂದ ಕಾಗದ ಬರೆದವಳು ಆದರ್ಶ ದೇವತೆ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ಅಭಿಮಾನ ಅಕ್ಕರೆ ಮಮತೆ ಎಲ್ಲ ಬೂದಿಯಾದ ಸ್ಮಶಾನ ಇದು.
ಇದು ಮನೆಯಲ್ಲ ಸುಳಿಗಾಡು ನೀವೆಲ್ಲ ಪಿಶಾಚಿಗಳು ನೀನು ನಿನ್ನ ಅತ್ತೆ ಇಬ್ಬರು ಬೇಕಾದ ಹಾಗೆ ಮೆರೆದಾಡಿ ಮನೆಯಲ್ಲಿ ಪಾಪ ಕೂಪದಲ್ಲಿ ಪಡೆದಾಡಿ ಅಕ್ಕ ನಿಮ್ಮ ಮಕ್ಕಳ ಈ ಹಂಗಿನ ಪಂಪೆ ನಮಗೆ ನರಕ ಅತ್ತೆ ನಡೀರಿ ಇನ್ನು ನಿಮಿಷ ಕೂಡ ಇಲ್ಲಿ ಇರ್ಕೊಂಡು ನಮ್ಮ ಅಪ್ಪನ ಮನೆಯನ್ನು ಹಾಳಾಗಿಲ್ಲ ನಡೆಯಮ್ಮ ನಡೆ ಶುಬ್ಬಮ್ಮನ ಕುತಂತ್ರ ನಿನ್ನ ಪವಿತ್ರವಾದ ಹೆಸರಿಗೆ ಮಸಿ ಹತ್ತಿಲ್ಲ ನಮ್ಮ ರಕ್ತ ಪರಿಶುದ್ಧವಾದ್ದು ಅನ್ನೋದನ್ನ ನಾವು ರುಜುವಾತ್ ಮಾಡಲೇಬೇಕು ಅಲ್ಲಿವರೆಗೆ ನಮಗೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಹೇಳು ನಡೆಯ ನಾನು ವೇಷ ಮಸ್ತು ನೀರು ತಿರುಗೋ ಹಾಗೆ ಮಾಡಿದ ವ್ಯವಹಾರ ನಿಂದಲ್ಲ ಅದೆಲ್ಲ ಹಳೆ ಪುರಾಣ ನಿನ್ನ ಪ್ರಾಣದ ಮೇಲೆ ಆಸೆ ಇದ್ರೆ ಪೊಲೀಸ್ನವ್ರು ಬರೋದ್ರೊಳಗೆ ಓಡಿ ಹೋಗು ಬಡಯ್ಯ ನಾನು ಓಡ್ ಹೋಗಕ್ ಬಂದಿಲ್ಲ ನನ್ನ ಲೆಕ್ಕಾಚಾರ ಪೈಸೆ ಮಾಡು ಇದ್ರೆ ನೀನೇ ಪೈಸು ಪೈಸಲ್ಲಿ ಅಕ್ಕ ತೊಟ್ಟಿರು ಕೊನೆ ಚೆಂದಾಗಿದ್ದೀರಾ ಚಿಕ್ಕವ ಇಲ್ಲಪ್ಪ ಇನ್ನು ಭೂಮಿ ಮೇಲೆ ಸಂತೋಷ ಬಾ ಸಂತೋಷ ಏನ್ ಚಂದ್ರ ಇಪ್ಪಿಕ್ಕಿತ್ತ ಹಾಗೆ ಬಂದ್ಬಿಟ್ಟೆ ನಿನ್ ಗಂಡ ಇಲ್ಲಿ ಯಾಕಪ್ಪ ಏನ್ ಸಮಾಚಾರ ಸುಮ್ಮನೆ ಕಂಬದಾಗಿ ನಿಂತು ಬಿಟ್ರೆ ಏನು ಅಂತ ಅರ್ಥ ಏನ್ ನಡೀತು ಏನ್ ಕತೆ ಅದೇನ್ ಸರಿಯಾಗಿ ಹೇಳಮ್ಮ ಹೇಳೋದೇನು ಕೇಳೋದೇನು ಪುರಾಣ ಪುಣ್ಯಕತೆ ಎಲ್ಲ ಪೂರೈಸ್ಕೊಂಡು ತಲೆ ತೊಕೊಂಡು ಬಂದ್ಬಿಟ್ಟೆ ಅಂದ್ರೆ ಸ್ಥಾನಮಾನಗಳ ತಾರತಮ್ಯ ತಿಳಿದೆ ತಲೆ ಮಾಸಿ ತಬ್ಲಿನ ಬೀದಿಗೆ ಹೋಗಿ ಅಧಿಕಾರನ ಕಟ್ಕೊಂಡಿದ್ದಕ್ಕೆ ಅದರ ಕರ್ಮದ ಬಲ ಅನುಸರಿಸಲಾರ ಹೊರಟು ಬಂದೆ ಚಂದ್ರ ಇವತ್ತಿನಿಂದ ನಂದವರು ಯಾವ ಸಂಬಂಧವೂ ಇಲ್ಲ ಚಂದ್ರ ನಾನು ಅವರ ಹೆಂಡಿರಲ್ಲ ಅವ್ರ ನನ್ನ ಗಂಡನೂ ಅಲ್ಲ ಗಂಡನ ಬಿಟ್ಟು ಬಂದವರಿಗೆ ಹುಟ್ಟದ ಮನೆ ಮಾತ್ರವಲ್ಲ ಈ ಜಗತ್ತಿನಲ್ಲಿ ಸ್ಥಾನವಿಲ್ಲ ಕೇಳಿದ್ಯ ಕಾವೇರಿ ನಿನ್ನ ಮಗಳ ಮಾತನ್ನ ನಿಮಗೆ ಕೊಟ್ಟು ಮಾತು ಬಿಡಿಸಿ ಅದ್ಧೂರಿಯಾಗ ಅವಳನ್ನ ಇಷ್ಟು ದಿವಸ ಸಾಕಿ ಅವಳು ಮೆಚ್ಚಿದವಳಿಗೆ ಕೊಟ್ಟು ಮದುವೆ ಮಾಡಿದ್ರ ಫಲ ಹೇಗಾಯ್ತು ನೋಡಿದ್ಯಾ ನಿನ್ನ ಮಗಳು ಯಾಕೆ ಈ ರೀತಿಯ ನೀನೇ ಹೇಳು ಹೇಳು ನನಗೆ ಅರ್ಥವಾಗ್ತ ಇಲ್ಲ ಹೇಳು ಹಾ ಇದಕ್ಕೆಲ್ಲ ಕಾರಣ ಬೇರೆ ಇದೆ
ಅವಳೆ ಆ ಸುಪ್ನಾತಿ ಸುಪ್ಪಿ ಅವಳು ಹೊಟ್ಟೆ ಉರುವಿಗೆ ಕಾರಣ ಸುಪ್ಪಿ ಯಾ ಸುಪ್ಪಿ ಅಣ್ಣ ನಿನ್ನ ಮುಖಕ್ಕೆ ಹೇಳು ಮಾತ್ರ ಸುಣ್ಣ ನನ್ನ ಮಗನು ನನ್ನ ತಾಯಿನೂ ಆಗಿಸಿ ಅವಳು ಸಂಸಾರ ಅಚ್ಚಿದ್ರ ಮಾಡ ತಾಟಿಕಿ ತಮಾಷೆ ನೋಡ್ತಿದ್ದೇನೆ ಒಳಗಾಚೆ ಬಂದು ಯಾರು ಹಲೋ ಐ ಆಮ್ ಸಾರಿ ಹಲೋ ಯಾರು ಓಹೋ ಇನ್ಸ್ಪೆಕ್ಟರ್ ಶಿವಪ್ರಕಾಶ್ನ ಏನಪ್ಪ ನಮ್ಮನೆ ಕೊನೆ ಮಾಡಿದ್ನೆ ಅರೆಸ್ಟ್ ಮಾಡ್ಬಿಟ್ರ ವೆರಿ ಗುಡ್ ಗಲ್ಲಿಗೆ ಹಾಕ್ಬಿಡಿ ತನ್ನ ತಾಳಿ ಪುಣ್ಯ ಹರಿದೋಯ್ತು ಅಂತ ನನ್ನ ಮಗಳು ತನ್ನ ತಲೆ ತೊಗೊಂಡು ತಯಾರಾಗಿದ್ದಾಳೆ ಅಪ್ಪ ಇದೇನಪ್ಪ ನೀನು ಅಂತಿರೋದು ಅಪ್ಪ ಅಪ್ಪ ಅದೇನು ಸರಿಯಾಗಿ ಹೇಳಪ್ಪ ಅವ್ರಿಗೆ ಏನಾಗಿದೆಯಪ್ಪ ದೊಡ್ಡ ಕೊಲೆ ಮಾಡಿ ದೊಡ್ಡ ಮನೆ ಸೇರಿದ್ದಾರೆ ಇನ್ನೇನು ಗತಿ ಅಪ್ಪ ಅವ್ರಂತ ಕೆಲಸ ಮಾಡೋರಲ್ಲಪ್ಪ ಅವ್ರ ದೇವರಪ್ಪ ನಿಮ್ ಕಾರಣಕ್ಕೆ ಪ್ರಮಾಣ ಮಾಡ್ತೀನಿ ನಾನೇ ಅವಿವೇಕದಿಂದ ಅವ್ರ ಮನಸ್ಸು ನೋಯಿಸಿ ಜಗಳ ಮಾಡ್ಕೊಂಡು ಬಂದ್ಬಿಟ್ಟೆ ಅಪ್ಪ ಹೇಗಾದ್ರೂ ಮಾಡಿ ನನ್ನ ಮಾಂಗಲ್ಯ ಉಳಿಸೋ ಪ್ರಯತ್ನ ಮಾಡಪ್ಪ ಜವರಯ್ಯ 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 ದೇವರ ಎದುರಿಗೆ ದೇವರ ಎದುರಿಗೆ ಪ್ರಮಾಣ ಮಾಡಿ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳ್ತೀನಿ ನಿಮ್ ಸಹಕಾರ ದೊಡ್ಡಯ್ಯನವರು ಕೊಲೆಯಾಗೆ ಸತ್ರು ಅಥವಾ ಕಾಯಿಲೆಯಿಂದ ಸತ್ರು ಪಿರಂಗಿ ಗುಂಡಿದ್ದಂಗಿದ್ರು ಬುದ್ಧಿ ಸಹಾಯಕ ಅವ್ರಿಗೆ ಏನೂ ಆಗಿದ್ದಿಲ್ಲ ಕೊಲೆಯಾಗೇ ಸತ್ರು ಕೊಲೆ ಮಾಡಿದವ್ರು ಯಾರು ಅಂತ ನಿಮ್ಗೆ ಗೊತ್ತೇ ಓ ಗೊತ್ತು ಬುದ್ಧಿ ಯಾರು ಅಗೊಳ್ಳಿ ಅಲ್ಲಿಂತವನ್ನ ನೋಡಿ ಅವನಿಂದಲೇ ಕೊಲೆಯಾದ್ದು ಈತ ಯಾರು ಅಂತ ಗೊತ್ತೇ ಇದ್ಯಾಕ್ರ ಬುದ್ಧಿ ಏನ್ ಕೇಳ್ತೀರಾ ಇವಾಗ ಅಯ್ಯಾನೆ ಅಲ್ವೇ ನಮ್ ದಣಿಯವ್ರನ್ನ ಕೊಂದಾಕಿದ್ದು ಸಾಲ ತೀರಿಸೋದಕ್ಕೆ ಇವರಿಂದ ಆಗದೆ ವಾಯ್ದೆ ಮೀರಿದಾಗ ನಮ್ಮ ಯಜಮಾನರು ಕೋರ್ಟ್ಗೆ ಹತ್ತಿ ಇವರ ಮೇಲೆ ದಾವಾ ಡಿಕ್ರಿ ಮಾಡಬೇಕು ಅಂತ ನನ್ನ ಹತ್ರ ಹೇಳಿದ್ರು ದಾವಾ ಡಿಕ್ರಿ ದಾಖಲು ಮಾಡಲು ಯಾವಾಗ ಹೇಳಿದ್ರು ಕೊಲೆಯಾದ ಹಿಂದಿನ ರಾತ್ರಿ ನನಗೆ ಹೇಳಿದ್ರು ಅನಂತರ ಸಾಲ ತೀರಿಸೋದಕ್ಕೆ ಸಾಧ್ಯವಿಲ್ಲದೆ ನಮ್ಮ ಸಾಹುಕಾರ ಮೇಲೆ ಸೇಡು ಇಟ್ಟುಕೊಂಡು ಈತನ ಕೊಲೆ ನಡೆಸಿದ್ದಾನೆ ಅಂತ ನಾನು ಧಾರಾಳವಾಗಿ ಹೇಳಿದ್ರು ಸರಿ ನೀವು ಹೋಗ್ಬೋದು ಯುವರ್ ಆನರ್ ಅಂಡ್ ಜೆಂಟಲ್ಮನ್ ಆಫ್ ದಿ ಜೂರಿ ಪ್ರಾಸಿಕ್ಯೂಷನ್ ಪರವಾಗಿ ಸಾಕ್ಷಿಗಳನ್ನೆಲ್ಲ ಪರಿಶೀಲಿಸಲಾಗಿ ಇದೇ ಮಾಹೆ 2ನೇ ತಾರೀಕು ಮುಂಜಾನೆ 6 ಗಂಟೆಯ ಸಮಯದಲ್ಲಿ ಕೊಲೆ ಮಾಡಲೇಬೇಕೆಂಬ ಒಂದೇ ಒಂದು ದುರುದ್ದೇಶದಿಂದ ಇದೇ ಊರಿನ ಲೇವಾದೇವಿ ವ್ಯಾಪಾರಿ ಸಾಹುಕಾರ ದೊಡ್ಡಯ್ಯ ಎಂಬಾತನನ್ನು ಹಣಕಾಸಿನ ವಿಷಯದ ವ್ಯವಹಾರದಲ್ಲಿ ಘರ್ಷಣೆ ಉಂಟಾಗಿ ಇದೇ ಅಪರಾಧಿತ ರಾಜಶೇಖರನೇ ಕೊಲೆ ಮಾಡಿದ್ದಾನೆಂದು ಖಚಿತವಾಗಿ ಕಂಡುಬರುತ್ತದೆ ಈ ಎಲ್ಲ ಸಾಕ್ಷಿ ಸಮರ್ಥನೆಗಳಿಂದ ಅಪರಾಧಿತ ರಾಜಶೇಖರನೇ ಅಪರಾಧಿ ಎಂಬುದು ನಿರ್ವಿವಾದವಾದ ಅಂಶ ಘನ ನ್ಯಾಯಾಲಯದ ಧರ್ಮಾವತಾರರಾದ ನ್ಯಾಯಮೂರ್ತಿಗಳು ಅಪರಾಧಿ ರಾಜಶೇಖರನಿಗೆ ಶಾಸನ ಪ್ರಕಾರ ಪರಮಾವಧಿ ಶಿಕ್ಷೆಯನ್ನೇ ವಿಧಿಸಬೇಕಾಗಿ ಅರಿಕೆ ಮಾಡಿಕೊಳ್ಳುತ್ತೆ ಮಿಸ್ಟರ್ ರಾಜಶೇಖರ್ ಸಾಹುಕಾರ ದುಡ್ಡೇನ್ ಕೊಲೆಯನ್ನು ನೀವೇ ಉದ್ದೇಶಪೂರ್ವಕವಾಗಿ ಮಾಡಿರುವುದಾಗಿ ತಿಳಿದು ಬಂದಿದೆ ಈ ಕೊಲೆಗೆ ಸಂಬಂಧಿಸಿದಂತೆ ಹೇಳುವುದೇನಾದರೂ ಇದೆಯೇನು ಯುವರಾನ ನಿಜವಾಗಿಯೂ ನಾನೇ ಕೊಲೆ ಮಾಡಿಲ್ಲ ಸತ್ಯಾಂಶವೇನು ಅಂದ್ರೆ ದೊಡ್ಡೇನು ಕೊಲೆಯಾದ ದಿವಸ ನಾನು ಅವನ ಮನೆಗೆ ಹೋಗಿದ್ದ ನಿಜ ಆದರೆ ಕೊಲೆ ಮಾಡೋ ಉದ್ದೇಶದಿಂದ ಅಲ್ವೇ ಇಲ್ಲ ಅಂತ ನ್ಯಾಯಾಧೀಶರ ಸಮ್ಮುಖದಲ್ಲಿ ನನ್ನ ಆತ್ಮ ಸಾಕ್ಷಿಯಾಗಿ ಹೇಳ್ತೀನಿ ದೊಡ್ಡೇನು ಕೊಲೆಯಾದ ಹಿಂದಿನ ರಾತ್ರಿ ನಮ್ಮ ಮನೇಲಿ ಕಳ್ತನವಾಗಿತ್ತು ಆ ಕಳ್ತನ ದೊಡ್ಡೇನು ಸಾಲ ತೀರಿಸೋದಕ್ಕೋಸ್ಕರ ನಾನು ನಮ್ಮ ಅಕ್ಕ ಇಬ್ಬರು ಸೇರ್ಕೊಂಡು ಹುಡುಗರು ಒಳಸಂಚು ಅಂತ ನಮ್ಮ ಮನೆಯವರೇ ನಮ್ಮನ್ನ ದೂರದು ಈ ವ್ಯವಹಾರದ ಸಾಕ್ಷ್ಯ ದೊಡ್ಡೇನಿಂದಲೇ ಈ ಆರೋಪಣೆ ಸುಳ್ಳು ಅಂತ ಹೇಳಿಸಲು ಹೋದೆ ನಿಮ್ಮ ಮನೆಯಲ್ಲಾದ ಕಳ್ಳತನದ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟಿದ್ದೀರಾ ಇಲ್ಲ ಯಾಕೆ ವಕೀಲ್ ಸಾಹೇಬ್ರಿ ನಮ್ ರಾಜು ಹೇಗಾದ್ರೂ ಮಾಡಿ ಉಳಿಸಿ ಪುಣ್ಯ ಕಟ್ಕೊಳ್ಳಿ ಅವನ ಜೀವ ಎಲ್ಲ ನಿಮ್ ಕೈಲಿದೆ ನನ್ ಕೇಳಿ ಏನಿತ್ತು ಶಾಂತಮ್ಮ ರಾಜು ನಿರಪರಾಧ ಎನ್ನುವುದಕ್ಕೆ ಯಾವ ಆಧಾರವಿದೆ ನೀವೇ ಹೇಳಿ ಸಾಕ್ಷಿಗಳೆಲ್ಲ ರಾಜುನೇ ಕೊಲೆಗಾರನ್ನು ಸ್ಥಿರಪಡಿಸಿದೆ ಇದ್ರ ಮೇಲೆ ದೈವ ಇಚ್ಛಿಸಿದಂತಾಗ ಆ
ಅಪರಾಧಿತ ರಾಜಶೇಖರ ನಕ್ಕೆ ಶಾಂತಮ್ಮ ದೊಡ್ಡಯ್ಯನ ಕೊಲೆಗೆ ಸಂಬಂಧಿಸಿದಂತೆ ಬಹುಮುಖ್ಯವಾದ ಅಂಶವನ್ನು ನ್ಯಾಯಾಲಯದಲ್ಲಿ ಅರಿಕೆ ಮಾಡಿಕೊಳ್ಳಲು ಕೋರುತ್ತಾರೆ. ನ್ಯಾಯಾಧಿಪತಿಗಳು ಅನುಮತಿಸಬೇಕಾಗಿರುತ್ತೇನೆ. ಮೊಕದ್ದಮ್ಮಯ್ಯ ಕೊನೆಯ ಘಟ್ಟದಲ್ಲಿರುವಾಗ ಯಾವ ಸಾಕ್ಷಿಗಳು ನಿಲ್ಲಲಾರದೆಂದು ಅರಿಕೆ ಮಾಡಿಕೊಳ್ಳುತ್ತೇನೆ. ಇವರ ಆನ ಇದೊಂದು ಬಹುಮುಖ್ಯವಾದ ವಿಷಯವೆಂದು ಕೇಳುತ್ತಿದ್ದಾಳೆ. ಪರ್ಮಿಟೆಡ್. ಶಾಂತಮ್ಮ. ಕುಮಾರಿ ಶಾಂತಮ್ಮ, ಈ ಕೊಲೆಗೆ ಸಂಬಂಧಪಟ್ಟಂತೆ ನಿಮ್ಮ ಹೇಳಿಕೆ ಏನು? ಸ್ವಾಮಿ, ಪೊಲೀಸ್ ಅಧಿಕಾರಿಗಳು ಆಪಾದಿಸಿರುವಂತೆ ಈ ಕೊಲೆಯನ್ನು ನನ್ನ ತಮ್ಮ ರಾಜು ನಡೆಸಿಲ್ಲ. ಆದರೆ ಕೊಲೆ ಮಾಡಿದವರು ಯಾರೆಂಬುದನ್ನು ನಾನು ಹೇಳಬಲ್ಲೆ. ನಿಜವಾದ ಕೊಲೆಗಾರ ಯಾರೆಂಬುದನ್ನು ನೀವು ನಿರೂಪಿಸಬಲ್ಲೀರಾ? ಖಂಡಿತವಾಗಿಯೂ ನಿರೂಪಿಸಬಲ್ಲೆ. ಹಾಗಾದರೆ ಯಾರು ಕೊಲೆ ಮಾಡಿದ್ದಾರೆ? ಈ ಕೊಲೆ ಮಾಡಿದ್ದು ಮತ್ತಾರು ಅಲ್ಲ, ನಾನೇ. ಸುಳ್ಳು ಸ್ವಾಮಿ, ಸುಳ್ಳು. ನಮ್ಮ ಅಕ್ಕ ಹೇಳ್ತಿರೋದಲ್ಲ ಸುಳ್ಳು. ಅವಳು ಮಾತು ನಂಬೇಡಿ, ಅವಳು ಮಾತು ನಂಬೇಡಿ. ಶಿವಪ್ರಕಾಶ್ ಮಾತಾಡ್ತಿರೋದು. ಹಾ, ಇನ್ಸ್ಪೆಕ್ಟರ್ ಶಿವಪ್ರಕಾಶ್. ನೋಡಿ, ಮದುವೆ? ನನ್ನ ಮುದ್ದು ಮಗಳನ್ನ ನಿನ್ನ ಮೊದ್ದು ಮಗನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ತಿಳ್ಕೊಂಡೇನು? ಅದು ನಿನ್ನ ಭ್ರಮೆ. ಸುಬ್ಬಮ್ಮ, ನಿನ್ನ ಕುಮಾರ ಕಟ್ಟಿ ಕರ್ಕೊಂಡು ಈಗ ಹೋಗು. ಅಯ್ಯೋ ಕಾಲು ಸನ್ಯಾಸಿ, ಮಾರು ವೇಷ ಹಾಕೊಂಡು ನಮ್ಮನ್ನು ಮೋಸ ಮಾಡಿ ಬರ್ತೀಯಾ? ಇದೆಲ್ಲ ಸಾಧ್ಯ ಇಲ್ಲ. ಅಮ್ಮ, ಆರ್ದ್ ಮಾತು ನಡ್ಕೊಂಡ್ರೆ ಸರಿ, ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರೋಣ. ಪೊಲೀಸ್, ಪೊಲೀಸ್, ಈಗ ನಾನು ಏನು ಮಾಡೋಕ್ಕಾಗಲ್ಲ. ಅವರು ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಚೌಡ ಎಂಬುದು ನೀನೇ ಏನು? ಹೌದು ಸ್ವಾಮಿ. ಸಾಕಾರ ದುಡ್ಡೇನು ಕೊಲೆ ನೀನೇ ನಡೆಸಿರುವುದಾಗಿ ಪೊಲೀಸರು ನಿನ್ನ ಮೇಲೆ ಮೊಕದ್ದಮೆ ಹೂಡಿದ್ದಾರೆ. ಇದು ನಿಜವೆಂದು ಒಪ್ಪಿಕೊಳ್ಳುತ್ತೀಯ? ಹೌದು, ನಿಜ. ಈಗ 15 ವರ್ಷಗಳ ಹಿಂದೆ ಸದರಿ ರಾಜಶೇಖರ ತಂದೆ ಭದ್ರಯ್ಯನನ್ನು ನೀನೇ ಕೊಲೆ ಮಾಡಿದೆ ಎಂದು ಮತ್ತೊಂದು ಮೊಕದ್ದಮೆ ಹೂಡಿದ್ದಾರೆ. ಇದನ್ನು ನಿಜವೆಂದು ಒಪ್ಪಿಕೊಳ್ಳುತ್ತೀಯ? ಹೌದು, ನಿಜ. ರಾಜಶೇಖರ ತಂದೆ ಭದ್ರಯ್ಯನ ದೊಡ್ಡಯ್ಯ ಪಿತೂರಿಂದ ನಾನೇ ಕೊಲೆ ಮಾಡಿದೆ. ನನಗೇನು ಪ್ರತಿಫಲ ಸಿಕ್ಕಲಿಲ್ಲ. ಸೇರಿದ ದೊಡ್ಡಯ್ಯನೂ ಕೊಲೆ ಮಾಡಿದೆ. ನ್ಯಾಯಸ್ಥಾನವಿತ್ತು ಯಾವ ಶಿಕ್ಷಣ ಆದರೂ ಅನುಭವಿಸಲು ಸಿದ್ಧನಾಗಿದ್ದೇನೆ. ರಾಜಶೇಖರ ಮತ್ತು ಶಾಂತಮ್ಮನನ್ನು ಖುಲಾಸೆ ಮಾಡಲಾಗಿದೆ. ನಮಸ್ಕಾರ, ನಮಸ್ಕಾರ. ಏನ್ ನೀವೆಲ್ಲ ಬಂದಿರೋದು ನಮ್ಮ ಮನೆಗೆ? ಯುಗಾದಿ ಹಬ್ಬನೇ ಮುಗ್ಗು ಬಂದಾಗಿದೆಯಲ್ಲ. ಕುಕ್ಕುಳಿ ಕುಕ್ಕುಳಿ, ನನ್ನನ್ನು ಕ್ಷಮಿಸಿರ್ತೀರಿ. ಈ ಅನಾಹುತಕ್ಕೆಲ್ಲ ನಾನು ಕಾರಣ. ನಿಮ್ ತಪ್ಪೇನು ಗೊತ್ತಿಲ್ಲ. ಸದ್ಯ ನೋರೆ ಹೆಚ್ಚು ನೋಡೋಕೆ ದೇವರು ನನ್ನ ಕೈಯಿಂದ ಆಗ್ತಿದ್ದ ಆಟ ಅನ್ಬೋದು. ಸಂತೋಷ, ಬಹಳ ಸಂತೋಷ. ಅಪ್ಪ, ಇವ್ರು ಮಾಡಿದ ಕಾರಣ ನನ್ ಜನ್ಮದಲ್ಲಿಗೂ ಮರೆಯಲಾರೆ. ಸಮಯ ಸರಿಯಾಗಿ ದೇವ್ರ ಮುಂದೆ ಹಾಕ್ಬಂದು ನನ್ನ ಮಗನಿಗೆ ಉಳಿಸಿದೆ. ಹೌದಮ್ಮ, ಎಷ್ಟಾದ್ರೂ ನಮ್ಮ ಸೋಮಯ್ಯನ ಮಗನಲ್ವೇ ತಂದೆ. ಹಾಗೆ ಮಗನ ಪರೋಪಕಾರಿ ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ದಕ್ಕೆ ಸಾರ್ಥಕವಾಯ್ತು. ನಮ್ಗಿಷ್ಟು ಉಪಕಾರ ಮಾಡಿ ಆಪತ್ತಿನಲ್ಲಿ ನೆಂಟನಾದಕ್ಕೆ ಏನಾದ್ರೂ ಒಂದು ಕಾಣಿಕೆ ಕೊಡ್ಲೇಬೇಕು. ಆ ಕಾಣಿಕೆ ಇಲ್ಲೇ ಇದೆ. ಭಾವನವರು ಸ್ವೀಕರಿಸುವ ಮನಸ್ಸು ಮಾಡಬೇಕಷ್ಟೇ. ನಾನು ನಿಮ್ಮ ಮನಸ್ಸು ತುಂಬಾ ವಯಸ್ಸಿದ್ದೀನಿ. ನಿಮ್ಮನ್ನು ನಿನ್ನ ಮರೆಯದೇ ಇರುವುದು ಹೇಗೆ ಮರಿ ನಿಶಾಂತ? ನಿನ್ನಂತಹ ಕನ್ಯಾರ ಪರ್ಯಾಯ ಹೇಳಿದೆ ಶಿವಪ್ರಕಾಶ್. ಎಲ್ಲಿ ನಿನ್ನ ಪ್ಲಾನ್ ಇದೆ? ನೀನು ಹೀಗಪ್ಪ
ನೀವಿಬ್ಬರು ಇಲ್ಲ ಸಮಯ ಮಾಯ ನಾವೆಲ್ಲಿ ನೀನು ಒಂದು ಜೊತೆ ಹಾಕೊಂಡು ಬಿಟ್ಟಿಯಾ ಬಹಳ ಸಂತೋಷ ಬಹಳ ಸಂತೋಷ ಅಲ್ಲಿ ಅಲ್ಲೇ ನಮ್ಮ ಹೆಣ್ಣು ಮಕ್ಕಳೆಲ್ಲ ಶಾಂತಮ್ಮನಂತ ಕನ್ಯಾರತ್ನ ಹಾಗಿದ್ರೆ ಸಂಸಾರದಲ್ಲಿ ಹಾರುವುದೇನು ಹರಿಯುತ್ತೆ ಸಂತೋಷ ಬಹಳ ಸಂತೋಷ